ಕನ್ನಡದಲ್ಲಿ ನಮ್ಮ ಸೋದಂತ ಶಿವಣ್ಣ ಅವ್ರ ಬ್ರದರ್ ಓದ್ಬೇಕಾ ಕೇಳ್ಕೊಂತೀನಿ. ಮ್ಯಾಥ್ಯೂ 1:19 ಬ್ರದರ್, 1:19. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದನು. ಓಕೆ, ಓದಿರಂತ ವಚನದ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಸ್ವಂತ ಜೋಸೆಫ್ ಅವರು ದೇವರ ವಾಕ್ಯ ಸಂದೇಶ ಹಂಚ್ಕೊಂಡ್ಬಿಟ್ಟಿರೋ ಅಂತೀರಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ದಿನ ತಂದೆಯ ದೇವರು ನಮಗೆ ಈ ಒಂದು ಆರಾಧನೆ ವರ್ಷಿಪ್ ಮಾಡೋಕ್ಕೆ ತಂದೆಯ ದೇವರು ಏನು ಮಾಡಿದ್ದಾರೆ ಅಂದರೆ ಒಂದು ಕೃಪೆ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಆ್ಯಕ್ಚುಲಿ ನನ್ನ ಕನ್ನಡ ನಿಮಗೆಲ್ಲ ಅರ್ಥ ಆಗಲ್ಲ ಅಂತ ಕಾಣಿಸುತ್ತೆ, ಸಿಂಪಲ್ ಆಗಿರ್ತದೆ. ಆ ಕನ್ನಡದಲ್ಲಿ ಏನಾದರೆ ಕೊರತೆ ಇದ್ದರೆ ದಯವಿಟ್ಟು ಸಮಿಸ್ಬಿಡಿ, ಯಾಕೆಂದರೆ ನಾನು ಕನ್ನಡ ಸಬ್ಜೆಕ್ಟ್ ಜಾಸ್ತಿ ಮಾತಾಡೋದಿಲ್ಲ, ತಮಿಳೇ ಜಾಸ್ತಿ ಮಾತಾಡೋದು, ತಮಿಳ್ನಾಡು ಕಡೆ ಹೋಗೋನು. ಈ ಥರ ಒಂದು ಅವಕಾಶ ಸಿಕ್ಕುವಾಗ ನಮಗೆ ಪ್ರತಿಯೊಬ್ಬರು ದೇವ್ರ ಮಕ್ಕಳು ನಮಗೆ ದೇವ್ರು ಕೊಟ್ಟಿರುವಂಥ ಅಲ್ವಾ ಅದು ಗಿಫ್ಟ್. ಆ ಥರ ಇವತ್ತು ನೀವೆಲ್ಲ ನಿಮ್ಮನ್ನೆಲ್ಲ ನೋಡೋಕ್ಕೆ ನನಗೆ ತುಂಬ ಆಸೆ ಇತ್ತು. ದೇವರು ಇವತ್ತೇನು ಮಾಡಿದ್ದಾರೆ ಅಂದರೆ ಆ ಒಂದು ಆಸೆ ನಾನು ಇದು ಮಾಡಿದ್ದಾರೆ. ಅದೇ ಇಬ್ಬರು ಮೂರು ಎಲ್ಲಿ ಗ್ಯಾದರ್ ಆಗ್ತಾರೋ ಅಲ್ಲಿ ಏನಾಗ್ತದೆ. ಅದಕ್ಕೆ ಈ ಒಂದು ಆರಾಧನೆ ಮಾಡಕ್ಕೆ ಇಡೀ ಲೋಕದಲ್ಲಿ ಎಷ್ಟೋ ಸಾವಿರ ಕೋಟಿ ಅಂತ ಜನ ಇದ್ರೂ ಇಂಥ ಒಂದು ವರ್ಷಿಪ್ ಮಾಡಕ್ಕೆ ದೇವ್ರು ಏನು ಮಾಡಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ. ಯಾಕೆಂದರೆ ಇಡೀ ಲೋಕಕ್ಕೆ ತಂದೆಯ ದೇವ್ರು ಯಾರಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲಿ ಇಬ್ಬರು ಮೂರು ಜನ, ಇದು ಆಳವಾಗಿ ಇರೋ ವಿಷಯ ಇದು. ನಾನು ಸುಮ್ಮನೆ ಮೇಲೆ ಸುಮ್ಮನೆ ಹಂಗೆ ಹೇಳ್ತಾ ಇದ್ದೀನಿ. ಈ ಇಬ್ರು ಮೂರು ಅಂತ ಹೇಳುವಾಗ ತಂದೆಯ ದೇವ್ರನ್ನ ಗುರುತು ಮಾಡಿ ಇಟ್ಟಿರೋರು ಸ್ವಲ್ಪ ಜನನೇ. ಆ ಒಂದು ಸ್ವಲ್ಪ ಜನಕ್ಕೆ ಇಂಥ ಒಂದು ಪ್ರಿವಿಲೇಜ್ ಕೊಟ್ಟಿದ್ದಾರೆ. ಎಂಥ ಪ್ರಿವಿಲೇಜ್ ಅಂದರೆ ತಂದೆಯ ದೇವ್ರನ್ನ ನಮ್ಮ ಬಾಯಿಂದ ಹಾಡಾಡಕ್ಕೆ, ವಾಕ್ಯಗಳನ್ನ ಓದಕ್ಕೆ, ಮತ್ತು ಈ ಒಂದು ಪಾಠಗಳನ್ನ ಕೇಳಕ್ಕೆ, ಈ ಒಂದು ಪಾಠಗಳನ್ನ ಹೇಳಕ್ಕೆ, ಇದೆಲ್ಲ ನೋಡುವಾಗ ದೊಡ್ಡ ಕೃಪೆ. ಸೊ ಅಂಥ ಒಂದು ಕೃಪೆ ಈ ಲೋಕದಲ್ಲಿ ಎಲ್ಲರಿಗೆ ಸಿಕ್ಕಿಲ್ಲ. ಎಷ್ಟೋ ಮಂದಿ ಈ ಲೋಕದಲ್ಲಿ ಇಲ್ವಾ, ಆದಾಮಿಂದ ಹುಟ್ಟಿರೋ ಎಷ್ಟೋ ಜನ ಹುಟ್ಟು ಬೆಳೆ ಅವ್ರ ದಾರಿಯಲ್ಲಿ ಲೈಫಲ್ಲಿ ನೋಡುವಾಗ ಒಬ್ಬೊಬ್ಬರು ಲೈಫಲ್ಲಿ ನೋಡುವಾಗ ಅವ್ರಿಗೆ ಕಾಲ ಕೊಟ್ಟಿರೋಂಥ ಕಾಲದಲ್ಲಿ ಏನಾಗಿದ್ದಾರೆ, ಅವರು ಈ ಲೋಕದಲ್ಲಿ ಜೀವನ ಮಾಡಿ ತಂದೆಯ ದೇವ್ರು ಯಾರು ಅಂತಾನೆ ಗೊತ್ತೇ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಕರ್ತನಾದ ಯೇಸು ಬಗ್ಗೆನೇ ನಾವು ನೋಡುವಾಗ ಫುಲ್ಲ ಎಲ್ಲರಿಗೆ ಗೊತ್ತಂದ್ರೆ ಇಲ್ಲ. ಇವಾಗಾದರೆ ದೇವ್ರು ನಮ್ಗೇನು ಮಾಡ್ಕೊಂಡಿದ್ದಾರೆ ಅಂದರೆ ಆರಿಸ್ಕೊಂಡಿದ್ದಾರೆ ಈ ಲೋಕದಿಂದ, ಆರಿಸ್ಕೊಂಡು ಈ ಒಂದು ನಿಜವಾಗಿರುವಂಥ ವರ್ಷಿಪ್ ತಂದೆಯ ದೇವ್ರನ್ನ ಇಲ್ವಾ, ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ. ಸೊ ಆ ಕ್ವಾಲಿಟಿ ದೇವ್ರ ಮಕ್ಕಳು, ಅದಕ್ಕೆ ಇಡೀ ಲೋಕ ಕ್ರೈಸ್ತರು ಇದ್ದಾರೆ, ಕ್ವಾಂಟಿಟಿ ಇದೆ ಆದರೆ ಕ್ವಾಲಿಟಿ ಇಲ್ಲ. ಬಟ್ ಇಲ್ಲಿ ದೇವ್ರ ಮಕ್ಕಳಿಗೆ ಏನು ಮಾಡಿದ್ದಾರೆ, ಕ್ವಾಂಟಿಟಿ ಕಡಿಮೆನೆ ಆದರೆ ಕ್ವಾಲಿಟಿ ಇರಬೇಕು. ಎಂಥ ಕ್ವಾಲಿಟಿ ಅಂದರೆ ತಂದೆಯ ದೇವ್ರನ್ನ ವರ್ಷಿಪ್ ಮಾಡೋದು. ಸೊ ಇವತ್ತು ದೇವರು ನಮಗೆ ನಮ್ಮ ಒಂದು ನಮ್ಮ ಈ ಒಂದು ದಿನನಿತ್ಯದಲ್ಲಿ ಈ ಒಂದು ಸ್ಪಿರಿಚುವಲ್ ನಮ್ಮ ವಾಕ್ ಆಫ್ ಲೈಫಲ್ಲಿ ಈ ಒಂದು ಆತ್ಮಿಕದ ರೀತಿಯಲ್ಲಿ ನಾವು ಬೆಳೆಯಕ್ಕೆ ಇವತ್ತು ನಾವು ಒಂದು ಸತ್ಯವನ್ನು ಏನು ಮಾಡೋಣ, ಓದೋಣ. ಸೊ ಈ ಒಂದು ವಾಕ್ಯ ನಾವು ಓದಿದ್ದೀವಿ ಮತ್ತೆಯ 1 19 ವಚನದಲ್ಲಿ ನಾವು ನೋಡುವಾಗ ಇಂಗ್ಲಿಷ್ ಅಂಡ್ ಟ್ಯಾಮಿಲ್ನಲ್ಲಿ ನೋಡುವಾಗ ದ ರೈಚಸ್ ಮ್ಯಾನ್ ಅಂತ ಬರ್ತದೆ. ಯೋಸೇಫು ಒಂದು ನೀತಿವಂತರು ಅಂತ
ನಾವು ಕರ್ಣದಲ್ಲಿ ನೋಡ್ತೀವಿ. ಆ ಒಂದು ನೀತಿವಂತರು ಅಂತ ನೋಡುವಾಗ ಯಾವ ಯೋಸೆಪ್ ಅಂತ ನಮಗೆ ಒಂದು ಕ್ವಶನ್ ಬರ್ತದೆ ಅಲ್ವಾ. ಆಕ್ಚುಲಿ ಅಲ್ಲಿ ವಾಕ್ಯದಲ್ಲೇ ಇದೆ, ಆದರೆ ಬೈಬಲ್ನಲ್ಲಿ 11 ಯೋಸೆಪ್ ಇದ್ದಾರೆ. ಅದರಲ್ಲಿ ಈ ಯೋಸೆಪ್ ಯಾರು ಅಂತ ನೋಡುವಾಗ ಅವರು ಮರಿಯಾಳ ಗಂಡ, ಅವ್ರ ತಂದೆ ಯಾರಂದ್ರೆ ಯಾಕೋಬ. ಅದಕ್ಕೆ ಒಂದು ವಾಕ್ಯ ಇದೆ, ನೀವು ಬರೆದಿಟ್ಕೊಳ್ಳಿ, ಮತ್ತೆಯ 1:16 ಯೋಸೆಪ್ಪು ಬಂದು ಆ ಒಂದು ಯಾಕೋಬ ಮಗ ಅಂತ ನೋಡ್ತೀವಿ. ಅದು ಮಾತ್ರ ಇಲ್ಲ, ಇವ್ರು ಯಾವ ವಂಶದಲ್ಲಿ ಬರ್ತಾರೆ ಈ ಬ್ಯಾಕ್ಗ್ರೌಂಡ್ ಎಲ್ಲ ನೋಡುವಾಗ ದಾವಿದ ಒಂದು ವಂಶದಲ್ಲಿ ಬರ್ತಾರೆ ಅಂತ ನೋಡ್ತೀವಿ. ಇಂಥ ಒಂದು ಯೋಸೆಪ್ಪುಗೆ ಬೈಬಲ್ ಬಂದು ಹೇಳೋದೇನಂದ್ರೆ ನೀತಿವಂತರು ಅಂತ. ಹಲವಾದ ವಾಕ್ಯಗಳಿಲ್ಲ, ಇರೋ ವಾಕ್ಯದಲ್ಲಿ ನಾವೇನ್ ಮಾಡೋಣ, ಆ ವಾಕ್ಯಗಳನ್ನ ಓದಿ ಚಿಕ್ಕ ಚಿಕ್ಕದಾಗಿ ಆ ವಾಕ್ಯದಲ್ಲಿ ಇರೋ ವಿಷಯಗಳನ್ನ ನಾವು ಸ್ವಲ್ಪ ಹಂಗೆ ಥಿಂಕ್ ಮಾಡಿಬಿಟ್ರೆ ಆ ಯೋಸೆಪ್ ಇರೋ ಕೊಟ್ಟಿರೋ ವಾಕ್ಯದಲ್ಲಿ ಏನೆಲ್ಲ ನಮ್ಗೆ ಹೇಳ್ಬೋದು. ಅವರು ಚಿಕ್ಕದಾಗಿ ಕಾಣೋದು, ಆದರೆ ದೊಡ್ಡ ದೊಡ್ಡ ವಿಷಯಗಳು ಅದನ್ನಲ್ಲಿ ಇರ್ತದೆ. ಅದರಿಂದ ನೀತಿವಂತರು ಯೋಸೆಪ್ ಅಂತ ಹೇಳುವಾಗ ಯಾವ ಥರ ಅವರು ನೀತಿವಂತರು ಅಂತ ಬೈಬಲ್ ಹೇಳುತ್ತದೆ ಅಂತ ನೋಡುವಾಗ ಅವ್ರ ಲೈಫ್ನಲ್ಲಿ ನಡೆದಿರುವಂಥ ಒಂದೊಂದು ಘಟನೆಗಳನ್ನ ನಾವು ನೋಡುವಾಗ ಖಂಡಿತ ಇವ್ರು ಯಾವ ಥರ ನೀತಿವಂತರಾಗಿ ಇರ್ತಾರಂತ ನಾವು ಕಂಡುಹಿಡಿಬೋದು. ಅದಕ್ಕೆ ಇವ್ರದ್ದು ಕ್ಯಾರೆಕ್ಟರ್ಸ್ಗಳನ್ನ ನಾವು ನೋಡುವಾಗ ಈ ಒಂದು ಕ್ಯಾರೆಕ್ಟರ್ಸ್ಗಳು ತುಂಬ ಮುಖ್ಯವಾಗಿ ಯೋಸೆಪ್ಪು ಎಲ್ಲ ಇಲ್ಲಿ ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿ ದಯವಿಟ್ಟು ಪ್ಲೀಸ್. ಈ ಒಂದು ಯೋಸೆಪ್ ಬಗ್ಗೆ ನಾವು ನೋಡುವಾಗ ಅವ್ರದ್ದು ಗುಣಗಳು ದ ಕ್ಯಾರೆಕ್ಟರ್ಸ್, ಈ ಒಂದು ಕ್ಯಾರೆಕ್ಟರ್ಸ್ನಲ್ಲಿ ಫಸ್ಟ್ ಪಾಯಿಂಟ್ ಇವ್ರು ಯಾವ ಹೆಂಗೆ ದೇವ್ರು ಇವ್ರಿಗೆ ನೀತಿವಂತರಂತ ಆ ಒಂದು ಹೆಸರು ಕೊಟ್ಟರು ಅಂತ ಪದೇ ಆ ವಚನ ಓದನ. ಮತ್ತೆಯ 1:19 ಓದ ನೋಡಿ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ನೋಡಿದ್ರ ಇಲ್ಲಿ ಯೋಸೇಫ್ ಅವ್ರ ಎಂತಿನ ಏನ್ ಮಾಡ್ಬೇಕು, ಬಿಟ್ಟು ಬಿಡಬೇಕು. ಇದು ಒಳ್ಳೆ ವಿಷಯನ. ತಮಿಳ್ನಲ್ಲಿ ನೋಡುವಾಗ ತಲ್ಬಿಡ್ಬೇಕಂತ ಬರ್ತದೆ ತಮಿಳ್ನಲ್ಲಿ. ಕಾರಣ ಸ್ವಲ್ಪ ಡೀಸೆಂಟ್ ಆಗಿದೆ ಆ ವಾಕ್ಯ, ಬಿಟ್ಟು ಬಿಡಬೇಕು. ಇವಾಗ ಈ ತರ ಒಂದು ಎಂತಿನ ಬಿಟ್ಟು ಬಿಡಕ್ಕೆ ಯಾರಾದ್ರು ಒಪ್ಕೊಳ್ತಾರ? ಚಾನ್ಸೇ ಇಲ್ಲ. ಆದ್ರೆ ಇಲ್ಲಿ ಏನಪ್ಪ ಇವ್ರು ನೀತಿವಂತ ಕೆಲಸ ಮಾಡಿದಾರೆ ಅಂತ ನಾವು ಕಂಡುಹಿಡಿಬೇಕಲ್ವಾ. ನೋಡಿ, ಒಂದು ವಿಷಯ, ಒಂದು ಘಟನೆ ಅವ್ರ ಲೈಫ್ ಕುಟುಂಬದಲ್ಲಿ ನಡೆಯುವಾಗ, ಆ ಮರಿಯಾಲ್ ಲೈಫ್ ಅಲ್ಲಿ ಹಿಂಗೆ ಬರೆಯುವಾಗ ನಡೆಯುವಾಗ ಈ ಒಂದು ಮಾತುಗಳು ಅವ್ರ ಕಿವಿಗೆ ಬರುವಾಗ ಇವನು ಏನ್ ಮಾಡ್ತಾರಂದ್ರೆ ಬಿಟ್ಬಿಡ್ಬೇಕಂತಾನೆ ಯೋಚನೆ ಬಂತ ಹೊರ್ತು, ಆದ್ರೆ ಅವ್ರನ್ನ ಏನ್ ಮಾಡ್ಬಾರ್ದು ಅವ್ರ ಮೈಂಡ್ ಅಲ್ಲಿ ಇತ್ತಂದ್ರೆ ಅವಮಾನ ಮಾಡ್ಸಂಗಿಲ್ಲ ಅವ್ರನ್ನ. ಎಲ್ಲಾರ ಹತ್ರ ಏನ್ ಮಾಡೋಕ್ಕಾಗಲ್ಲ, ಅವ್ರನ್ನ ಎಂತಿ ಬಗ್ಗೆ ತಪ್ಪಾಗಿ ಹೇಳ್ಬಾರ್ದು. ಅವಾಗ ಯೋಸೆಪ್ ಅಲ್ಲಿ ಏನ್ ನಾವು ಕಂಡುಹಿಡಿತೀವಿ ಅಂತ ನೋಡುವಾಗ ಅವ್ರ ಎಂತಿ ಮೇಲೆ ಅವ್ರಿಗೆ ಏನಿತ್ತು, ಪ್ರೀತಿ ಇತ್ತು. ಅದಕ್ಕೆ ಈ ಪ್ರೀತಿ ಯೋಸೆಪ್ ಅಲ್ಲಿ ಇತ್ತು. ಅದಕ್ಕೆ ಬಿಟ್ಬಿಡ್ತಾರೆ ರಹಸ್ಯವಾಗಿ, ದ ಸೀಕ್ರೆಟ್ ಆಗಿ ಏನ್ ಮಾಡ್ಬೇಕು ಅವ್ರನ್ನ ಬಿಟ್ಬಿಡನ. ಯಾವ ಕಾರಣಕ್ಕೆ ಅವ್ರ ಎಂತಿನ ಏನ್ ಮಾಡಬಾರ್ದು, ಅವ್ರನ್ನ ಅವಮಾನ ಪಡ್ಸಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಯಾವತ್ತು ಈ ಒಂದು ಕ್ಯಾರೆಕ್ಟರು ಯಾರ್ದಂದ್ರೆ ಆ ಕ್ರೈಸ್ಟ್ ಕ್ಯಾರೆಕ್ಟರ್. ಅದು ಕ್ರೈಸ್ಟ್ ಲೈಫ್ ತಗೊಳ್ಳಿ, ಬರುವಂತ ಕಾಲದಲ್ಲಿ ನೀವು ಓದ್ತೀರಾ ಲೈಫ್ ಆಫ್ ಕ್ರೈಸ್ಟ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಗೊಳ್ತಾರೆ. ಅದಕ್ಕೆ ನಮ್ಗೆ 800 ಪೇಜ್ ಇದೆ ಲೈಫ್ ಆಫ್ ಕ್ರೈಸ್ಟ್ ಬಗ್ಗೆ, ನಮ್ ಕ್ರೈಸ್ಟ್ ಬಗ್ಗೆ. ಅವ್ರದ್ದು ಲೈಫ್ ಆಫ್ ಕ್ರೈಸ್ಟ್ ಅಂದ್ರೆ ಒಂದೊಂದು ವಚನದಲ್ಲಿ ಅಷ್ಟೊಂದು ಆಳವಾದ ರಹಸ್ಯಗಳು ಇರ್ತದೆ. ಇದೆಲ್ಲ ನಾವು ನೋಡುವಾಗ ಆ ಕ್ರೈಸ್ಟ್ ಕ್ಯಾರೆಕ್ಟರ್ ಹೆಂಗೆ ಇರ್ಬೋದು ಅಂದ್ರೆ ಬೆಳೆಸಕ್ಕೆ ಇದೆಲ್ಲ ನಮ್ಗೆ ಪಾಠ. ಅವಾಗ ಯೋಸೆಪ್ ನೋಡಿ, ಆ ಕಾಲದಲ್ಲಿ ಅವ್ರ ಎಂತಿಗೆ ಅವ್ರು ಏನ್ ಮಾಡಿದಾರಂದ್ರೆ ತುಂಬಾ ಪ್ರೀತಿ ಮಾಡಿದಾರೆ ಅಂದ್ರೆ ಅವ್ರನ್ನ ಬಿಟ್ಟು ಬಿಡ್ಬೇಕಂತ ಮನಸ್ಸಿತ್ತು. ಅವ್ರನ್ನ ಅವ್ರ ಅವಮಾನ ಪಡ್ಸಕ್ಕೆ ಅವ್ರಿಗೇನಿಲ್ಲ. ಇವತ್ತು ಎಷ್ಟೇ ಒಳ್ಳೆ ಗಂಡ ಇರಲಿ, ಎಷ್ಟೇ ಒಳ್ಳೆ ಎಂತಿ ಇರಲಿ ಲೋಕದಲ್ಲಿ, ಯಾವುದಾದ್ರೂ ಒಂದು ಸೆಲ್ಫ್
ಅದರ ಸೆಲ್ಫ್ ಅಲ್ಲಿ ಕೈ ಇಟ್ಬಿಟ್ರೆ ಅಲ್ವಾ ಸೆಲ್ಫ್ಗೆ ಏನ್ ಹೇಳ್ತೀರ ಕನ್ನಡದಲ್ಲಿ? ಸೆಲ್ಫಿಶ್ಗೆ ಏನ್ ಹೇಳ್ತೀರಾ ಕನ್ನಡದಲ್ಲಿ? ನೀವ್ ಗೊತ್ತಾಯ್ತಲ್ಲ ಬಿಡಿ, ನನ್ಗೆ ಬರ್ತಾ ಇಲ್ಲ ಅದು. ಸೊ ಆ ಒಂದು ತಮಿಳಿನಲ್ಲಿ ಸ್ವಯಂ ಅಂತಿದೆ, ಆದ್ರೆ ಆ ಸೆಲ್ಫ್ ಅಲ್ಲಿ ಯಾರಾದ್ರೆ ಬೇರೆ ಒಬ್ರು ಸೆಲ್ಫ್ ನಲ್ಲಿ ಕೈ ಇಟ್ಬಿಟ್ರೆ ಏನಾಗ್ಬಿಡ್ತೀವಿ? ಆ ನೋಡಿದ್ರ ಅದು ಎಂತ ಗಂಡ ಆಗ್ಲಿ ಎಂತ ಎಂತಿ ಆಗ್ಲಿ ಇಲ್ವಾ, ಆ ಏನೇ ನೋಡ್ಕೊಂಡ್ರು ಆ ಟೈಮ್ನ ರಿಯಾಕ್ಷನ್ ಏನಾಗುತ್ತೆ? ಆ ಫಸ್ಟ್ ಏನ್ ಮಾಡ್ತಾರೆ, ಆ ಗಂಡ ಖಂಡಿತ ಕುಟುಂಬದಲ್ಲಿ ಯಾರ ಹತ್ರನೇ ಶೇರ್ ಮಾಡ್ಲೇಬೇಕು. ಯಾರ ಬಗ್ಗೆ? ಎಂತಿ ಬಗ್ಗೆ. ಹೌದು, ನೀವು ಕಟ್ಸಿ ಇಟ್ಟಿದ್ರಿ ಎಂತ ಎಂತಿ ನೋಡಿ ಅಂತ ಅವಮಾನ ಪಡ್ಸಕ್ಕೆ ಇಮಿಡಿಯೇಟ್ಲಿ ಏನಾಗ್ಬೇಕು? ಕಾಯ್ತಾ ಇರ್ತದೆ ಆ ಒಂದು ದೇಹ. ಅದ ಯೋಸೆಪ್ಪು ಬಿಟ್ಟು ಬಿಡ್ಬೇಕಂತ ಯೋಚನೆ ಇತ್ತು ಹೊರ್ತು ಅವ್ರನ್ನ ಏನ್ ಮಾಡೋಂಗಿಲ್ಲ, ಅವಮಾನ ಪಡ್ಸಕ್ಕಿಲ್ಲ. ಇಲ್ಲಿ ನಾವು ಏನ್ ಕಂಡುಹಿಡಿತೀವಿ ಅಂದ್ರೆ ಯೋಸೆಪ್ ಅಲ್ಲಿ ಇದ್ದಿದ್ದು ಪ್ರೀತಿ. ಅವಾಗ ಇವ್ರಿಗೆ ನೀತಿವಂತರು ಅಂತ ಮಾತು ಹೇಳುವಾಗ ಇವರಲ್ಲಿ ಏನಿತ್ತಂದ್ರೆ ಈ ಪ್ರೀತಿ. ಈ ಪ್ರೀತಿ ಯಾರು ಕೊಟ್ಟಿದ್ದು? ತಂದೆಯಾದ ದೇವರು. ನಮ್ಗೆ ಗೊತ್ತಿದೆ ಫೋರ್ ಕ್ಯಾರೆಕ್ಟರ್ಸ್ ಇಲ್ವಾ, ದೇವ್ರು ಹೆಂಗೆ ನಮ್ಮನ್ನ ಸೃಷ್ಟಿ ಮಾಡಿದ್ರು ಅಂತ ಗೊತ್ತಿದೆಯಲ್ಲ. ಅದು ಫೋರ್ ಕ್ಯಾರೆಕ್ಟರ್, ಒಂದು ಪ್ರೀತಿ, ನೀತಿ, ಜ್ಞಾನ, ಆಮೇಲೆ ಶಕ್ತಿ. ಈ ನಾಲ್ಕು ವಿಷಯದಲ್ಲಿ ಅವಾಗ ಪ್ರತಿಯೊಂದು ಇಡೀ ಲೋಕದಲ್ಲಿ ಇರೋ ಒಂದೊಂದು ಮನುಷ್ಯರಲ್ಲಿ ಏನಿರ್ತದೆ ಪ್ರೀತಿ ಇದೆ. ಆದ್ರೆ ಆ ಪ್ರೀತಿನ ಏನ್ ಮಾಡಿದ್ದಾರೆ ಇವರು? ತೋರಿಸಿದ್ದಾರೆ. ಯಾರು? ಯೋಸೆಫ್. ಅವಾಗ ಈ ಒಂದು ಯೋಸೆಫ್ ನೀತಿವಂತರಂತ ಹೇಳುವಾಗ ಇವರಲ್ಲಿ ಏನಿತ್ತಂದ್ರೆ ಪ್ರೀತಿ ಇದ್ದಿದ್ದೆ. ಅದಕ್ಕೆ ಅವರು ಎಂತಿನ ಅವ್ರು ಏನ್ ಮಾಡಿಲ್ಲ. ಅದಕ್ಕೆ ಒಂದು ವಚನ ಓದ ನೋಡಿ, ಒಳ್ಳೆ ವಾಕ್ಯ. ಇಲ್ಲಿ ದೇವ್ರ ಮಕ್ಕಳು ನಾವು ಯಾರಂದ್ರೆ ನೀತಿವಂತರೇ ಇಲ್ವಾ, ನಾವೆಲ್ಲ ನೀತಿವಂತರು ಅಂತಾನೆ ಕರೆಯಲ್ಪಟ್ಟಿದ್ದೀವಿ. ಫಸ್ಟ್ ನಮ್ಮನ್ನ ಕರೆ ಕೊಡ್ತಾರೆ, ಕಾಲಿಂಗ್, ಅಂಡ್ ಸೆಕೆಂಡ್ ಚೂಸನ್. ಚೂಸನ್ ಅಂದ್ರೆ ಯಾವ್ದು? ಕನ್ನಡದಲ್ಲಿ ಹೇಳ್ತೀರಾ, ಆರಿಸ್ಕೊಂಡಿರೋದಲ್ವಾ, ಆಯಲ್ಪಟ್ಟದು. ಅದಂದ್ರೆ ನಾವು ದೀಕ್ಷಾಸ್ಥಾನ ತಗೊಂಡು ದೇವ್ರಿಗೆ ಏನ್ ಮಾಡ್ತೀವಿ, ಸಮರ್ಪಣೆ ಮಾಡಿವ್ರಿಗೆ ನೀತಿವಂತರು ಅಂತೀವಿ. ಅದಕ್ಕೆ ಈ ನೀತಿವಂತರು ಅಂತ ನಮಗೂ ಅದು ಅಪ್ಲಿಕೇಬಲ್ ಆಗೋದು. ಯೋಸೆಫ್ ಅಲ್ಲಿ ಇರೋ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಚಿಕ್ಕದಾಗಿ ಒಂದು ಕ್ಯಾರೆಕ್ಟರ್ ಏನಾಗಿದೆ ಅಂದ್ರೆ ಬೆಳೆಸ್ಬೇಕು. ಯಾವ್ದಂದ್ರೆ ಪ್ರೀತಿ. ಅದಕ್ಕೆ ಪ್ರೀತಿ ಬಗ್ಗೆ ಹೇಳುವಾಗ ರೋಮ 13:10 ನಾವು ಓದನ ನೋಡಿ, ಪ್ರೀತಿ ಇರೋರಿಗೆ ಯಾವ ಒಂದು ಕೇಡು ಮಾಡಲ್ಲ ಅಂತೆ. ಪ್ರೀತಿ ಇರೋರು ಕೇಡು ಮಾಡಲ್ಲ ಅಂತ. ಅವಾಗ ಯೋಸೆಫ್ ಅಲ್ಲಿ ಇದ್ದಿರೋ ಗುಣ ಅದೇ. ಆ ಯಾವ ಕೇಡನ್ನು ಏನ್ ಮಾಡಲ್ಲಂತೆ? ಆ ಮಾಡಲ್ಲ. ಇವಾಗ ನಾವು ದೇವ್ರ ಮಕ್ಕಳಾಗಿ ಏನಾಗಿದ್ದೀವಿ, ಕರೆಯಲ್ಪಟ್ಟಿದೀವಿ, ಕಾಲ್ಡ್ ಅಂಡ್ ಚೂಸನ್. ಇವಾಗ ಥರ್ಡ್ ಪ್ಲೇಸ್ ಏನಂದ್ರೆ ಫೇತ್ಫುಲ್ನೆಸ್ ಅಲ್ವಾ. ಈ ಒಂದು ಫೇತ್ಫುಲ್ನೆಸ್ ಹೋಗಕ್ಕೆ ಮುಂಚೆ ಮಧ್ಯದಲ್ಲಿ ಇರೋದ ನಾವು ಏನಾಗಿದ್ದೀವಿ, ಈ ಒಂದು ಚೂಸನ್. ಚೂಸನ್ ನಲ್ಲಿ ನಾವು ನೋಡುವಾಗ ನೀತಿವಂತರು ಅಂತ ನೋಡುವಾಗ ರೋಮ 5:1 ನಾವು ಕ್ಲೈಮ್ ಮಾಡ್ತೀವಿ ಇಲ್ವಾ. ನೀತಿವಂತರು ಯಾವ ತರ ಆಗ್ತಾರೆ? ವಿಶ್ವಾಸದ ಮೂಲಕ. ಆದ್ರೆ ಯಾಕೋಬ ಏನ್ ಹೇಳ್ಬಿಟ್ರು, ಕಿರಿಯ ಇಲ್ಲದ ಒಂದು ವಿಶ್ವಾಸ ನಂಬಿಕೆ ಏನೇ ಆಗದಲ್ಲ. ಅದನ್ನ ನಾವು ನೋಡೋಣ, ಅದ ವಿಷಯದಲ್ಲ ನೋಡೋಣ. ಅವಾಗ ಇಲ್ಲಿ ಒಂದು ಪ್ರೀತಿ ನಮ್ ಕಿರಿಯ ಮೂಲಕ ನಾವು ಏನಾಗ್ಲೇಬೇಕು ಅಲ್ಲಿ ತೋರಿಸ್ಬೇಕು ಅಂತ ನೋಡ್ತೀವಿ. ಈ ಒಂದು ಗುಣ, ಈ ಒಂದು ಕ್ಯಾರೆಕ್ಟರ್, ಈ ಒಂದು ಗುಣಲಕ್ಷಣ ಏನಾಗಿತ್ತಂದ್ರೆ ಯೋಸೆಫ್ ಅಲ್ಲಿ ಇದ್ದಿದೆ. ನೋಡಿದ್ರೆ ನಾವು ಒಂದೇ ಒಂದು ವಾಕ್ಯ, ಅದ್ನಲ್ಲಿ ನಾವು ಎಷ್ಟೋ ಸತಿ ಓದ್ತಿರ್ತೀವಿ. ಅದು ಕ್ರಿಸ್ಮಸ್ ಟೈಮ್ ನಲ್ಲಿ ತುಂಬಾ ಓದುವಂತ ವಾಕ್ಯಗಳಿದಲ್ಲ. ಈ ಮತ್ತೆಯ 1 ಅಧ್ಯಾಯ ಫುಲ್ ಓದೋದು ನಾವು ಕ್ರಿಸ್ಮಸ್ ಟೈಮ್ ನಲ್ಲಿ. ನಾವು ಇವಾಗ ಆ ಟೈಮ್ ನಲ್ಲಿ ಇದ್ದೀವಿ ಇಲ್ವಾ. ಆದ್ರೆ ನಮ್ಗೆ ಸತ್ಯ ಗೊತ್ತಾದ್ಮೇಲೆ ನಮ್ಗೆ ಎಲ್ಲ ದೇವರ ಒಂದು ಯೋಜನೆಗಳೆಲ್ಲ, ಅವ್ರದ್ದು ಪ್ಲಾನ್ ಎಲ್ಲ ಏನಾಗ್ತಾ ಇದೆ. ಇಷ್ಟು ದಿನ ನಮ್ಗೆ ವಚನ ಗೊತ್ತಾಯ್ತು, ಇವಾಗ ನಾವು ಓದೋದೆಲ್ಲ ಏನು ವಚನದಲ್ಲಿ ಇರುವಂತ ಸತ್ಯಗಳನ್ನ ಓದಾಯ್ತು. ವಚನ ಎಲ್ಲರಿಗೆ ಗೊತ್ತಿದೆ ಇಲ್ವಾ, ಆದ್ರೆ ನಮ್ಗೆ ಸತ್ಯ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ ಒಂದೊಂದು ವಚನದಲ್ಲಿ ನೋಡ್ತೀವಿ. ಅವಾಗ ಇಲ್ಲಿ ಯೋಸೆಫ ಯಾವ ತರ ಇದ್ದಿದ್ದಾರೆ ನೀತಿವಂತರ ಅಂತ ಹೇಳುವಾಗ ಅವರಲ್ಲಿ ಇದ್ದಿರೋದು ಗುಣಲಕ್ಷಣ ಏನಂದ್ರೆ ಪ್ರೀತಿ. ಸೊ ಅವರು ಮೆಂತಿನ ಏನ್ ಮಾಡಿದ್ದಾರೆ? ಬಿಟ್ಟು ಬಿಡ್ಬೇಕು ಹೊರ್ತು ಅವ್ರು ಏನ್ ಮಾಡಕ್ಕೆ ಇಲ್ಲ, ಅವ್ರನ್ನ ಅವಮಾನ ಪಡ್ಸಕ್ಕೆ ಇಲ್ಲ. ಅದೇನೆ ಯೇಸು ಸ್ವಾಮಿನೂ, ಕರ್ತನಾದ ಯೇಸು ಎಲ್ಲಾ ಕಡೆ ನೋಡಿ ಅವ್ರ ಲೈಫ್ ಅದೇ ಆ ತರನೇ ಇದ್ದಿದ್ದವ್ರು ಕ್ಯಾರೆಕ್ಟರ್.
ಇಲ್ಲಿ ದೇವ್ರ ಮಕ್ಕಳು ನಾವು ನೀತಿವಂತರಾಗಿರುವಾಗ ಈ ಪ್ರೀತಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡಿ, ನಾವೆಲ್ಲ ಒಂದು ಸ್ಪಿರಿಚುವಲ್ ಫ್ಯಾಮಿಲಿ, ನಾವು ಆತ್ಮೀಕತಾ ಒಂದು ಕುಟುಂಬ. ನಮ್ಮ ನಾವು ನೀತಿವಂತರಾಗಿ ಇರುವಾಗ, ನೀತಿ ಕಾರ್ಯಗಳು ಮಾಡುವಾಗ ಈ ಪ್ರೀತಿಯನ್ನ ತುಂಬಾ ಹೆಚ್ಚಾಗಿ ಏನಾಗಲೇಬೇಕು, ತೋರಿಸ್ಲೇಬೇಕು. ಅದಕ್ಕೆ ನಮ್ಗೆ ಮರೆಯಂಗಿಲ್ಲ ಒಂದು ಎರಡ್ ಮೂರು ವಚನ, ಸ್ಪೆಷಲಿ ಚರ್ಚ್ ಕ್ಲಾಸ್ ಮೆಂಬರ್ಗೆ. ಯಾವುದಂದ್ರೆ ಒಂದು ಕೀರ್ತನೆ 133:1, ಇನ್ನೊಂದು ಇಬ್ರಿಯ 13:1. ಇದೆಲ್ಲ ಪ್ರೀತಿ ಬಗ್ಗೆ ಹೇಳೋ ವಿಷಯಗಳು. ಆ ಒಂದು ಪ್ರೀತಿ ಇದ್ಬಿಟ್ರೆ ಆ ವಚನ ಹೇಳುತ್ತಲ್ಲ, ಯಾವ ಕೇಡು ಇನ್ನೊಬ್ಬರಿಗೆ ಏನ್ ಮಾಡಲ್ಲ. ಆವಾಗ ಕೇಳೋವರಿಗೆಲ್ಲ ಈ ಪ್ರೀತಿ ಬಗ್ಗೆನೆ ಗೊತ್ತಿರಲ್ಲ. ಪ್ರೀತಿ ಬಗ್ಗೆ ಯಾಕೆ ಗೊತ್ತಿಲ್ಲ ಅಂದ್ರೆ, ಹೇಳ್ಬಿಟ್ರು 1 ಯೋಹಾನ 4:8 ವಚನದಲ್ಲಿ ಓದುವಾಗ, ಪ್ರೀತಿ ಇಲ್ಲದವನು ಅವ್ರಿಗೆ ಏನಿಲ್ಲಂತೆ, ಏನಿಲ್ಲ ಅಂದ್ರೆ ದೇವ್ರು ಯಾರಂತಾನೆ ಗೊತ್ತಿಲ್ಲ ಅವನಿಗೆ. ಅವಾಗ ಇವಾಗ ನಮ್ಗೆ ಈ ದೇವ್ರು ನಮ್ಗೆ ಗೊತ್ತಾಗಿದೆ. ಇವಾಗ ಹೆಚ್ಚೆಚ್ಚಾಗಿ ಏನಾಗ್ಬೇಕು, ಕರ್ತನಾದ ಯೇಸು ನಮ್ಗೆ ಗೊತ್ತಿದೆ. ಇವ್ರು ಇಬ್ರೆ ಅವರು ಯಾವ ತರ ತಂದೆ ಅಂದ್ರೆ ಪ್ರೀತಿಯ ತಂದೆ ನಮ್ಮ ಯಹೋವಾ ದೇವರು. ಕರ್ತನಾದ ಯೇಸು ಅವ್ರು ಯಾವ ತರ ಅಂದ್ರೆ ಪ್ರೀತಿ ಸ್ವರೂಪ ಇಲ್ವಾ, ತಂದೆಯ ದೇವ್ರ ತರನೇ ಅವ್ರು ಇರ್ತಾರೆ. ಅವ್ರಿಗೆ ನಾವು ದೇಹವ ಆಗೋಕೆ ಬಂದಿದ್ದೀವಿ, ಶರೀರವಾಗೋಕೆ ಬಂದಿದ್ದೀವಿ. ಅದೇ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಇರಬೇಕು. ಹೆಚ್ಚಾಗಿ ಈ ಒಂದು ಪ್ರೀತಿ ಇಲ್ವಾ, ಯಾವ್ದು ಬೇಕಾದ್ರೆ ನಾವು ಮಾಡ್ಬೋದು. ಪ್ರೀತಿ ಇಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅದು ಎಲ್ಲ ಏನಾಗುತ್ತೆ, ಬೇಸ್ಟ್ ವ್ಯರ್ಥ ಆಗ್ಬಿಡ್ತದೆ. ಹೌದು ಪ್ರಿಯರೇ, ಅವಾಗ ಯೋಸೆಫ್ ನೀತಿವಂತರಂತ ಹೇಳುವಾಗ, ನಾವು ನೀತಿವಂತರಂತ ಹೇಳಕ್ಕೆ ಕ್ಲೈಮ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಆ ಪ್ರೀತಿ ಇರಬೇಕು. ನಾವು ಒಳ್ಳೆ ಫ್ರೆಂಡ್ ಆಗಿರ್ತೀವಿ ನೋಡಿ, ಒಳ್ಳೆ ಫ್ರೆಂಡ್ ಆಗಿರ್ತೀವಿ ನೋಡಿ, ಆವಾಗ ನಾವು ಪ್ರೀತಿ ತೋರಿಸೋದು ಯಾವುದು ದೊಡ್ಡದಲ್ಲ. ಯಾವಾಗ ಒಂದು ಟೆಸ್ಟ್ ನಮ್ಮಲ್ಲಿ ಬರ್ತದೋ, ಅಲ್ಲಿ ಒಂದು ಟೆಸ್ಟ್ ಬಂದಿದೆ ನೋಡಿ ಕುಟುಂಬದಲ್ಲೇ ಏನಾಗಿದೆ, ಆ ಟೆಸ್ಟ್ ಆ ತರ ಒಂದು ನಮ್ಮಲ್ಲಿ ಬರುವಾಗ ಅಲ್ವಾ. ಇವಾಗ ನಮ್ಮಲ್ಲಿ ಬರ್ತದ ಇಲ್ವಾ ಅಂದ್ರೆ ಖಂಡಿತ ಬರ್ದೇ ಬರ್ತದೆ. ಶಿಲಿಬೆನ ನಾವು ಹೊತ್ಕೊಂಡು ಹೋಗೋದ, ಇದಲ್ಲೇ ಒಂದು ಫೇತ್ ಟೆಸ್ಟ್. ಯಾವ ತರ ನಾವು ಒಳ್ಳೆ ಪ್ರೀತಿಗಳನ್ನ ತೋರಿಸ್ತೀವ ಇಲ್ವಾ, ಇಲ್ಲ ನಮ್ಗೆ ಗೊತ್ತಿರೋಗ್ರೆ ಮಾತ್ರ ನಾವು ಪ್ರೀತಿ ಮಾಡ್ತೀವ ಇಲ್ವಾ, ಇಲ್ಲ ತುಂಬಾ ಕ್ಲೋಸ್ ಆಗಿರೋದು ಮಾಡ್ತೀವ, ಇಲ್ಲ ಯಾವ್ದೋ ಒಂದು ಘಟನೆಗಳು ನಮ್ಮಲ್ಲಿ ಲೈಫ್ ಅಲ್ಲಿ ಶೋಧನೆಗಳು ಬರುವಾಗ ಅವಾಗ ನಮ್ ರಿಯಾಕ್ಷನ್ ಯಾವ ತರ ಇರ್ತದೆ ಅಂತ ದೇವ್ರು ಏನ್ ಮಾಡ್ತಾರೆ, ಅವಾಗ ಕೇಳೋರು ಇರ್ಬೋದು, ಬೇರೆ ಕ್ಯಾರೆಕ್ಟರ್ ನಲ್ಲಿನೂ ಇರ್ಬೋದು, ಆ ಸ್ಪಿರಿಟ್ ಇರ್ಬೋದು, ಆ ಒಂದು ಪ್ರೀತಿ ತೋರಿಸೋದಿಲ್ಲ ಅಂತ ಒಂದು ಸ್ಪಿರಿಟ್ ಇರ್ಬೋದು. ಆದ್ರೆ ನಮಗೆ ಇಲ್ಲಿ ಯೋಸೆಫ್ ಮೂಲಕ ಇಲ್ವಾ ಪ್ರೀತಿ ಯಾವ ತರ ಇದೆ ಅಂದ್ರು, ಯಾವ ಒಂದು ಕೇಡು ಮಾಡಲ್ಲ, ಕೇಡು ಮಾಡಲ್ಲ ಅಂತ ಪ್ರೀತಿ ತೋರಿಸೋರು ಅವ್ರು ನೀತಿವಂತರೆ. ಸೊ ನಾವು ನೀತಿವಂತರಾಗಿ ಏನಾಗಿದ್ದೀವಿ, ಕರೆಯಲ್ಪಟ್ಟಿದ್ದೀವಿ. ಇದು ಫಸ್ಟ್ ಪಾಯಿಂಟ್ ನಾವು ನೋಡ್ತೀವಿ ಪ್ರಿಯರೇ. ಎರಡನೇದು ನಾವು ನೋಡುವಾಗ, ಈ ಮರಿಯಲ್ ಹತ್ರ ದೇವತೂತರು ಬಂದರು. ದೇವತೂತರು ಬಂದು ಯಾವುದು ಏನು ಹೇಳಿದ್ರು ಅಂದರೆ, ಈ ಪವಿತ್ರ ಆತ್ಮ ಅಲ್ವಾ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ ಮೂಲಕ ಒಂದು ವಿಷಯ ದೇವತೂತರು ಹೇಳ್ತಾರೆ. ಅವಾಗ ಯಾವ ತರ ಯೋಸೆಫ್ ಒಂದು ಹೃದಯ ಇದ್ದಿರ್ಬೋದು ಅಂತ ವಾಕ್ಯ ಓದನ, 1:20-21. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೆಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ನೋಡುವಾಗ ಈ ಒಂದು ಯಾವುದು ಕನ್ಸೀವ್ ಮರಿಯಲ್ ಲೈಫ್ ಅಲ್ಲಿ ಈ ಒಂದು ಗರ್ಭ ವಿಷಯ ಯಾವುದು ಒಂದು ಪರಿಶುದ್ಧ ಆತ್ಮ ಮೂಲಕನೇ ಏನಾಗಿದೆ ಅದು. ಆ ಈ ಒಂದು ಮಾತು ದೇವತೂತ್ರ ಮೂಲಕ ಬರುವಾಗ ಅವರಲ್ಲಿ ಯಾವ ತರ ಗುಣ ಇದ್ದಿದ್ದೆ, ಎರಡನೇ ವಿಷಯದಲ್ಲಿ ಯಾರು ನಮ್ಮ ಯೋಸೆಫ ಏನ್ ಅವ್ರಿಗೆ ಆಗಿರ್ಬೋದು ಅಂತ ನೋಡುವಾಗ ಪ್ರಿಯರೇ, ಈ ಮಗು ನಮ್ಮ ಕುಟುಂಬದಲ್ಲಿ ಉಂಟಿದೆ. ಈ ಮಗು ಯಾರು ಅಂದ್ರೆ ಲೋಕ, ಆ ಲೋಕ ರಕ್ಷಕ ಅಂತ ನಮ್ಗೆ ಗೊತ್ತಿದೆ. ಆ ಈ ಒಂದು ಮಗು
ಈ ಲೋಕಕ್ಕೆ ರಕ್ಷಕ ಅಂತ ಹೇಳುವಾಗ ಖಂಡಿತ ಏನಾಗಬೇಕು, ಅದನ್ನ ವಿಶ್ವಾಸ ಇಡಬೇಕು. ವಿಶ್ವಾಸ ಅಂದ್ರೆ ತಮಿಳಿನಲ್ಲಿ, ಕನ್ನಡದಲ್ಲಿ ನಂಬಿಕೆ. ತಮಿಳಿನಲ್ಲಿ ನಂಬಿಕೆ ಅಂತ ಬೇರೆ, ನಿರೀಕ್ಷೆ ಅಂತ ಬರ್ತದೆ. ಕನ್ನಡದಲ್ಲಿ ನಂಬಿಕೆ, ಫೇತ್. ಕನ್ನಡದಲ್ಲಿ ನಂಬಿಕೆ, ಆ ಒಂದು ನಂಬಿಕೆ ಅವರಲ್ಲಿ ಏನಾಗಿತ್ತು ಇತ್ತು ಅಂತ ನೋಡ್ತೀವಿ ಯೋಸೇಫನಲ್ಲಿ. ಆ ವಾಕ್ಯ ಓದುವಾಗ ತಿರ್ಗಾ ಓದ ನೋಡಿ, 20ನೇ ವಚನ ಓದಿ ಸಿಸ್ಟರ್. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ನೋಡಿದ್ರ ಅವಾಗ ಎರಡು ವಿಷಯ ಅವರು ಅಕ್ಸೆಪ್ಟ್ ಮಾಡ್ತಾರೆ. ದೇವತೂತರು ಹೇಳಿರೋ ಮಾತನ್ನ ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಬೇಕಿತ್ತು, ಆ ಮಾತಲ್ಲಿ ನಂಬಿಕೆ ಇರ್ಬೇಕು ಇಲ್ವಾ? ಖಂಡಿತ ನಂಬಿಕೆ ಇಲ್ಲಾದ್ರೆ ಏನ್ ಮಾಡಕ್ಕಾಗಲ್ಲ, ಯಾರು ಅಕ್ಸೆಪ್ಟ್ ಮಾಡಕ್ಕೆ. ಇಡೀ ಲೋಕದಲ್ಲಿ ಈ ನಂಬಿಕೆ, ಪ್ರತಿಯೊಂದು ಮನುಷ್ಯರ ಹತ್ರ ನಂಬಿಕೆ ಇರ್ತದೆ. ಅದು ಒಂದು ಸ್ಪೋರ್ಟ್ಸ್ ಮ್ಯಾನ್ ತಗೊಳ್ಳಿ, ಒಂದು ಕ್ರಿಕೆಟ್ ಪ್ಲೇಯರ್ ಆಗಲಿ, ಒಂದು ಫುಟ್ಬಾಲ್ ಪ್ಲೇಯರ್ ಆಗಲಿ, ಯಾವುದೇ ಒಂದು ಕೆಲಸದಲ್ಲಿ, ಯಾವುದೇ ಒಂದು ಪ್ರೊಫೆಷನಲ್ಲಿ ಇರಲಿ ಇಲ್ವಾ, ಎಲ್ಲದಕ್ಕೆ ಏನು ಬೇಕಿದೆ, ನಂಬಿಕೆ ಬೇಕು. ಒಂದು ಕುಟುಂಬದಲ್ಲಿ ಒಂದು ಗಂಡ ಎಂತಿನ ಏನು ಮಾಡಬೇಕು, ನಂಬಬೇಕು ಇಲ್ವಾ? ಎಂತಿ ಗಂಡನ ಏನು ಮಾಡಬೇಕು, ನಂಬಬೇಕು. ಅವ ಮಕ್ಕಳು ತಂದೆ ತಾಯಿನ ನಂಬಬೇಕು, ತಂದೆ ತಾಯಿ ಮಕ್ಕಳನ್ನ ನಂಬಬೇಕು. ಇವ ನಂಬಿಕೆ ಅಂತ ಹೇಳೋದು ಪ್ರಕ್ಷಣೆ ತುಂಬಾ ಚಿಕ್ಕದ ವಿಷಯ ಅಲ್ಲ, ದೊಡ್ಡ ವಿಷಯ. ಅವಾಗ ದೇವದೂತರು ಹೇಳುವಾಗ ಇಲ್ಲಿ ಯೋಸೆಫ್ ಏನ್ ಮಾಡ್ತಾರೆ, ನಂಬ್ತಾರೆ. ಆ ನಂಬಿಕೆ ಅವ್ರಿಗೆ ತುಂಬಾ ತುಂಬಾ ಮುಖ್ಯ. ಇವಾಗ ಅವರು ಅದನ್ನ ನಂಬ್ಕೊಂಡು ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ ದೇವದೂತರ ಮಾತು. ಯಾಕೆಂದ್ರೆ ಇವ್ರು ಯಾರು ಅಂದ್ರೆ ಲೋಕ ರಕ್ಷಕ ಅಂತ ಆ ಒಂದು ನಂಬಿಕೆ ಅವರಲ್ಲಿ ಇದ್ದಿದೆ ಇಲ್ವಾ? ಯೋಚನೆ ಮಾಡಿ, ಆ ಒಂದು ನಂಬಿಕೆ ಸುಮ್ಮನೆ ಬಂದ್ಬಿಡ್ತದ ಅಲ್ವಾ? ನಮಗೆ ಯಾವ್ದಾವುದೋ ಒಂದು ಇಲ್ವಾ, ಯಾವುದೋ ಚಿಕ್ಕದಾಗಿ ಎಷ್ಟೋ ನಮ್ಮಲ್ಲಿ ನಂಬಿಕೆ ಇದ್ರೂ ಯಾವುದೇ ಒಂದು ವಿಷಯ ನಮ್ಮಲ್ಲಿ ಆಪೋಸಿಟ್ ಆಗಿ, ಯಾವುದೇ ಒಂದು ದೇವರಿಗೆ ವಿರುದ್ಧವಾಗಿ ಯಾವುದೋ ಒಂದು ವಿಷಯ ಕಿವಿಗೆ ಬಿದ್ದ ತಕ್ಷಣ ಏನಾಗತ್ತೀವಿ, ಫಸ್ಟ್ ನಮ್ಮಲ್ಲಿ ಹೋಗೋದೇನು, ನಂಬಿಕೆನೆ ಹೋಗೋದು. ಅವಾಗ ನಂಬಿಕೆ ಬಂದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಇವರು ಲೋಕ ರಕ್ಷಕ ಅಂತ ಇವ್ರು ಏನ್ ಮಾಡಿದ್ದಾರೆ, ನಂಬಿದ್ದಾರೆ. ಆದ್ರೆ ಹಲವಾರು ಜನ ಇವ್ರು ಲೋಕ ರಕ್ಷಕ ಅಂತಾನೆ ಇವತ್ತು ನಂಬ್ತಾ ಇಲ್ಲ. ಲೋಕ ರಕ್ಷಕ ಅಂತ ಇವತ್ತು ಹಲವಾರು ಜನ ಏನಾಗಿಲ್ಲ, ನಂಬಿಕೆ ಇಲ್ಲ ನೋಡಿ. ಯೋಸೆಫ್ಗೆ ಆ ನಂಬಿಕೆ ಇದ್ದಿದೆ, ಅವ್ರು ನಂಬಿದ್ರಕ್ಕೆ ಇದನ್ನ ಅವ್ರು ಅಕ್ಸೆಪ್ಟ್ ಮಾಡಿರೋದು. ಒಂದ್ ಕಡೆ ಈ ಸಮಾರ್ಯ ಸ್ತ್ರೀ ಬಗ್ಗೆ ನಾವು ಓದ್ತೀವಿ, ಯೋಹೋನ 4ನೇ ಅಧ್ಯಾಯದಲ್ಲಿ. ಆ ಒಂದು ಅಲ್ಲಿ ಒಂದು ಒಳ್ಳೆ ಎರಡು ಪಾಠ ಇದೆ, ಬರುವಂತ ಕಾಲದಲ್ಲಿ ನೋಡೋಣ. ಅದರಲ್ಲಿ ಆ ಸಮಾರ್ಯ ಸ್ತ್ರೀ ವಿಷಯದಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾರೆ ಕೆಲವರೆಲ್ಲ, ಇವ್ರು ಲೋಕ ರಕ್ಷಕ್ ಅಂತಾನೆ ಏನ್ ಮಾಡಲ್ಲ, ನಂಬೋದಿಲ್ಲ. ನಿಜವಾಗಿ ಹೇಳ್ತೀವಿ, ನಾವು ಕಣ್ಣಾರೆ ನೋಡಿದೀವಿ, ಕಿವಿಯಾರ ಕೇಳಿದೀವಿ, ಇವರೇ ಲೋಕ ರಕ್ಷಕ. ಓದನ ವಾಕ್ಯ ಯೋವನ 4ನೇ ಅಧ್ಯಾಯ 42ನೇ ವಚನ, ಜಾನ್ 4:42. ಜನರು ಆತನ ವಾಕ್ಯ ಕೇಳಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ನೋಡಿದ್ರ ಆದ್ರೆ ಇವತ್ತು ಕ್ರೈಸ್ತರಲ್ಲಿ, ಯೇಸು ಕ್ರೈಸ್ತರಲ್ಲಿ ಯಾರು ನಂಬ್ತಾರೆ, ಹೇಳ್ತಾರೆ ಯೇಸು ಕ್ರಿಸ್ತ ಬಗ್ಗೆ ರಕ್ಷಕ ಅಂತಾರೆ. ಆದ್ರೆ ನೀವು ಹೋಗಿ ಈ ವಿಶ್ವಾಸ ಇದೆಯಾ, ನಂಬಿಕೆ ಇದೆಯಾ, ಸಾರಿ ಲೋಕ ರಕ್ಷಕ ಅಂತ ನಂಬಿಕೆ ಇದೆಯಾ? ನಾವು ಹೆಸರು ಕೈಸಲ್ಲ ಬಿಟ್ಟೆ ಬಂದಿರೋದು ಸತ್ಯಕ್ಕೆ ಇಲ್ವಾ? ಈ ಸತ್ಯದಲ್ಲಿ ಮಾತ್ರ ನಮ್ಗೆ ಏನಾಗಿದೆ, ಈ ಒಂದು ಲೋಕ ರಕ್ಷಕ ಅಂತ ಅಕ್ಸೆಪ್ಟ್ ಮಾಡಿದೀವಿ ನೋಡಿ, ಖಂಡಿತ ಇಲ್ವಾ? ನಾವು ಇಡೀ ಕ್ರೈಸ್ತರದಲ್ಲಿ ಮೋರ್ ದನ್ 42,000 ಡಿನಾಮಿನೇಷನ್ ಇದೆ. 100 ವರ್ಷ ಹಿಂದೆ 750 ಡಿನಾಮಿನೇಷನ್ ಇತ್ತು. ಇವಾಗ ನೀವು ಒಂದು ನೆಟ್ನಲ್ಲಿ ಹೋಗಿ ಗೂಗಲ್ನಲ್ಲಿ ಚೆಕ್ ಮಾಡಿಬಿಟ್ರೆ 42,000 ಡಿನಾಮಿನೇಷನ್.
ಹೆಂಗೆಂಬುದರ 42,000 ಡಿನಾಮಿನೇಷನ್, 42,000 ರಿಜಿಸ್ಟ್ರೇಷನ್ ಆಗಿದಂತೆ ಚರ್ಚಸ್ ಎಲ್ಲ ಏನಾಗ್ಬಿಟ್ಟಿದೆ. ಕರ್ತನಾದ ಯೇಸು ಬಗ್ಗೆನೆ ಏನ್ ಮಾಡ್ತಾರೆ ಹೇಳ್ತಾರೆ ಹೊರ್ತು, ಆದ್ರೆ ಅವ್ರ ನಂಬಿಕೆ ಏನಾಗಿದೆ, ಲೋಕ ರಕ್ಷಕ ಅಂತ ಇಲ್ಲ, ರಕ್ಷಣೆ ಅಂತ ಏನಂತಾನೆ ಗೊತ್ತಿಲ್ಲ. ರಕ್ಷಣೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ, ಈ ಚರ್ಚ್ ಬಿಟ್ಟು ಆ ಚರ್ಚಿನಲ್ಲಿ ಮೆಂಬರ್ ಆಗ್ಬಿಟ್ರೆ ಅದಕ್ಕೆ ಕರೆ ಬಂದ ತಕ್ಷಣ ನೋಡ್ ತಕ್ಷಣ ಏನ್ ಹೇಳೋದು, ನೀನು ರಕ್ಷಣೆ ಹೊಂದಿದ್ಯಪ್ಪ, ಯಾವ ಸೆನ್ಸ್ ಅಲ್ಲಿ ಕೇಳೋದು ಇವರು. ಈ ಚರ್ಚ್ ಬಿಟ್ಬಿಟ್ಟು ನಮ್ ಚರ್ಚಿಗೆ ಬಂದ್ಬಿಟ್ರೆ ನೀನೇನಾಗಿದ್ಯಾ ಇವಾಗ. ಆದ್ರೆ ನಮ್ಗೆ ಗೊತ್ತಿದೆ ಲೋಕ ರಕ್ಷಕ ಅಂದ್ರೆ ದ ರ್ಯಾನ್ಸಮ್, ರ್ಯಾನ್ಸಮ್ ಆ ಈಡು ಬಳಿ ಎಂತ ಒಂದು ಸಬ್ಜೆಕ್ಟ್ ಅದು ಅಲ್ವಾ. ಬೈಬಲ್ ನಲ್ಲಿ ಆ ಒಂದು ಪಾಠ ಇಲ್ಲ ಅಂದ್ರೆ ಜೆನಿಸಿಸ್ ಟು ರೆವಲೇಷನ್ ನಾವು ಓದದೆ ಯಾವ್ದಾದ್ರು ಆ ಪಾಠ ಇಲ್ಲ ಅಂದ್ರೆ ಯಾವ ವಚನ ಏನಾಗಲ್ಲ ಅದಕ್ಕೆ ಕನೆಕ್ಟ್ ಆಗಲ್ಲ. ಅವ ಈ ಒಂದು ಮಾತಲ್ಲೇ ಅವತ್ತು ಯೋಸೆಫ್ ಏನ್ ಮಾಡಿದ್ದಾರೆ, ಇವ್ರ ಲೋಕಕ್ಕೆ ರಕ್ಷಕ ಅಂತ ಒಂದು ನಂಬಿಕೆ ಅವಳಲ್ಲಿ ಇದ್ದಿದೆ. ಅದೇ ತರ ನಮ್ಮಲ್ಲಿನೂ ಕಡೆ ತನಕ ಈ ಒಂದು ರ್ಯಾನ್ಸಮ್ನ ನಾವು ಏನ್ ಮಾಡಂಗಿಲ್ಲ, ಮರೆಯಂಗಿಲ್ಲ. ಈ ರ್ಯಾನ್ಸಮ್ ಮರೆಯಂಗಿಲ್ಲ ಅಂದ್ರೆ ಟೂ ಪ್ರಾಸೆಸ್ ಇದೆ. ಒಂದು ನೀತಿವಂತರು ಮಾಡುವಂತ ಕೆಲಸ ಎರಡಿದೆ, ಒಂದು ಸ್ಪೀಕಿಂಗ್ ಅಂಡ್ ಇನ್ನೊಂದು ಆಕ್ಷನ್. ನೀತಿವಂತರ ಅಂತ ಹೇಳುವಾಗ ಸ್ಪೀಕಿಂಗ್ ಅಂಡ್ ಆಕ್ಷನ್. ನೀವು ನೋವಾ ಬಗ್ಗೆ ತಗೊಳ್ಬೇಕಾದ್ರೆ ಅದೇ ಆ ಪೇಲೇನ ಆ ಒಂದು ಇದು ಆ ನಾವೇನ ಕಟ್ಟಕ್ಕೆ ಅವ್ರಿಗೇನಿತ್ತು, ದೇವ್ರು ಹೇಳ್ಬಿಟ್ರು ನೋವಾ ನೋಡಪ್ಪ ಈ ಮೊದಲನೇ ಲೋಕವನ್ನ ನಾನು ಏನ್ ಮಾಡ್ತೀನಿ ನಾಶನ ಮಾಡ್ತೀನಿ, ನೀನೇನ್ ಮಾಡು. ಆ ಇದು ಒಂದು ಒಂದು ಇದಕ್ಕೆ ಏನೋ ಏನ್ ಹೇಳಿದ್ರಿ ಸಿಸ್ಟರ್, ನಾವೇನ ಕಟ್ಟಿ ಅಂತ ಹೇಳಿದ ತಕ್ಷಣ ಸರಿ ತಂದೆ ದೇವ್ರೆ ನೀವೆಲ್ಲ ಮೆಟೀರಿಯಲ್ನ ಕಲಿಸಿ ಸ್ವಲ್ಪ ಮ್ಯಾನ್ ಪವರ್ ಎಲ್ಲ ಕಲಿಸಿ, ನಾನು ಬೇಕಾದ ಸೂಪರ್ವೈಸ್ ಮಾತ್ರ ಮಾಡ್ತೀನಿ ಕೂತ್ಕೊಂಡು, ನೀವು ಕೆಲಸಕಾರೆಲ್ಲ ಕಲಿಸಿ ನಾನು ಮಾಡಿಸ್ಬಿಡ್ತೀನಿ ಅಂದ್ರ ಬೈ ನಾಟ್ ಸ್ಪೀಕಿಂಗ್. ನೀತಿವಂತರಿಗೆ ಎರಡು ಮಾತಿದೆ, ಒಂದು ಸ್ಪೀಕಿಂಗ್ ಅಂಡ್ ಇನ್ನೊಂದು ಆಕ್ಷನ್. ಆ ಇವಾಗ ನಮ್ಮಲ್ಲಿ ಆ ನಂಬಿಕೆ ಇದೆ ನೋಡಿ, ರ್ಯಾನ್ಸಮ್ ಬಗ್ಗೆ ಈ ಒಂದು ನಂಬಿಕೆ, ಈ ಆ ಒಂದು ಯಾವುದು ಆ ನಾವೇ ಏನಂದ್ರೆ ನಮ್ಗೆ ಗೊತ್ತಿದೆ. ಒಂದು ತಿಮೊತ್ತು ಒಂದನೇ ಅಧ್ಯಾಯ 19 ವಚನ, ಆ ನಂಬಿಕೆನ ನಾವು ಏನ್ ಮಾಡೋದು ಕಟ್ಟದಲ್ವಾ. ಓ ಓದೋಣ ಆ ವಾಕ್ಯ ನೋಡಿ, ಒಂದ್ ತಿಮೊತ್ತು ಒಂದನೇ ಅಧ್ಯಾಯ 19 ವಚನ. ಫಸ್ಟ್ ತಿಮೊತ್ತು ಫಸ್ಟ್ ಚಾಪ್ಟರ್ 19th ವರ್ಸ್. ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರು. ನೋಡಿದ್ರ ನಂಬಿಕೆಯನ್ನು, ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿ. ಇದು ನಾವೇ ಏನ್ ಮಾಡಿದೀವಿ ದೇವರ ಹತ್ರ ಆ ಒಂದು ದೀಕ್ಷಾ ಸ್ಥಾನದ ಮೂಲಕ ನಾವು ಏನ್ ಮಾಡಿದ್ರೆ ಒಳ್ಳೆಯ ಒಂದು ಮನಸ್ಸಾಕ್ಷಿನ ಏನ್ ಮಾಡಿದೀವಿ ದೇವರ ಒಳ್ಳೆಯ ಮನಸ್ಸಾಕ್ಷಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರು. ಕೆಲವರು ಒಳ್ಳೆಯ ಮನಸ್ಸಾಕ್ಷಿಯನ್ನು ತಳ್ಳಿಬಿಟ್ಟು ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನೋಡಿದ್ರ ಅವಾಗ ಅಲ್ಲಿ ನಮ್ಗೆ ನೋವಾ ಕಟ್ಟಿರೋದು ಆ ಒಂದು ನಾವೇ ಅಲ್ವಾ. ಇಲ್ಲಿ ಹೇಳ್ತಾರೆ ಯಾವ್ದು ಹಡಗು, ಆ ಹಡಗನ್ನ ನಾವು ಏನಾಗ ನಂಬಿಕೆಯಿಂದ ಏನಾಗ್ಬೇಕು ಕಟ್ಬೇಕು. ಅವಾಗ ಎರಡು ವಿಷಯ ಅಲ್ಲಿ ಅವ್ರನ್ನ ನೋವಾ ಮಾಡಿದ್ದು, ಒಂದು ಬೈ ಸ್ಪೀಕಿಂಗ್ ಅಂಡ್ ಒಂದು ಆಕ್ಷನ್. ಯಾಕೆಂದ್ರೆ ಅದು ಒಳಗಡೆನೆ ಅವ್ರು ಏನಾಗ್ಬೇಕಾಗಿತ್ತು, ಅದು ಒಳಗಡೆ ಮೊದಲನೇ ಲೋಕ ಇಡೀ ಲೋಕನ ನಾಶನ ಮಾಡಕ್ಕೆ ಇವ್ರು ಎಲ್ಲಿ ಹೋಗ್ಬೇಕಾಗಿತ್ತು, ಅವ್ರಿಗೆ ಸ್ಥಳ ಆ ನಾವೇ ಅಲ್ವಾ. ಅದೇ ತರನ ಇವಾಗ ಎರಡನೇ ಲೋಕನ ಏನಾಗುತ್ತೆ ನಾಶ ಆಗುತ್ತೆ, ನಮ್ಗೇನ್ ಕೊಟ್ಟಿದ್ದಾರೆ ಈ ಒಂದು ನಂಬಿಕೆ ತುಂಬಾ ಇಂಪಾರ್ಟೆಂಟ್. ಇವ್ರು ಲೋಕ ರಕ್ಷಕ, ಇದು ಬೈ ಸ್ಪೀಕಿಂಗ್ ಅಂಡ್ ಆಕ್ಷನ್. ನಾವೇನ್ ಮಾಡ್ಬೇಕಾಗಿತ್ತೆ ಕಡೆ ತನಕ ಈ ಒಂದು ಸತ್ಯ ಬಿಟ್ಟು ನಾವು ಏನಾಗಂಗಿಲ್ಲ, ಹೋಗಂಗೆ ಇಲ್ಲ ಇಲ್ವಾ, ಹೋಗಂಗೆ ಇಲ್ಲ. ಯಾವ ತರ ಇರ್ಬೇಕಂದ್ರೆ ಒಂದು ಬೇಸಿಕ್ ಸಬ್ಜೆಕ್ಟ್ ನಲ್ಲಿ ಹೇಳ್ಕೊಟ್ಟಿರ್ತಾರೆ ನಿಮ್ಗೆ, ಅದನ್ನ ನಾಪಕ ಮಾಡ್ಕೊಳ್ಳೋಣ. ಇದು ಏನ್ ಹೇಳ್ತೀರಾ ನೀವು, ಮಾನಕ್ಕೆ ಏನ ಸೊಲ್ರಿ ಕಾಣಲ್ಲ. ಜಿಂಕೆ, ಜಿಂಕೆ ಬಗ್ಗೆ ಎಲ್ಲ ದಾವಿದು ಹೇಳುವಾಗ ಹಲವಾದ ವಿಷಯ ನಮ್ಗೆ ಗೊತ್ತಿರ್ತದೆ.
ಜಿಂಕೆ ಆ ಒಂದು ಅಪಾಯ ಬರುವಾಗ ಅದು ಎಲ್ಲಿ ಹೋಗುತ್ತಂದ್ರೆ ನೀರ್ ಹತ್ರ ಹೋಗುತ್ತೆ. ಆ ಬೇಟೆಗಾರರು ಏನ್ ಮಾಡೋಕ್ಕಾಗಲ್ಲ, ಅದನ್ನ ಹಿಡಿಯಕ್ಕೆ ಆಗದೇ ಇಲ್ಲ. ಹಂಗೆ ಅದಕ್ಕೆ ಏಟ್ ಬಿದ್ರು ಅದು ಫಸ್ಟ್ ಅದು ನೋಡೋದು ಎಲ್ಲಿ ಅಂದ್ರೆ ನೀರೇ. ಕೆಲ ಟೈಮ್ ನೀರಲ್ಲಿ ಏನಾಗುತ್ತೆ, ಅದು ಬಿದ್ದು ಸತ್ತೋಗುತ್ತೆ. ಅದಕ್ಕೆ ನಮ್ಗೇನೇನ್ ಮಾಡಿದ್ರು, ಈ ಸತ್ಯ ಎಂಬ ನೀರಲ್ಲೇ ನಾವೇನಾಗ್ಬೇಕು ಬಿಡ್ಬೇಕು ಕಡೆತನಕ. ಅಲ್ಲೇ ಆ ನೀರಲ್ಲಿ ಇದ್ದು ಏನಾಗ ಆ ಸತ್ಯದಲ್ಲಿ ಇದ್ದು ಏನಾಗ್ಬಿಡು, ನಮ್ಮ ಓಟವನ್ನ ಮುಗಿಸ್ಬಿಡ್ಬೇಕು. ಸತರ ಒಂದೊಂದು ಒಳ್ಳೆ ಒಳ್ಳೆ ವಿಷಯಗಳನ್ನ ನಾವೇನ್ ಮಾಡ್ಬೋದು ಅಂದ್ರೆ ಹಿಂಗೆ ದೇವ್ರಿಗೆ ಗೈಡ್ ಮಾಡ್ತಾ ಇರ್ತಾರೆ. ಅವಾಗ ಎರಡನೇದು ಆ ಯೋಸೆಫ್ ಅಲ್ಲಿ ಏನಿತ್ತಂದ್ರೆ ನಂಬಿಕೆ ಇತ್ತು. ಅವಾಗ ನಮ್ದು ನಂಬಿಕೆ ಕಡೆ ತನಕ ಏನಂಗೆ ಇಲ್ಲ ಬಿಡಂಗೆ ಇಲ್ಲ. ಈ ಪಾಠ ಏನಕ್ಕೆ ರ್ಯಾನ್ಸಮ್ ಅಂತ ಹೇಳ್ತಾ ಇದ್ದೀನಿ, ಅದು ಇದರಲ್ಲಿ ಎಲ್ಲ ಏನಾಗಿದೆ, ಸೆಕೆಂಡ್ ಕಮ್ಮಿಂಗ್ ಇದೆ, ಮಿಲಿಯನಿಯಮ್ ಇದೆ ಇಲ್ವಾ, ಅವ್ರದ್ದು ರಾಜ್ಯ ಅದರಲ್ಲಿ ನಮಗೆ ಗೊತ್ತಿದೆ. ಕಿಂಗ್ಡಮ್ ಬಗ್ಗೆ ಎಲ್ಲ ಏನಂದ್ರೆ ಕಣ್ಣಿಗೆ ಕಾಣೋದಿಂದ ಒಂದು ರಾಜ್ಯ ಬರ್ತದೆ, ಅದಕ್ಕೆ ಕಾಯ್ತಾ ಇದ್ದೀವಿ ಸಾವಿರ ವರ್ಷ ಆಲಕ್ಕೆ. ಎಲ್ಲ ಪಾಠ ಎಲ್ಲಿ ಇದಾಗುತ್ತೆ, ಎಲ್ಲ ಸೋಲು ನರಕ ಎಲ್ಲ ಪಾಠ ಏನಾಗುತ್ತೆ ಅಂದ್ರೆ ಲಿಂಕ್ ಆಗುತ್ತೆ. ಅದಕ್ಕೆ ರ್ಯಾನ್ಸಮ್ ನಂಬಿಕೆ ನಮ್ಮಲ್ಲಿ ಇದ್ಬಿಟ್ರೆ ಇಲ್ವಾ, ನಾವು ನಾ ರ್ಯಾನ್ಸಮ್ ಕೊಡೋಕ್ಕಾಗಲ್ಲ. ಕರ್ತನಾದ ಯೇಸು ಏನ್ ಮಾಡಿದ್ದಾರೆ, ರ್ಯಾನ್ಸಮ್ನ ಕೊಟ್ಟಿದ್ದ. ಆದ್ರೆ ಆ ರ್ಯಾನ್ಸಮ್ನ ನಾವು ನಂಬಿಕೆ ಏನ್ ಮಾಡ್ಬೇಕು, ಕಡೆ ತನಕ ಇಡ್ಬೇಕು. ಅದಕ್ಕೇನೆ ಅವ್ರು ಹೇಳಿದ್ರು ಏನಂದ್ರೆ ಇವರು ಲೋಕ ರಕ್ಷಕ. ಇವತ್ತಕ್ಕೆ ಆ ಹೆಸರು ಕ್ರೈಸ್ತರೆಲ್ಲ ಏನ್ ಮಾಡ್ತಾ ಇಲ್ಲ, ಇವರು ಲೋಕ ರಕ್ಷಕನೇ ಹೇಳೋದಿಲ್ಲ. ಒಂದು ಮುಸ್ಲಿಮ್ಸ್ ಆಗಲಿ ಒಂದು ಹಿಂದೂ ಆಗಲಿ, ಅಯ್ಯೋ ಕರ್ತನಾದ ಯೇಸು ನಿಮ್ಗೋಸ್ಕರ ಏನಾಗಿದ್ದಾರೆ, ಜೀವ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆಪ್ಪ ಯಾವಾಗಪ್ಪ ಜೀವ ಕೊಟ್ರು ಅಂತ ಕೇಳ್ತಾರೆ. ಅದಲ್ಲ ಉಲ್ಟಾ ಕ್ವಶನ್ ಕೇಳ್ತಾರೆ. ಹೌದು 2000 ವರ್ಷ, 2000 ವರ್ಷನ ಸರಿ ಎಲ್ಲಿ ಬಂದ್ರು ಅಂದ್ರೆ ನಾವು ಬೆತ್ಲೆಗೇಮ್ ಅಂತೀವಿ. ಓ ಬೆತ್ಲೆಗೇಮ್ ನಮ್ಮೂರ್ನಲ್ಲಿ ಇಲ್ವಾ ಅಂತಾರೆ. ಆದ್ರೇನು ಆ ಸತ್ಯವನ್ನ ನಾವು ಹೇಳಲೇಬೇಕು. ಅದಕ್ಕೆ ಬಿಡಿಸಿ ಹೇಳುವಾಗ ಅವರು ಒಂದು ಕಾಲದಲ್ಲಿ ಏನಾಗ್ತಾರೆ, ಈ ಒಂದು ಇವಾಗ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೂ ಈ ಒಂದು ನಂಬಿಕೆನ ಅವ್ರ ರಾಜ್ಯದಲ್ಲಿ ಕಂಡು 1000 ವರ್ಷದಲ್ಲಿ ಏನ್ ಮಾಡ್ಲೇಬೇಕು, ಇವರೆಲ್ಲ ಪುನರ್ತನ ಆಗಿ ಆದ್ರೆ ನಾವು ಏನಾಗಂಗಿಲ್ಲ, ಗೊತ್ತಿದ್ದು ಈ ನಂಬಿಕೆನ ಬಿಡಂಗಿಲ್ಲ. ಯಾಕೆಂದ್ರೆ ಈ ನಂಬಿಕೆ ಹಲವಾದ ಜನ ಸಿಕ್ಕುತ್ತೆ, ಸ್ವಲ್ಪ ದಿನ ಇರ್ಬೋದು ಈ ನಂಬಿಕೆನಲ್ಲಿ. ಯಾವುದೇ ಒಂದು ಕಷ್ಟಗಳು ಬರುವಾಗ ಏನಾಗ್ಬಿಡ್ತದೆ, ಈ ನಂಬಿಕೆನ ಬಿಡಕ್ಕೆ ಚಾನ್ಸಸ್ ಇದೆ ಅಂತ ನೋಡ್ತೀವಿ. ಇದು ಎರಡನೇದು ಪಾಯಿಂಟ್ ನಾವು ನೋಡ್ತೀವಿ ಪ್ರಿಯರೇ. ಮೂರನೇದು ಯೋಸೆಫ್ ಬಗ್ಗೆ ನಾವು ನೋಡುವಾಗ ಯೋಸೆಫ್ ಅಲ್ಲಿ ಏನಿತ್ತು ಅಂತ ನೋಡುವ ಲೂಕ 2:8-18 ತನಕ ನೀವು ಬರೆದಿಟ್ಕೊಳ್ಳಿ. ಇಲ್ಲಿ ನಾವು ನೋಡುವಾಗ ಈ ಒಂದು ಮಗು ಕರ್ತನಾದ ಯೇಸು ಹುಟ್ಟುವಾಗ ಅಲ್ಲಿ ಕುರುಬರು ಬಂದರು. ಕುರುಬರುಗಳೆಲ್ಲ ಬರುವಾಗ ಇವರು ಹುಟ್ಟಿರೋ ವಿಷಯದಲ್ಲಿ ನಾವು ನೋಡುವಾಗ ತುಂಬಾ ಸಂತೋಷ ಏನಾಯ್ತು, ತುಂಬಾ ಸಂತೋಷ ಆಯ್ತು ಅವ್ರಿಗೆ ಆ ಕುರುಬರುಗಳೆಲ್ಲ ನೋಡುವಾಗ. ಒಂದು ಮಗು ಉಂಟಾಗಿದೆ, ಆ ಒಂದು ಮಗು ಉಂಟಾಗಿರುವಾಗ ಎಷ್ಟೊಂದು ಸಂತೋಷ ಅಂತ ನೋಡುವಾಗ ವಾಕ್ಯ ಹೇಳುತ್ತೆ. ಲೂಕ 2:10 ಓದಿ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ. ಜನರಿಗೆ ಎಲ್ಲ ಏನಾಗಿತ್ತಂತೆ, ಮಹಾ ಸಂತೋಷ. ಯಾಕೆಂದ್ರೆ ಈ ಶುಭ ಸಮಾಚಾರ ಇದು, ಈ ಶುಭ ಸಮಾಚಾರ. ಇವಾಗ ನೋಡಿ ಎಲ್ಲಾರ್ಗೆ ಸಂತೋಷ ಅಂತ ನೋಡುವಾಗ ಇವಾಗ ಎಲ್ಲಾರ್ಗೆ ಸಂತೋಷ ಇದೆಯಾ, ಇಲ್ಲ. ನಮ್ಗೆ ತುಂಬಾ ಸಂತೋಷ. ಅವ್ರ ರಾಜ್ಯದಲ್ಲಿ ಎಲ್ಲಾರ್ಗೆ ಏನಾಗುತ್ತೆ, ಆಗುತ್ತೆ. ಈ ವಾಕ್ಯ ಅಲ್ಲಿ ಫುಲ್ಫಿಲ್ ಆಗುತ್ತೆ. ಆದ್ರೆ ಈ ಮಾತಲ್ಲಿ ಏನಿದೆ ಈ ವಾಕ್ಯದಲ್ಲಿ ಅಂದ್ರೆ ಸಂತೋಷ ಇಲ್ವಾ. ಅವಾಗ ಖಂಡಿತ ಎಲ್ಲಾ ಮನುಷ್ಯರಿಗೆ ಸಂತೋಷ ಉಂಟಾಗೋದಂದ್ರೆ ಫಸ್ಟ್ ಅವ್ರ ಪೇರೆಂಟ್ಸ್ಗೆ ಏನಾಗಿರ್ತದೆ, ಯೋಸೆಫಿಗೂ ಮರಿಯಾಳ್ಗೆ ಏನಾಗಿರ್ತದೆ, ನಮ್ಗೆ ಸಂತೋಷ ಇಲ್ವಾ ಇಲ್ವಾ. ನೋಡಿದ್ರ ನನಗೆ ತುಂಬಾ ಸಂತೋಷ ಇವತ್ತು ಎಲ್ಲ ನಿಮ್ಮೆಲ್ಲ ನೋಡ್ಬಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಒಂದು
ಸಹೋದರ ಸಹೋದರಿನ ನೋಡಕ್ಕೆ ನಮ್ಗೆ ಇಷ್ಟೊಂದು ಸಂತೋಷ ಅಂದ್ರೆ ನಮ್ಮ ಕರ್ತನಾದ ಯೇಸು ಆ ಹುಟ್ಟಿರೋ ಸಮಾಚಾರ ಶುಭ ಸಮಾಚಾರ ಎಲ್ಲಾ ಜನತೆಗೆ ಸಂತೋಷ ಅಂತ ಹೇಳುವಾಗ ಫಸ್ಟ್ ಯಾರು ಸಂತೋಷ ಪಟ್ಟಿರ್ತಾರೆ ಆ ತಂದೆ ತಾಯಿನಲ್ಲಿ ಫಸ್ಟ್ ತಂದೆ ಏನ್ ಮಾಡಿರ್ತಾರೆ ಅವಾಗ ಯೋಸೆಫ್ ಹೆಂಗೆ ಇದ್ದಿದ್ದಾರಂದ್ರೆ ತುಂಬಾ ಸಂತೋಷ ಏನಾಗಿದೆ ಅವರಲ್ಲಿ ಅವಾಗ ಸಂತೋಷ ಸುಮ್ಮನೆ ಇಲ್ಲ ಯೋಸೆಫ್ ಮರಿಯಾಳ್ಗೆ ತುಂಬಾ ಸಂತೋಷ ಆಗಿದೆ ಅದ್ನಲ್ಲಿ ಈ ಒಂದು ಯೋಸೆಫ್ ಈ ಒಂದು ಟೆಂಪ್ರವರಿ ಸನ್ ನನಗೆ ಫ್ಲೆಶ್ಲಿ ಒಂದು ಸ್ವಲ್ಪ ದಿನ ಮಗನ ನಾನು ತಂದೆಯಾಗಿ ಇರ್ತೀನಿ ಆದರೂ ನನ್ನ ಕುಟುಂಬದಲ್ಲಿ ಇಂಥ ಒಂದು ಮಗು ಉಂಟಾಗಿರೋದು ವಿಷಯ ಎಷ್ಟು ಪ್ರಿವಿಲೇಜ್ ಎಷ್ಟೊಂದು ಸಂತೋಷ ಇಲ್ವಾ ಯೋಚನೆ ಮಾಡಿ ಇಲ್ವಾ ಅಂತ ಒಂದು ವಿಷಯದಲ್ಲಿ ಅವ್ರು ಸಂತೋಷ ಪಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಮಾತು ಏನಂದ್ರೆ ನೀತಿವಂತರು ಅಂತ ಒಂದು ನೀತಿವಂತರು ಯಾವತ್ತೂ ದೇವರ ವಿಷಯದಲ್ಲಿ ಹೆಂಗಿರ್ಬೇಕಂತೆ ಸಂತೋಷ ಇರಬೇಕು ಸಂತೋಷ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಾವು ಯಾವ ಟೈಮ್ನಲ್ಲಿ ಸಂತೋಷ ಇರಬೇಕು ಯಾವ ಟೈಮ್ನಲ್ಲಿ ಯಾವಾಗಲೂ ಅಂತ ಒಂದು ಮಾತು ಬಂದ್ಬಿಡ್ತು ನೋಡಿ ಆದ್ರೆ ನಮ್ಗೆ ಯಾವಾಗ ಸಂತೋಷ ಬರ್ತದೆ ಮನೆಯಲ್ಲಿ ಮಟನ್ ಬಿರಿಯಾನಿ ಇದ್ರೆ ಸಂತೋಷ ಆಗ್ತದೆ ಕೆಲವರಿಗೆ ಲಡ್ಡು ಜಿಲೇಬಿ ಇದ್ರೆ ಇಲ್ವಾ ಸುಮ್ಮನೆ ನಿಮ್ಗೆ ರಿಫ್ರೆಶ್ ಮಾಡಕ್ಕೆ ಮಧ್ಯದಲ್ಲಿ ಆದ್ರೆ ನಾವು ಯಾವ ತರ ಇದ್ರು ದೇವ್ರ ವಿಷಯದಲ್ಲಿ ಹೆಂಗಿರ್ಬೇಕಂತ ದೇವ್ರ ಮಕ್ಕಳು ಅದಕ್ಕೆ ಕೆಲವು ವಾಕ್ಯಗಳೆಲ್ಲ ನಾವು ನೋಡುವಾಗ ಪ್ರಿಯರೇ ನಮ್ಗೆ ಒಳ್ಳೇದಾದ್ರೆ ದೇವ್ರ ಕಡೆ ಏನಾಗ್ತೀವಿ ಒಳ್ಳೇದಾದ್ರೆ ಕೆಟ್ಟದಾದ್ರೆ ದೇವ್ರ ಬಗ್ಗೆನೇನಾಗಲ್ಲ ಹೋಗೋದೇ ಇಲ್ಲ ಆದ್ರೆ ನಾವು ಇವಾಗ ಸತ್ಯ ವಿದ್ಯಾರ್ಥಿಗಳೇ ಆಗ್ಬಿಟ್ಟಿದೀವಿ ವಿ ಆರ್ ಅಂದ್ರೆ ಯಾವುದು ಸತ್ಯ ನಾವು ಹೊಂದಿರೋ ಮಕ್ಕಳು ಇವಾಗ ನಮ್ಮಲ್ಲಿ ಪೌಲು ಒಂದು ಮಾತು ಹೇಳಿದ್ರಲ್ಲ ಯಾವತ್ತು ಸಂತೋಷವಾಗಿರಿ ತಿರ್ಗಾ ಏನ್ ಮಾಡ್ತೀನಿ ಹೇಳಿದ್ರಲ್ಲ ಫಿಲಿಪಿಯರ್ 4:4 ಓದನ್ ನೋಡಿ ಆ ವಾಕ್ಯ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ನೋಡಿದ್ರ ಯಾವಾಗಲೂ ಕರ್ತನಲ್ಲಿ ಏನಾಗಿ ಕರ್ತನಲ್ಲಿ ಸಂತೋಷ ಅಂದ್ರೆ ಹೆಂಗೆ ನಮ್ಗೆ ಸಂತೋಷ ಸಿಗುತ್ತೆ ಕರ್ತನಲ್ಲಿ ಅಂತ ಮಾತು ಏನಕ್ಕೆ ಬಂತು ಇಂತ ಗ್ಯಾದರಿಂಗ್ ಇಂತ ಒಂದು ಫೆಲೋಶಿಪ್ ಯಾವತ್ತು ದೇವ್ರ ವಾಕ್ಯಗಳು ನಮ್ಮ ಮನೆಗೆ ಒಂದು ಬ್ರದರ್ ಬಂದ್ರೆ ಸತ್ಯ ಮಾತಾಡಕ್ ಹೇಳ್ಬೇಕು ಅದ್ನಲ್ಲಿ ಇರೋ ಸಂತೋಷ ಯಾವ್ದ್ನಲ್ಲಿ ಇಲ್ಲ ಬೇರೆ ಯಾವ್ದಲ್ಲಿ ಇರಲ್ಲ ಒಂದು ಬ್ರದರ್ ಬಂದ್ಬಿಟ್ರ ಮನೆಯಲ್ಲಿಗೆ ಅವ್ರನ್ನ ಏನಾದ್ರೂ ಒಂದು ವಿಷಯ ಹೇಳಿ ನಮ್ಗೆ ಅಂತ ಒಂದು ನಮ್ಮಲ್ಲಿ ಸಂತೋಷ ಇರ್ಬೇಕು ಅದಕ್ಕೆ ಅದು ಕರ್ತನಲ್ಲಿ ಸಂತೋಷವಾಗಿರಿ ಏನಾಗುತ್ತೆ ತಿರ್ಗಾ ಹೇಳ್ತೀನಿ ಏನಾಗಿ ಸಂತೋಷವಾಗಿರಿ ಯಾಕೆಂದ್ರೆ ನಾವು ಪದೇ ಪದೇ ಏನಾಗ್ಬಿಡ್ತೀವಿ ಸಂತೋಷಕ್ಕೆ ಆಪೋಸಿಟ್ ಏನು ದುಃಖದಲ್ಲಿ ಹೋಗ್ತಾ ಇರ್ತೀವಿ ಅಲ್ವಾ ಅದಕ್ಕೆ ಮಾತಲ್ಲಿ ಒಂದು ವಿಷಯ ಹೇಳೋದು ಒಂದು ಯಾವುದು ಎರಮೆ ಹೇಳುವಾಗ ನಿಮ್ಮ ಮಾತುಗಳು ನನಗೆ ಸಿಕ್ಕ ತಕ್ಷಣ ನನಗೇನಾಯ್ತು ಗೊತ್ತಾ ನನ್ನ ಹೃದಯಕ್ಕೆ ಆಗಾರ ಮಾಡಿಕೊಂಡೆ ನನ್ನ ಹೃದಯಕ್ಕೆ ಏನಾಗಿತ್ತಂದ್ರೆ ಓದೋಣ ಆ ವಾಕ್ಯ ನೋಡಿ 16:15 ಎರಮ್ಯ 16:15 ಓದಿ ಇಸ್ರಾಯೇಲರನ್ನು ಬಡಗಣ ದೇಶದಿಂದಲೂ ಇಲ್ಲ ಅದಲ್ಲ ಸಿಸ್ಟರ್ 15:16 ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವು ಆದವು ಸೇನಾಧೀಶ್ವರನ ಸಿಸ್ಟರ್ ಅವ್ರ ವಾಕ್ಯಗಳು ನಮ್ಗೆ ಏನಾಗಿದೆ ಅಂತ ಹೃದಯ ಆನಂದವು ಹರ್ಷವು ಈ ಒಂದು ಒಂದು ವಿಷಯ ದೇವ್ರು ನಮ್ಮ ಮಕ್ಕಳಿಗೆ ಕರ್ತನಲ್ಲಿ ನಾವು ಯಾವತ್ತು ಸಂತೋಷವಾಗಿರ್ಬೇಕು ಅವಾಗ ಈ ಒಂದು ಲೋಕರಕ್ಷಕ ಯೋಸೆಫ್ ಮನೆಯಲ್ಲಿ ಹುಟ್ಟುವಾಗ ಎಲ್ಲಾ ಜನರಿಗೆ ಸಂತೋಷ ಉಂಟಾಗುವ ಒಂದು ಶುಭ ಸಮಾಚಾರ ಆದ್ರೆ ಎಲ್ಲಾ ಜನಕ್ಕೆ ಇವಾಗ ಗೊತ್ತಿದೆಯಾ ಅಂದ್ರೆ ಈ ಶುಭ ಸಮಾಚಾರ ಇಲ್ಲ ನಮಗೆ ಏನಾಗಿದೆ ಗೊತ್ತಾಗಿದೆ ಬರುವಂತ ರಾಜ್ಯದಲ್ಲಿ ಎಲ್ಲರಿಗೇನಾಗುತ್ತೆ ಎಲ್ಲಾಗ ಸಂತೋಷ ಆಗುತ್ತೆ ಅಲ್ವಾ
ಅಂತ ಒಂದು ಪ್ರಿವಿಲೇಜ್ನ ಇವತ್ತು ನಮಗೇನಾಗ್ಬಿಟ್ಟಿದ್ದಾರೆ, ಈ ಒಂದು ಗಾಸ್ಪಲ್ ಏಜ್ ಅಲ್ಲಿ ನಮ್ಮನ್ನ ಏನ್ ಮಾಡ್ಕೊಂಡಿದ್ದಾರೆ, ಆರಿಸ್ಕೊಂಡಿದ್ದಾರೆ. ಕ್ರೈಸ್ಟ್ ಬಂದು ಎರಡನೇ ಹಾರ್ವೆಸ್ಟ್ ಇಲ್ವಾ, ಸೆಕೆಂಡ್ ಹಾರ್ವೆಸ್ಟ್ ನಮ್ಗೆ ಆ ಪ್ಲಾನ್ ಶಾರ್ಟ್ಅಪ್ ಪ್ಲಾನ್ ಎಲ್ಲ ಗೊತ್ತಿರ್ತ ನೋಡಿ, ಸೆಕೆಂಡ್ ಹಾರ್ವೆಸ್ಟ್ ನಲ್ಲಿ ತುಂಬಾ ಕೊನೆ ಏನಾಗಿದ್ದೀವಿ ಇಲ್ಲ, ಎರಡನೇ ಲೋಕ ಮುಗಿಯೋದು, ಮೂರನೇ ಲೋಕ ಸ್ಟಾರ್ಟ್ ಆಗಿರೋದು ವಿಷಯ. ಆ ಒಂದು ಮಧ್ಯದಲ್ಲಿ ಇರುವಂತ ಒಂದು ಕಾಲದಲ್ಲಿ ಎಷ್ಟೋ ಲೋಕಂತ ಜನ ಇದ್ದಾರೆ, ಇಂಥ ಒಂದು ಸಂತೋಷ ಇನ್ನೇನಾಗಿಲ್ಲ ಅವ್ರಿಗೆಲ್ಲ ಇಲ್ವಾ, ನಮ್ಗೆ ಮಾತ್ರ ಸಂತೋಷನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಪ್ರಿಯರೇ. ಸೊ ಇವರು ಯೋಸೆಫ್ ಏನಾಗಿದ್ದಾರೆ ಅಂದ್ರೆ ತುಂಬಾ ಸಂತೋಷ ಪಟ್ಟಿದ್ದಾರೆ ಅಂತ ಮೂರನೇ ವಿಷಯ. ಫಸ್ಟ್ ಅವರಲ್ಲಿ ಪ್ರೀತಿ ಇತ್ತು, ಎರಡನೇದು ನಂಬಿಕೆ ಇತ್ತು, ಮೂರನೇದು ಅವ್ರನ್ನ ಸಂತೋಷ ಇದ್ದೀರಂತ ನೋಡ್ತೀವಿ. ನಾಲ್ಕನೇ ವಿಷಯದಲ್ಲಿ ನಾವು ನೋಡುವಾಗ ಮೆನಿ ಮೈಲ್ಸ್ ಅವರಿದ್ದಿರೋ ಜಾಗದಿಂದ ಟ್ರಾವೆಲಿಂಗ್ ಇಲ್ವಾ, ಆದ್ರೆ ಒಂದು ಘಟನೆ ನಡೆಯುವಾಗ ಈಜಿಪ್ಟ್ಗೆ ಏನಾಗ್ತಾರೆ ಅವ್ರೆ, ಆ ಈಜಿಪ್ಟ್ ಕಾಡದಲ್ಲಿ ಏನ್ ಹೇಳ್ತೀರ, ಐಗುಪ್ತ್ ದೇಶಕ್ಕೆ ಹೋಗ್ಬೇಕಂದ್ರೆ ಇಲ್ವಾ. ಇವಾಗ ನಾನು ನಮ್ಮ ರಾಮಮೂರ್ತಿ ನಗರದಿಂದ ಇಲ್ಲಿ ಬಂದೆ, ಹೋಗ್ತಾ ಇದ್ದೀನಿ, ಬರ್ತಾ ಇದೆ ರೋಡು, ರಾಜು ಬ್ರದರ್ ಮನೆ ಬರ್ತಾನೆ ಇಲ್ಲ, ಆದ್ರೆ ನನಗೆ ಏನು ಬೇಜಾರಾಗಿಲ್ಲ. ಯಾಕೆಂದ್ರೆ ಆ ನಮ್ದು ಸ್ಟ್ಯಾಂಡರ್ಡ್ ಎಲ್ಲ ಮೇಲೆ ಬಂದ್ಬಿಡ್ತು. ನಾವು ಇಲ್ಲಿಲ್ಲ, ಡೆಲ್ಲಿಗೆಲ್ಲ ಕ್ಯಾನಡಾ ಕಲ್ಸಿದ್ರು ಹೋಗ್ತೀವಿ, ರಾಜು ಬ್ರದರ್ ಹಂಗೆ. ಆದ್ರೆ ಆ ಸಂತೋಷ ನಮ್ಗಲ್ಲಿ ಇದೆ ಬರೋವಾಗ. ಆದ್ರೆ ಆ ದಾರಿ ಗೊತ್ತಾಗ ತನಕ ಏನಾಗುತ್ತೆ, ಒಂದ್ ಕಡೆ ಬಂದು ಗೂಗಲ್ ಮ್ಯಾಪ್ ಹಾಕೊಂಡು ಬರ್ತಾ ಇದ್ದೀನಿ, 6 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು, ತಿರ್ಗಾ ಅಲ್ಲಿ ನಿಂತ್ಬಿಟ್ಟು 16 ಕಿಲೋಮೀಟರ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್, ಏನಪ್ಪ ಅದು ಕನ್ಫ್ಯೂಸ್ ಆಯ್ತು. ತಿರ್ಗಾ ಯೂ ಟರ್ನ್ ಮಾಡಿಕೊಂಡು ಇವ್ರು ಹೇಳಿರೋ ಜಾಗ ಬಿಟ್ಬಿಟ್ಟು ಬೇರೆ ಒಂದು ಗಲ್ಲಿನಲ್ಲಿ ಬಂದ್ಬಿಟ್ಟೆ. ಇನ್ನ ಒಂದು 1 ಕಿಲೋಮೀಟರ್ ಕಡಿಮೆ ಆಯ್ತು ನನಗೆ, 5 ಕಿಲೋಮೀಟರ್ ಆಯ್ತು, ಎಲ್ಲೆಲ್ಲೇ ಸಂಜೆ ಸಂಜೆನಲ್ಲಿ ಬಂದ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟೆ. ಆದ್ರೆ ಅದು ಏನು ನಮ್ಗೆ ದೂರ ಅಂತ, ಆದ್ರೆ ಈ ಒಂದು ಮಾಂಸ ದೇಹದಲ್ಲಿ ನಮ್ಗೆ ಏನಾಗುತ್ತೆ, ಕೆಲ ಟೈಮ್ ತುಂಬಾ ಕಠಿಣವಾಗಿತ್ತು ಟ್ರಾವೆಲ್ ಎಲ್ಲ, ನಾವು ಏನಾಗ್ಬಿಡ್ತೀವಿ, ಹೇಳ್ಬಿಡ್ತೀವಿ ಬಾಯಿಂದ, ಆದ್ರೆ ದೇವ್ರ ಮಕ್ಕಳು ಹೇಳಂಗಿಲ್ಲ. ಆದ್ರೆ ಆ ಕಾಲದಲ್ಲಿ ಐಗುಪ್ತ್ಗೆ ಈ ಯೋಸೆಫ್ ಮರಿಯಾಳ್ ಏನ್ ಮಾಡ್ಬೇಕು, ಮಗುನ ಕರ್ಕೊಂಡು ಹೋಗ್ಲೇಬೇಕು. ಕೆಲ ಸ್ಕಾಲರ್ಸ್ ಎಲ್ಲ ಬರೀತಾರೆ ಅವ್ರ ಸಿಸ್ಟರ್ಸ್ ಮನೆ ಎಲ್ಲ ಅಲ್ಲಿ ಇತ್ತಂತ, ಬಟ್ ನಮ್ಗೆ ಬೈಬಲ್ನಲ್ಲಿ ಎವಿಡೆನ್ಸ್ ಇಲ್ಲ. ಕೆಲ ಸ್ಕಾಲರ್ಸ್ ಎಲ್ಲ ಬರೀತಾರೆ ಅವ್ರು ಅಲ್ಲಿ ಹೋಗಿರೋದು ಅವ್ರ ರಿಲೇಷನ್ ಮನೆಯಲ್ಲಿ ಅವ್ರು ಇದ್ರು ಅಂತ. ಆದ್ರೆ ಈ ಅಷ್ಟು ಮೈಲ್ ದೂರ ಹೋಗ್ಬೇಕಂದ್ರೆ ಆ ಒಂದು ಕಠಿಣವಾಗಿರುವಂತ ಟ್ರಾವೆಲಿಂಗ್, ಅಲ್ಲಿ ಹೋಗುವಾಗ ಏನ್ ಇರ್ಬೇಕು ಅವ್ರಿಗೆ, ಏನ್ ಕ್ಯಾರೆಕ್ಟರ್ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಓದನ ಮತ್ತಯ್ಯ 2:13-14, ಆಮೇಲೆ ಮತ್ತಯ್ಯ 2:19-21, ಈ ವಾಕ್ಯಗಳೆಲ್ಲ ನೀವು ಬರೆದಿಟ್ಕೊಳ್ಳಿ. ಅವರು ಹೋದ ಮೇಲೆ ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ, ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ನೋಡಿದ್ರ ನಾನು ಹೇಳದ ತನಕ ನೀವೇನ್ ಮಾಡಿ ಅಲ್ಲೇ ಇರಬೇಕು. ಸೊ ಅಪ್ ಅಂಡ್ ಡೌನ್ ಅಲ್ವಾ, ಅಪ್ ಅಂಡ್ ಡೌನ್ ಏನಾಗ್ಬೇಕು, ಇವ್ರು ಟ್ರಾವೆಲ್ ಮಾಡ್ಲೇಬೇಕು. ಇವತ್ತು ನಾವು ಒಂದು ಟ್ರಾವೆಲ್ ಮಾಡ್ತೀವಿ, ಅದೇ ಹೇಳಿದೆ ರಾಮಮೂರ್ತಿ ನಗರದಿಂದ ಬರಕ್ಕೆ ನಮ್ಗೆ ಡಿಯೋ ಗಾಡಿ ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಇನ್ನೂ ಏನೋ ಬೇಕಂದ್ರೆ, ಇನ್ನೂ ಎಲ್ಲಿ ಬೇಕಾದ್ರೆ ಹೋಗ್ಬೇಕಂದ್ರೆ ಟ್ರೈನ್ ಇದೆ, ಮೆಟ್ರೋ ಇದೆ ಲೋಕಲ್ನಲ್ಲಿ, ಇನ್ನೂ ಹೋಗ್ಬೇಕಂದ್ರೆ ನಾವು ಇಂಥ ಒಂದು ಶತಾಬ್ದಿ ಥರ ಸ್ಪೀಡ್ ವರ್ಲ್ಡ್ ವೈಡ್ ಎಲ್ಲಿ ಬೇಕಾದ್ರೆ ಇವಾಗ ಏನಾಗ್ಬಹುದು, ನಾವು ಫ್ಲೈಟು ಎಷ್ಟೆಲ್ಲ ಸೇವೆ ಮಾಡೋಕ್ಕೆ ನಾವು ಎಲ್ಲಿ ಬೇಕಾದ್ರೂ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಆ ಕಾಲದಲ್ಲಿ ಯಾವ ಒಂದು ಇಲ್ವಾ ಸಾರಿಗೆ ಅನುಕೂಲ ಇಲ್ಲ, ಆ ಒಂದು ಸಾರಿಗೆ ಅನುಕೂಲ ಇಲ್ಲ. ಆದರೆ ಇವರು ಹೆಂಗೆ ಹೋಗಿರ್ತಾರೆ ಯೋಚನೆ ಮಾಡಿ ನೋಡಿ. ಇದೆಲ್ಲ ದೇವ್ರು ನಮ್ಗೆ ಹೇಳುವ ವಿಷಯಗಳು. ಅವಾಗ ಇದೆಲ್ಲ ಅವ್ರು ಮಾಡಬೇಕಂದ್ರೆ ಅವರಲ್ಲಿ ಏನಿದ್ದಿರಬೇಕು ಅಂದರೆ ತೀರ್ಘ ಶಾಂತಿ ಇದ್ದಿರಬೇಕು ಇಲ್ವಾ, ಖಂಡಿತ ಏನಾಗಿರ್ಬೇಕು, ಕನ್ನಡದ ಇಂಗ್ಲಿಷ್ನಲ್ಲಿ ಏನು ಹೇಳ್ತೀರಾ, ಲಾಂಗ್ ಸಫರಿಂಗ್, ಕರೆಕ್ಟ್.
ದೀರ್ಘ ಶಾಂತಿ ಇರಬೇಕು. ಅವಾಗ ಇವರಲ್ಲಿ ಇಂಥ ಒಂದು ಕ್ಯಾರೆಕ್ಟರ್ ಏನಾಗಿದೆ ನಮಗೆ ಈ ವಾಕ್ಯದಲ್ಲಿ ತೋರಿಸ್ಕೊಡ್ತದೆ. ಈ ಸ್ಕಾಲರ್ಸ್ಗಳೆಲ್ಲ ಬರೆಯುವಾಗ ಹಿಂಗೇನೆ ಬರೀತಾರೆ ಇಲ್ವಾ? ಯೋಚನೆ ಮಾಡಿ, ನಮ್ಮಲ್ಲಿ ಎಲ್ಲ ಇದ್ಕೊಂಡು ಏನ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ಆ ಕಾಲದಲ್ಲಿ ಏನು ಇಲ್ಲ. ಯೋಚನೆ ಮಾಡಿ, ನಾವೇನ್ ಮಾಡ್ತೀವಿ, ಒಂದು ಊರಿಗೆ ಹೋಗ್ಬೇಕಂದ್ರೆ ಸ್ಟೆಪ್ನಿ ಇಲ್ಲಾದ್ರೂ ಹೋಗ್ತೀವಾ? ಗಾಡಿ ಒಳ್ಳೆ ಹೊಸ ಕಾರ್ ಇದ್ರೂ ಏನ್ ಮಾಡ್ತೀವಿ, ಒಂದಿಗೆ ಎರಡು ಸ್ಟೆಪ್ನಿ ಏನ್ ಮಾಡಿಟ್ಟಿರ್ತೀವಿ, ರೆಡಿ ಮಾಡಿಕೊಂಡು ಆಮೇಲೆ ಗಾಡಿಗೆ ಬೇಕಾಗಿರೋದಲ್ಲ ಇಲ್ವಾ? ಅವಾಗ ಐಗುಪ್ತ ದೇಶ ಅಂದ್ರೆ ಸುಮ್ಮನೆನ ಟ್ರಾವೆಲಿಂಗ್, ತುಂಬಾ ಕಠಿಣವಾದ ಒಂದು ಟ್ರಾವೆಲಿಂಗ್ ನಲ್ಲಿ ಇವ್ರಿಗೆ ಯಾವ ತರ ಮನ್ಸಿದೆ ಅಂತ ಇಲ್ಲಿ ಬರೀತಾರೆ ಅಂದ್ರೆ, ನಮ್ಮ ಬ್ರದರ್ಸ್ಗಳು ತುಂಬಾ ಒಳ್ಳೆ ಒಂದು ಮಾತು ಆ ಲಾಂಗ್ ಸಫರಿಂಗ್ ಅವ್ರದಲ್ಲಿ ಕಾಣಿಸುತ್ತೆ ಇಲ್ವಾ? ಅದಕ್ಕೆ ಈ ಲಾಂಗ್ ಸಫರಿಂಗ್ ಅಲ್ಲಿ ಇರುವಾಗ ನಾವು ಏನ್ ಇದ್ನಲ್ಲಿ ಕಂಡುಹಿಡಿತೀವಿ ಅಂದ್ರೆ, ನಾವು ಆ ಒಂದು ದೀರ್ಘ ಶಾಂತಿ ನಮ್ಮಲ್ಲಿ ಏನಾಗ್ಬೇಕು, ದೇವ್ರ ಕೆಲಸಗಳು ಮಾಡುವಾಗ ದೇವ್ರ ಕೆಲವು ವಿಷಯಗಳೆಲ್ಲ ಹೇಳ್ತಾರೆ ಅಲ್ಲಿ ಹೇಳಿದ್ರಲ್ಲ, ನೀವು ಹೋಗಿ ಐಗುಪ್ತಲ್ಲೇ ಇರಿ, ನಾನು ಹೇಳೋ ತನಕ ನೀವೇನಾಗ್ಬೇಕು ಅಲ್ಲೇ ಇರಬೇಕು ಅಂದ್ರೆ ಯೋಚನೆ ಮಾಡಿ. ಅದೇ ತರ ದೇವ್ರ ಮಕ್ಕಳಿಗೆ ಕೆಲವು ಟೈಮ್ನಲ್ಲಿ ಈ ಒಂದು ಸೇವೆಗಳು ನಾವು ಮಾಡುವಾಗ ದೇವರ ಸೇವೆಯಲ್ಲಿ ಇಲ್ವಾ, ನಾವು ಏನಾಗ್ಲೇಬೇಕು, ಲಾಂಗ್ ಸಫರಿಂಗ್ ಅಲ್ಲ ಆಗ್ಲೇಬೇಕು. ಸಫರಿಂಗ್ ಬೇಡ ಅಂದ್ರೆ ಏನಿಲ್ಲ, ಸಫರಿಂಗ್ ಇಲ್ಲ ಅಂದ್ರೆ ಕ್ರೀಟ ಇಲ್ಲ. ಅದಕ್ಕೆ ದೇವ್ರು ನಮ್ಗೆ ಸತ್ಯ ಹೇಳ್ಕೊಡುವಾಗನೇ ಹೇಳ್ಬಿಟ್ರು, ಶಿಲುಬೆನ ದಿನನಿತ್ಯ ಬನ್ನಿ. ಶಿಲುಬೆ ಅಂದ್ರೆ ನಮ್ಗೆ ನಾವೇನ್ ಮಾಡಂಗಿಲ್ಲ, ಒಂದು 2000 ಇದು 8 ಗ್ರಾಮ್ 16 ಗ್ರಾಮ್ ತಗೊಂಡು ಶಿಲುಬೆ ಗೋಲ್ಡ್ ನಲ್ಲಿ ಹಾಕೊಳ್ಳೋದಲ್ಲ ಇಲ್ವಾ, ಬ್ರೇಸ್ ನಲ್ಲಿ ಹಾಕೊಳ್ಳೋದಲ್ಲ. ಸತ್ಯದಿಂದ ನಡೆಯುವಾಗ ನಮ್ಗೆ ಬರುವಂತ ಶೋಧನೆಗಳು, ಅದು ಟ್ರಾವೆಲಿಂಗ್ ಆಗಿರ್ಬೋದು ಇಲ್ವಾ, ಆ ಒಂದು ಕಠಿಣವಾಗಿ ದೇವ್ರ ಕೆಲಸಗಳನ್ನ ಮಾಡಕ್ಕೆ ನೋಡಿ ಹೇಳ್ಬೋದು, ಏನಕ್ಕೆ ಬ್ರದರ್ 1000 ಕಿಲೋಮೀಟರ್ಗೆ ಹೋಗಿ ಹೋಗ್ತೀರಾ ಟ್ರಾವೆಲಿಂಗ್, 1 ಅವರ್ ಮಾತಾಡ್ತೀರಾ ದೇವ್ರ ಬಗ್ಗೆ, ಅಷ್ಟು ದೂರ ಹೋಗ್ಬೇಕಾ ಬಾಂಬೆಗೆ? ಇವತ್ತು ಹೋಗ್ತಾ ಇದ್ದಾರೆ, ಇವಾಗ ಆನ್ಲೈನ್ ಅಲ್ಲ, 15 ವರ್ಷ ಮುಂದೆ ಅಲ್ಲ, ಬಾಂಬೆ ಹೋಗ್ಬೇಕು ನಾವು, ಡೆಲ್ಲಿ ಹೋಗ್ಬೇಕು, ಸಿಂಗಾಪುರ್ ಹೋಗ್ಬೇಕಾಗಿತ್ತು. ಅವಾಗೆಲ್ಲ ಸ್ಕೈಪ್ ಇಲ್ಲ, ಇತ್ತು ಸ್ಕೈಪ್ ಬಟ್ ತುಂಬಾ ಕಾಲ್ ರೇಟು. ಅವತ್ತೆಲ್ಲ ಬಂದು 1 ನಿಮಿಷಕ್ಕೆ ನಾನೇ ಹಲವಾದ ಇದು ಮಾತಾಡಿದ್ದೀನಿ, ಯಾವುದು ಅಫಿಷಿಯಲ್ ಆಗಿ ಅಫಿಷಿಯಲ್ ವರ್ಕಲ್ಲಿ ಈ ಸ್ಕೈಪ್ನಲ್ಲಿ 20 ವರ್ಷದಿಂದ. ಅವಾಗ ಒಂದೇ 1 ನಿಮಿಷಕ್ಕೆ ಬಂದು 28 ರೂಪಾಯಿ, 28 ರುಪೀಸ್. ಇವಾಗೆಲ್ಲ ನಮ್ಗೆ ಹೆಂಗಿದೆ ಸ್ಕೈಪ್, ಝೂಮ್ ಅಲ್ಲ, ಝೂಮ ಫ್ರೀ ಇಲ್ಲ, ಝೂಮ್ ಬಂದು 1000 ರೂಪಾಯಿನೋ, ಸ್ಕೈಪ್ನಲ್ಲಿ 40, ಝೂಮ್ನಲ್ಲಿ ಫ್ರೀ ಬಂದ್ರೆ 40 ಮಿನಿಟ್ಸು. ಆ ಕಾಲದಲ್ಲೆಲ್ಲ ನಾವು ಏನ್ ಮಾಡೋಕ್ಕಾಗಲ್ಲ, 20 ವರ್ಷ ಹಿಂದೆನು ಅಷ್ಟೊಂದು ಕಾಸ್ಟ್ಲಿ. ಅದು ನಮ್ಗೇನು ಒಂಥರ ಸಫರಿಂಗೆ ಅಲ್ವಾ? ಈ ತರ ಎಲ್ಲ ಇವಾಗ ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ, ಅನುಕೂಲ ಮಾಡಿ ನಾವು ಆ ಸಫರಿಂಗ್ ಅಂತಾನೆ ನಾವು ಏನ್ ಮಾಡಂಗಲ್ಲ ಹೇಳಂಗೆ ಇಲ್ಲ. ಅವಾಗ ಈ ತರ ಎಲ್ಲ ಏನಾಗುತ್ತಂದ್ರೆ, ಒಂದು 1 ಅವರ್ ಪಾಠ ಮಾಡಕ್ಕೆ ಅಕ್ಕ 1 20 ವರ್ಷ ಮುಂದೆಲ್ಲ ಲೈವ್ ಆಗಿ ಹೋಗ್ಬೇಕು. ಸುಮ್ಮನೆ ಅಲ್ಲ, ಇವರು ನಮ್ಮ ಬ್ರದರ್ ರಾಜು ಇದ್ದಾರೆ, ಅವರು ತಮಿಳ್ನಾಡಲ್ಲ ಕೆಲಸ ಮಾಡಿದ್ದಾರೆ, ಬಂದು ಹಲವಾರು ದೇವ್ರ ಮಕ್ಕಳೆಲ್ಲ ನಿಮ್ ತರ ಎಲ್ಲ ಆ ತರ ಒಬ್ಬೊಬ್ಬರು ಈ ಸತ್ಯದಲ್ಲಿ ಆ ತರ ನಮ್ಮಲ್ಲಿ ದೇವ್ರು ಏನ್ ಮಾಡ್ತಾರೆ ಬರುವ ದಿನದಲ್ಲಿ. ನಾವು ನೀತಿವಂತರಲ್ವ, ನಮ್ಗೆ ಹಲವಾದ ಸಫರಿಂಗ್ ಎಲ್ಲ ಇರ್ತದೆ. ಏನ್ ಸಫರಿಂಗ್? ಅದ ದೀರ್ಘ ಶಾಂತಿ ನಮ್ಮಲ್ಲಿ ಬೇಕೇ ಬೇಕು. ಇಂಥ ಕೆಲಸಗಳೆಲ್ಲ ಮಾಡ್ಬೇಕಂದ್ರೆ ಇಲ್ವಾ, ಒಂದು ಒಳ್ಳೆ ಕೆಲಸ ಮಾಡೋ ಮನುಷ್ಯ ಹೋಗುವಾಗ ಬಾಯಿಂದ ಬೈಕೊಂಡೇ ಹೋದ್ರೆ ದೇವ್ರನ್ನ, ದೇವ್ರೇ ಇಷ್ಟು ದೂರ ಕಳಿಸ್ತಾ ಇದ್ದೀರಲ್ಲ ದೇವ್ರೇ ನಮ್ಗೆ, ನೀವು ಬೇರೆ ಯಾರನ್ನ ನೋಡಿ ದೇವ್ರೆ ಅಂತ ಹೇಳಕ್ಕಾಗತ್ತ? ಯೋಸೆಫ್ನ ಏನ್ ಮಾಡ್ಬಿಟ್ರು ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಮರಿಯಾಳನ್ನ ಏನ್ ಮಾಡ್ಬಿಟ್ರು ಸೆಲೆಕ್ಟ್ ಮಾಡ್ಬಿಟ್ರು. ಆ ಮಗುನ ಏನ್ ಮಾಡ್ಬೇಕು ಇವಾಗ, ಕಾಪಾಡ್ಬೇಕು. ಎಷ್ಟು ದೊಡ್ಡ ವಿಷಯ ಅಲ್ವಾ? ಇವಾಗ ಇಲ್ಲಿ ತಂದೆ ತಾಯಿರೋ ಗೊತ್ತಿದೆ, ಒಂದ್ ಮಗುನ 5 ವರ್ಷ ಬೆಳ್ಸದೆ ಕರೆಕ್ಟೇನೆ? ದೊಡ್ಡ ಕಷ್ಟ ನೋಡಿ, ಕಷ್ಟ ಇಲ್ಲ ದೊಡ್ಡ ಕಷ್ಟ. ಯಾಕೆಂದ್ರೆ ಆ 5 ವರ್ಷ ಬೆಳ್ಸೋದು
ಆ ಅನುಭವ, ಆ ಒಂದು ಎಕ್ಸ್ಪೀರಿಯನ್ಸ್ ಬೇಕು ನೋಡಿ. ಅವಾಗ ಆ ಮಗುನ ಕಾಪಾಡಕ್ಕೆ ಆ ಪೀರಿಯಡ್ ಆಫ್ ಟೈಮ್ನಲ್ಲಿ ಅವ್ರಿಗೆ ಎಷ್ಟು ಭಯಭಕ್ತಿ ಎಲ್ಲ ಇದ್ದಿರ್ಬೋದು. ಯೋಸೆಫ್ಗೆ ಮರಿಯಾಳಿಗೆ ಯೋಚನೆ ಮಾಡಿ ಎಷ್ಟು ಸಫರಿಂಗ್ ಮಾಡಿರ್ತಾರೆ ಇಲ್ವಾ. ಬೇರೆ ಟ್ರಾವೆಲಿಂಗ್ ಮಾತ್ರ ಇಲ್ಲ, ಆ ಮಗುನ ಏನ್ ಮಾಡಬೇಕು ಒಂದೊಂದು ದಿನ ಆ ಫೀಡಿಂಗ್ ಇಂದ ಇಲ್ವಾ ಎಲ್ಲ ವಿಷಯದಲ್ಲಿ ಯೋಚನೆ ಮಾಡಿ. ಅವಾಗ ಯೋಸೆಫ್ ಅಲ್ಲಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ನಾಲ್ಕನೇ ವಿಷಯದಲ್ಲಿ ಅವ್ರು ದೀರ್ಘ ಶಾಂತಿಯಾಗಿ ಇದ್ದಿದ್ದಾರೆ. ಯಾವ ಒಂದು ಅನುಕೂಲ ಇಲ್ಲ ಆ ಟೈಮ್ನಲ್ಲಿ, ಈ ಟೈಮ್ನಲ್ಲಿ ಎಲ್ಲ ಅನುಕೂಲ ಇದೆ. ಆ ಟೈಮ್ನಲ್ಲಿ ಏನು ಅನುಕೂಲ ಇಲ್ಲ. ಅದೇ ದೇವ್ರ ಮಕ್ಕಳು ಹೆಂಗಿರ್ಬೇಕು ಅಂದ್ರೆ ಅನುಕೂಲ ಇಲ್ಲದ ಟೈಮ್ನಲ್ಲಿ ನಾವು ಏನ್ ಮಾಡ್ಬೇಕು ದೇವ್ರ ಕೆಲ್ಸಗಳನ್ನ ಮಾಡ್ಬೇಕು. ಅದೇ ಯಾವತ್ತು ನಾವು ಬೈಕ್ನಲ್ಲೇ ಹೋಗಕ್ಕಾಗಲ್ಲ, ಒಂದೊಂದ್ಸತಿ ಬಸ್ನಲ್ಲಿ ಹೋಗ್ಬೇಕಂದ್ರೆ ಅದ್ ಮುಂಚೆ ಏನ್ ಮಾಡ್ಲೇಬೇಕು, ಹೋಗ್ಲೇಬೇಕು, ಪ್ಲಾನ್ ಮಾಡ್ಲೇಬೇಕು. ಆತರ ದೇವ್ರ ಕೆಲ್ಸಗಳನ್ನ ಹೇಳುವಾಗ ಇಲ್ವಾ ಯಾವುದೋ ಒಂದು ವಿಷಯ ಅಲ್ಲಿ ಯೇಸು ಅದ ಕರ್ತನಾದ ಯೇಸುನ ಕಾಪಾಡಕ್ಕೆ ಯೋಸೆಫ್ ಇದ್ರು ನೀತಿವಂತರಾಗಿ, ಅವ್ರು ಕೊಟ್ಟಿರೋ ಕೆಲಸನ ಮಾಡಿದ್ರು. ಅದೇ ತರ ನಾವು ಯೇಸು ಕರ್ತನಾದ ಯೇಸುನ ನಾವು ಕಾಪಾಡಕ್ಕಾಗಲ್ಲ, ಆದ್ರೆ ಅವ್ರು ಕೊಟ್ಟಿರೋ ವಾಕ್ಯಗಳನ್ನ ಏನ್ ಮಾಡ್ಬೋದು ಹಂಚ್ಕೊಂಡು ಆ ವಿಷಯಗಳನ್ನ ಇನ್ನೊಬ್ಬರನ್ನ ಏನಾದದೆ ಆ ವಾಕ್ಯಗಳಲ್ಲ ಇನ್ನೊಬ್ಬರನ್ನ ಕಾಪಾಡಕ್ಕೆ ಆ ಒಂದು ಸಹಾಯ ಮಾಡುತ್ತಾ ವಾಕ್ಯಗಳಲ್ಲ ಸ್ಟ್ರೆಂಥನ್ ಮಾಡುತ್ತದೆ ಅಂತ ನೋಡ್ತೀವಿ. ಸೊ ಇದು ಒಂದು ವಾಕ್ಯ ಓದ ನೋಡಿ, ಎಕ್ಲೀಶಿಯಸ್ ಪ್ರಸಂಗ 7:8 ಈ ಲಾಂಗ್ ಸಫರಿಂಗ್ ಬಗ್ಗೆ ಹೇಳುವಾಗ 8 7:8 ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ, ಈ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದನ್ನ ವಚನ ಪ್ರಸಂಗಿ 7:8 ಪ್ರಸಂಗಿ ಆದಿಗಿಂತ ಅಂತ್ಯವುಲೇಸು, ಹಮ್ಮುಗಾರನಿಗಿಂತ ತಾಳ್ಮೆಯುಳ್ಳವನು ಉತ್ತಮ. ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡೆದಿರಲಿ. ತಮಿಳಿನಲ್ಲಿ ಯಾವ ತರ ಬರೆದ ಅಂದ್ರೆ ಪೊರುಮೆಯುಳ್ಳವನ್ ಉತ್ತಮನ್, ಕಾರಣದಲ್ಲಿ ತಾಳ್ಮೆ ಅಂತಲ್ವಾ ನೋಡಿದ್ರ. ಸೊ ಒಂದು ನಾವು ಮಾತ್ ಪದೇ ಪದೇ ಹೇಳ್ತೀವಿ, ಕೆಲ ಕೆಲಸಗಳೆಲ್ಲ ಮಾಡು ತಾಳ್ಮೆಯಿಂದ ಮಾಡಿ, ತಾಳ್ಮೆಯಿಂದ ಮಾತಾಡಿ. ಅವಾಗ ಆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮಲ್ಲಿ ಇದಕ್ಕೆ ತಮಿಳಿನಲ್ಲಿ ಇರುವ ನೀಡಿಯ ಪೊರುಮೆ ಅಂತಾರೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಲಾಂಗ್ ಸಫರಿಂಗ್ ಅಂದರು. ಆ ದೀರ್ಘ ತಾಳ್ಮೆ, ವೆರಿ ಗುಡ್, ಥ್ಯಾಂಕ್ ಯು ಬ್ರದರ್. ಆ ದೀರ್ಘ ತಾಳ್ಮೆ ನಮ್ಮಲ್ಲಿ ಏನಾಗಬೇಕು ಇರಲೇಬೇಕು ಅಂತ ಇಲ್ಲಿ 4 ನೋಡ್ತೀವಿ ಪ್ರಿಯರೇ. 5 ನಾವು ನೋಡುವಾಗ ಈ ಒಂದು ಮಗು ಕರ್ತನಾದ ಯೇಸು ಉಂಟಾಗುವಾಗ ಅವ್ರಿಗೆ ಒಂದು ಸ್ಟೇಜಸ್ ಇದೆ, ಒಂದು ಮಗುವಾಗಿ ಒಂದು ಸ್ಟೇಜಸ್ಸು, ಆಮೇಲೆ ಈ ತರ ನಮ್ಮ ಪುಟ್ಟ ಸರ್ ನಮ್ಮ ಪುಟ್ಟ ಹೆಸರು ಮರ್ತ್ಬಿಟ್ಟೆ ನೋಡಿ, ಜೋಶುವಾ ತರ ಒಂದು ಬೆಳೆದು ಬಂದಿರೋ ಒಂದು ಸ್ಟೇಜ್. ಇನ್ನೊಂದು ನಮ್ಮ ಯೂತ್, ಎಲ್ಲಿ ಯಾರಾದ್ರೂ ಯೂತ್ ಅದ ನಮ್ಮ ಸಹೋದರು ಹೆಸರು ಅನ್ವಿತ್ ಅರವಿಂದ ಅರವಿಂದ್ ತರ ಒಂದು ಅನ್ವಿತ್, ಓಕೆ ಅನ್ವಿತ್ ತರ ಒಂದು ಯವನ ಸ್ಟೇಜ್ ಅಲ್ಲ ಯೂತ್. ಯೂತ್ ಇವಾಗ ಇನ್ನೊಂದು 30 ಇದೆ, 30. ಅವಾಗ ಯೇಸು ಕರ್ತನಾದ ಯೇಸು ಈ ಒಂದೊಂದು ಸ್ಟೇಜ್ ಏನಾಗಿದ್ದಾರೆ ಅವರು ಆ ದಾಟ್ ಬಂದಿದ್ದಾರೆ. ಅವಾಗ ಬರುವಾಗ ಈ ಒಂದು ಗ್ರೋತ್ ಏನ್ ಹೇಳ್ತೀರ ಗ್ರೋತ್ಗೆ, ಆ ಬೆಳವಣಿಗೆ ಇದನ್ನ ಹೆಂಗೆ ಇವ್ರಿಗೆ ಯೋಸೆಫ್ ಹೇಳ್ಕೊಟ್ಟಿರ್ಬೋದು ಅಂತ ನೋಡುವಾಗ ಜ್ಞಾನದಲ್ಲೂ ಮನುಷ್ಯರ ದಯೆಯಲ್ಲಿ ಅಂತ ಒಂದು ವಾಕ್ಯ ಇದೆಯಲ್ಲ ಓದ ನೋಡಿ, ಲೂಕ 2:52 ಓದ ನೋಡಿ. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ಬೆಳೆಯುತ್ತಾ ಬಂದನು, ಇದಲ್ಲದೆ ದೇವರ ಮತ್ತು ಮನುಷ್ಯರ ಕೃಪೆಯು ಆತನ ಮೇಲೆ ಹೆಚ್ಚುತ್ತಾ ಬಂದಿತು. ನೋಡಿದ್ರೆ ಕ್ಲಿಯರ್ ಆಗಿ ಇಲ್ಲಿ ನೋಡುವಾಗ ಇಂಥ ಒಂದು ಮಗು ಇವ್ರ ಮನೆಯಲ್ಲಿ ಹುಟ್ಟಿದ್ರೆ ಓಕೆ ತಂದೆ ದೇವ್ರು ಕಲ್ಸ್ಕೊಟ್ಟಿದ್ದು ಪವಿತ್ರಾತ್ಮ ಮೂಲಕ ಎಲ್ಲ ಇದ್ರು ಹಂಗೆ ಬಿಟ್ಟಿರ್ಬೋದಲ್ಲ ಯೇಸು ಕರ್ತನಾದ ಯೇಸುನ ಹಂಗೆ, ಯಾಕೆ ಇಂಥ ಫೇರೆನ್ಸ್ ಕೊಡ್ಬೇಕಾಗಿತ್ತು ಯೋಸೆಫ್ ಮರಿಯಾಳು, ಒಂದು ಗೈಡ್ ಬೇಕೇ ಬೇಕು. ಅವಾಗ ನೋಡಿ ಇವ್ರಿಗೆ ಎಲ್ಲ ಆ ಜ್ಞಾನದಲ್ಲಿ ಆ ಒಂದು ಮನುಷ್ಯರ ದಯೆ
ತಮಿಳಿನಲ್ಲಿ ಹಂಗೆ ಬರ್ತದೆ, ಜ್ಞಾನತಿಲುಂ ದೇವ ಕೃಪೆಯಲ್ಲೂ ಆ ದಯೆ, ಅದಾದ್ರೆ ಏನ ಸೊಲ್ಲ ದಯ ಉಳ್ಳವರಾಗ ಕನ್ನಡದಲ್ಲಿ ಏನು ವಾಕ್ಯ ಬಂತು ಸಿಸ್ಟರ್? ದಯೆನೆ ಅಲ್ವಾ ಆ ದಯೆ. ಯೋಚನೆ ನೋಡಿ, ಆ ಮನುಷ್ಯರ ದಯೆ ಅಂತ ನೋಡುವಾಗ ಯೋಸೆಫ್ ಯಾರೆ? ಮನುಷ್ಯನೇ. ಆ ಈ ಮನುಷ್ಯ ಯಾರು? ಇವ್ರ ತಂದೆ ತಾಯಿ. ಇವ್ರ ಮೂಲಕನ ಅವ್ರಿಗೇನ್ ಸಿಕ್ಕಿದೆ? ಯೇಸು ಕರ್ತನಾಗ ಯೇಸುಗೆ ದಯೆ ಸಿಕ್ಕಿದೆ. ಅವಾಗ ಒಂದು ಮಗುಗೆ ಒಳ್ಳೇದು ಹೇಳ್ಕೊಡೋದು ಎಷ್ಟು ಲೋಕ, ಎರಡು ಜ್ಞಾನ ಇದೆ. ಒಂದು ಲೋಕದ ಜ್ಞಾನ ಇದೆ, ಅದು ಹೇಳ್ಕೊಡೋದೇ ಬೇಡ. ಆಟೋಮೆಟಿಕ್ ಏನಾಗುತ್ತೆ? ಬೆಳೀತದೆ. ಆದರೆ ದೇವರ ಜ್ಞಾನ ತುಂಬಾ ಎಲ್ಲ ಗಾಡ್ಸ್ ವಿಸ್ಡಮ್, ದ ವರ್ಲ್ಡ್ಲಿ ವಿಸ್ಡಮ್ ಅಂತೀವಿ. ವರ್ಲ್ಡ್ಲಿ ವಿಸ್ಡಮ್ಗೆ ಯಾರು ಹೇಳ್ಕೊಡೋದು ಬೇಡ, ಆಟೋಮೆಟಿಕ್ ಬಂದ್ಬಿಡ್ತದೆ. ನಮಗಿಂದ ಹೆಚ್ಚಾಗಿ ಬರ್ತದೆ ಮಕ್ಕಳಿಗೆ. ತಂದೆ ತಾಯಿಗೆ ಹೇಳ್ಕೊಡೋದು ಇಲ್ಲ, ನಿಮಗೆ ಬುದ್ಧಿನೇ ಇಲ್ಲ ಬಿಡಮ್ಮ, ತಂದೆ ನಿಮ್ಗೆ ಬುದ್ಧಿನೇ ಇಲ್ಲ, ನಿಮ್ಗೆ ಇನ್ನೂ ಆಂಡ್ರಾಯ್ಡ್ ಮೊಬೈಲೇ ಮಾಡೋಕ್ಕೇನಾಗಿಲ್ಲ, ಬರಲ್ಲ ಅಂತಾರೆ. ಇವಾಗ ನಮ್ಮ ಇವರಿದ್ದಾರೆ ನೋಡಿ, ಜೋಶುವ ಹತ್ರ ಕೊಟ್ಬಿಟ್ರೆ ಸಾಕು, ಬಂದ ತಕ್ಷಣ ನನಗೆ ಏನು ಆನರ್ ಅವರು, ಬಂದ ತಕ್ಷಣ ನೀರು. ಇದೆಲ್ಲ ದೇವರು ಮಕ್ಕಳಿಗೆ ಇಂಥ ಏಜಲ್ಲಿ ಬೆಳಿಬೇಕಂದ್ರೆ ಅವ್ರು ನೋಡಿತಾ ಇರ್ತಾರೆ ಅಪ್ಪನ. ಅಪ್ಪ ಏನು ಮಾಡ್ತಾರೋ ಅದೇನೇನು ಮಾಡ್ತಾರೆ ಮಕ್ಕಳು. ಆವಾಗ ಯೋಸೆಫ್ ಯಾವ ಥರ ಇದ್ದಿರ್ಬೋದು ಆ ಒಂದು ವಿಸ್ಡಮ್ನಲ್ಲಿ, ಆ ವಿಸ್ಡಮ್ನ ಹೇಳ್ಕೊಡೋದು ಇಲ್ವಾ? ಆತ್ಮೀಕಿ ರೀತಿಯಲ್ಲಿ ಒಂದು ಬೆಳವಣಿಗೆ ಇದ್ರೂ ಈ ಶರೀರದಲ್ಲಿ ನಾವು ಏನಾಗ್ಬೇಕು, ಬೆಳಿಬೇಕಲ್ಲ. ಯಾವ ತರ ಬೆಳೆಸಿರ್ತಾರೆ ನೋಡಿ, ಯೋಚನೆ ಮಾಡಿ. ಅದಕ್ಕೆ ಅಲ್ಲಿ ಆಕೆ ಹೇಳುವಾಗ ದಯ, ಆ ದಯ ಇಲ್ಲ ಅಂದ್ರೆ ಯೇಸು ಸ್ವಾಮಿ ಏನಾಗಲ್ಲ. ಈ ಒಂದು ದಯವನ್ನು ಏನ್ ಮಾಡಿರ್ತಾರೆ, ಎಷ್ಟೋ ತಂದೆ ಇವತ್ತು ಈ ಲೋಕದಲ್ಲಿ ಸ್ವಂತ ಮಕ್ಕಳನ್ನ ಏನ್ ಮಾಡಲ್ಲ, ಬೆಳೆಸೋದಿಲ್ಲ, ಮದ್ವೆ ಮಾಡ್ಕೊಳ್ತಾರೆ, ಆಮೇಲೆ ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಆ ಮಗುಗೆ ಆ ಮಗಳಾಗಿ ಮಗನಾಗ್ಲಿ ಅವ್ರಿಗೆ ಏನೇನ್ ಬೇಕಂತ ಏನ್ ಮಾಡಲ್ಲ. ಇವತ್ತಿರೋ ಪೇರೆಂಟ್ಸ್ ಎಲ್ಲ ಸಾಕಲ್ಲ, ಫಸ್ಟ್ ನೀವು ಏನ್ ಮಾಡು, ಒಂದು 3 ಅವರ್ ಬೇಕಾದ್ರೆ ಲೋಕದಲ್ಲಿ ಏನ್ ಮಾಡು, ಒಂದು ಸಿನಿಮಾ ಫಿಲಮ್ ಥಿಯೇಟರ್ಗೆ ಹೋಗಿ ಏನಾಗಿ ಫಿಲಮ್ ನೋಡ್ಕೊಂಡು ಬಾ ಮಗ ಅಂತ ಹೇಳ್ಕೊಡೋ ತಂದೆ ಇದ್ದಾರೆ. ದುಡ್ಡು ಕೊಟ್ಬಿಟ್ಟು ಏನ್ ಮಾಡ್ತಾರೆ, 3 ಅವರ್ಸ್. ಇವಾಗ ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಬಂದಿದೆಯಲ್ಲ, ಲೋಕದಲ್ಲಿ ಇರೋ ಜ್ಞಾನ ಎಲ್ಲ ಬೆಳೆಸ್ಕೊಂಡು ಬಾಪ, ಚೆನ್ನಾಗಿ ಎಂಜಾಯ್ ಮಾಡಂತ ಹೇಳೋ ತಂದೆ ತುಂಬಾ ಇದ್ದಾರೆ ಲೋಕದಲ್ಲಿ ಇಲ್ವಾ? ಆ ಮಗನ ಏನ್ ಮಾಡ್ತಾನೆ, ಇಂಥ ಒಂದು ಒಳ್ಳೆ ತಂದೆ ಅಪ್ಪ ಲೋಕದ ಜ್ಞಾನ ಅಂತ ಅವನು ಏನಾಗ್ತಾನೆ, ಆ ಫಿಲಮ್ ಥಿಯೇಟರ್ಗೆ ಹೋಗ್ತಾನೆ. ಫಿಲಮ್ ಥಿಯೇಟರ್ ಹೋಗುವಾಗ ಚೆನ್ನಾಗಿನೇ ಹೋಗ್ತಾನೆ ಅವನು, ಬರುವಾಗ ಇದು ದೆವ್ವ ಹೊಡಿದಂಗೆ ಏನಾಗ್ತಾನೆ ಆಚೆ, ಏನಕ್ಕೆ ಹೇಳಿ, ಆ ಹೀರೋನಿ ಏನಾಗಿರ್ತದೆ ಫಿಲಮ್ನಲ್ಲಿ ಸತ್ತೋಗಿರ್ತದೆ, ಅದೇ ಫೀಲಿಂಗ್ನಲ್ಲಿ ಆಚೆ ಬರೋದು. ಹೋಗುವಾಗ ಚೆನ್ನಾಗೇನೆ ಹೋಗಿರ್ತಾನ, 3 ಅವರ್ ದುಡ್ಡು ಕೊಟ್ಬಿಟ್ಟು ಲೋಕದ ಒಂದು ಜ್ಞಾನವನ್ನ ಪಡಕ್ಕೆ ಹೋಗಿ 3 ಅವರ್ ಏನ್ ಮಾಡ್ತಾನೆ ಫಿಲಮ್ ಮಾಲ್ನಲ್ಲಿ ಇಲ್ವಾ, ಏನೋ ಬಾಕ್ಸ್ ಆಫೀಸೋ ಆಫೀಸ್ ಬಾಕ್ಸೋ ಗೊತ್ತಿಲ್ಲ, ಅಂತ ಒಂದು ಥಿಯೇಟರ್ಗಳೆಲ್ಲ ಬಂದಿದೆ ನೋಡಿ. ಇವಾಗ ಹೆಂಗೆ ಲೋಕದಲ್ಲಿ ಜ್ಞಾನದಲ್ಲಿ ಬೆಳಿಬೇಕಂತ ಹೇಳ್ಕೊಡೋದೆ ಬೇಡ, ಆದ್ರೆ ಅದಕ್ಕೆ ಸಪೋರ್ಟ್ ಮಾಡೋ ತಂದೆಗಳು ಇರ್ತಾರೆ ಲೋಕದಲ್ಲಿ ಏನ್ ಬೇಕಾದ್ರೂ ಮಾಡೋಕೆ. ಆದ್ರೆ ನೀತಿವಂತರ ಅಂತ ಯೋಸೆಫ್ ಹೇಳುವಾಗ ಆ ಜ್ಞಾನದಲ್ಲಿ ಯಾಂತ ಜ್ಞಾನ ಅಂದ್ರೆ ದ ಗಾಡ್ ದೇವರ ಜ್ಞಾನ, ಆ ಒಂದು ಗಾಡ್ ವಿಸ್ಡಮ್. ಅವಾಗ ಇಲ್ಲಿ ನಾವು ಏನ್ ಕಲಿತೀವಿ ಅಂದ್ರೆ, ಒಂದು ತಂದೆ ಸ್ಥಾನದಲ್ಲಿ ಇಲ್ಲಿ ಇದ್ರೆ ನಮ್ಮ ಬ್ರದರ್ಸ್ ಆಗ್ಲಿ, ತಾಯಿ ಸ್ಥಾನದಲ್ಲಿ ಇರೋಂಥ ಸಿಸ್ಟರ್ಸ್ ಆಗಲಿ, ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ಅಂದರೆ ಯಾವ ಥರ ಒಂದು ಬೆಳೆಸ್ಬೇಕು ಅಂತ ನೋಡುವಾಗ ನಾವು ದಯೆ ಯಾವುದಲ್ಲಿ ತೋರಿಸ್ಬೇಕಂದ್ರೆ ದ ಸ್ಪಿರಿಚುವಲ್ ಇಲ್ವಾ, ಆತ್ಮಿಕ ರೀತಿಯಲ್ಲಿ ಅವ್ರಿಗೇನ್ ಮಾಡಬೇಕು, ಆ ದಯೆ ತೋರಿಸ್ಬೇಕು. ಅದೇ ಥರ ಮಕ್ಕಳಿಗೆ ಬೇಕಾಗಿರೋದಲ್ಲ ಇಲ್ವಾ, ಆ ಸ್ಟೇಜ್ಗೆ ಏನು ಮಾಡಿಕೊಡ್ಬೇಕು ಎಲ್ಲ ಮಾಡ್ಕೊಂಡು ನೋಡಿ. ಯೋಸೆಫ್ ಇದೆಲ್ಲ ಮಾಡಿರ್ತಾರೆ ಸುಮ್ಮನೆ, ಕರ್ತನಾದ ಯೇಸು ಏನಾಗಿಲ್ಲ, ನಮಗೆ ರೆಕಾರ್ಡ್ ಇಲ್ಲ ಬಿಡಿ ಆ 12 ಏಜ್ಗೆ ಮೇಲೆ. ಆದರೆ ಯಾವ ಥರ ಕುಟುಂಬದಲ್ಲಿ ಯೋಸೆಫ ಕೆಲಸಗಳು ಇದ್ದಿರ್ತದೆ ಇವನ್ ನಿಮಗೆಲ್ಲ ಗೊತ್ತಿರ್ತದೆ. ಒಂದು ಮಗುನ ಬೆಳೆಸೋದು ಇಲ್ವಾ, 5 ವರ್ಷ ಮಾತ್ರ ಇಲ್ಲ ಇಲ್ವಾ, ಅದ್ಮೇಲೆ ಒಂದು SLC ಹೋಗೋ ತನಕ ಎಷ್ಟು ಕಷ್ಟ ಇರ್ತದೆ, ಆಮೇಲೆ ಇನ್ನೂ 2 ವರ್ಷ PUC,
ಆಮೇಲೆ ಒಂದು ಮೂರು ನಾಲ್ಕು ವರ್ಷ ಇವಾಗ ಡಿಗ್ರಿ, ಮೂರು ವರ್ಷ ಇಲ್ಲ ನಾಲ್ಕು ವರ್ಷ ಆಯ್ತು, ಆ ಡಿಗ್ರಿ ಎಲ್ಲ ಏನು ವ್ಯಾಲ್ಯೂ ಇಲ್ಲ ಈ ಒಂದು ಟೈಮ್ ಅಪ್. ಯಾವುದೋ ಒಂದು ಲೋಕದ ಇದಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ ಲೋಕದಲ್ಲಿ, ಆದರೆ ದೇವರ ಒಂದು ವಿಸ್ಡಮ್ನಲ್ಲಿ ಕೊಡೋಕ್ಕೆ ಹಲವಾದ ತಂದೆಗೆ ಏನಾಗ್ತಾ ಇಲ್ಲ, ಇರೋದಿಲ್ಲ. ಆದರೆ ನಾವೆಲ್ಲ ಹೆಂಗೆ ಮಾಡ್ಬೋದು ಅಂದರೆ, ಇಂಥ ಒಂದು ಆತ್ಮೀಕ ರೀತಿಯಲ್ಲಿ ನಾವು ಏನು ಮಾಡಬೇಕು, ಮಕ್ಕಳನ್ನ ದಯೆ ತೋರಿಸಿದ್ರೆ ಅವರು, ಯಾಕೆಂದ್ರೆ ಅವರು ನಮಗೆ ಟೆಂಪ್ರವರಿ ಮಕ್ಕಳು ಅವರು, ಆದರೆ ಅವ್ರನ್ನ ಉಂಟು ಮಾಡಿದ್ದು ಯಾರ್ದು? ಅದಕ್ಕೆ ಒಂದು ವಚನ ಓದ್ತೀವಲ್ಲ ನಾವು ಕೀರ್ತನೆಯಲ್ಲಿ 137:9 ವಚನ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಏನು ಮಾಡಿ ಬಂಡೆಗೆ ಅಪ್ಪಲ್ಸಿ ಅಂತ ಹೇಳಿದ್ರು. 139 ಕೀರ್ತನೆ 7 ವಚನ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ 137:9 ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನು, ಆ ಬಂಡೆ ಯಾರು? ಕ್ರಿಸ್ತನೇ. ನಮ್ಗೆ ಗೊತ್ತಿದೆ 1 Corinthians 10:4 ಆ ಬಂಡೆ ಯಾರು? ಕ್ರಿಸ್ತನೇ. ಅವಾಗ ಇಡೀ ಆದಾಮಿಂದ ಎಲ್ಲ ತಗೊಳ್ಳಿ, ಎಲ್ಲ ಅವ್ರಿಗೇನು ಮಕ್ಕಳಾಗ್ತಾರೆ, ಎಲ್ಲ ಅವ್ರ ಮಕ್ಕಳೇ. ಅವಾಗ ನಾವು ಯಾವ ದಾರಿನಲ್ಲಿ ನಡೆಸ್ಬೇಕಂದ್ರೆ, ಫಸ್ಟು ಕ್ರಿಸ್ತನದಲ್ಲಿ ಆ ಒಂದು ವಿಸ್ಡಮ್ನಲ್ಲಿ ಏನು ಮಾಡ್ಬೇಕು ನಾವು? ತಾಯಿ ತಂದೆ ಫಸ್ಟ್ ಏನು ಮಾಡಬೇಕು, ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂದರೆ, ಬೆಳಗ್ಗೆ ಆದ ತಕ್ಷಣ ಏನು ಮಾಡಬೇಕು? ಕಾಫಿ ಇಲ್ಲ, ನೋ ಕಾಫಿ. ಫಸ್ಟ್ ಏನು? ಬಾಯಿ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ಫಸ್ಟು ಪ್ರಾರ್ಥನೆ. ಅದು ಎಷ್ಟು ಗಂಟೆಗೆ ಅಂದರೆ, ನಮಗೆಲ್ಲ 5:00 ಪ್ರಾರ್ಥನೆ ಮಾಡುವಾಗ ತುಂಬ ಹೆಂಗಿರ್ತದಂದ್ರೆ ಅಷ್ಟೊಂದು ಫ್ರೆಶ್ನೆಸ್ ಇರ್ತದೆ. ಕೆಲವು ಮನೆಯೆಲ್ಲ ನೋಡ್ತೀರಿ ನೀವು, ಆ ಥರ ಇದೆ. ಬೆಳಗ್ಗೆ 5 ವಾಕ್ಯಗಳು ಓದುವಾಗ ಆ ದಿನ ಹೆಂಗಿರ್ತದಂದ್ರೆ ಫುಲ್ ಬ್ಲೆಸ್ಸಡ್, ಹ್ಯಾಪಿನೆಸ್. ಇದೆಲ್ಲ ನಮ್ಮ ಮಕ್ಕಳಿಗೆ ಹ್ಯಾಪಿನೆಸ್ ಇರಬೇಕಂದ್ರೆ ಈ ದಾರಿಯಲ್ಲಿ ಏನು ಮಾಡ್ಬೇಕು ನಾವು? ಹೇಳ್ಕೊಡ್ಬೇಕು. ಅದಕ್ಕೆ ಇಸ್ರೇಲ್ ಜನದಲ್ಲಿ ಹೇಳುವಾಗ ಡ್ಯೂಟ್ರಾಮ್ನಲ್ಲಿ ಗೊತ್ತಿದೆ ನಮಗೆ, ನಿಂತುವಾಗ, ನಡೆಯುವಾಗ, ಕೂತುವಾಗ ಇಲ್ವಾ, ಎಬ್ಬಿಸುವಾಗ, ನಿದ್ರೆ ಮಾಡುವಾಗ, ಯಾರ ಬಗ್ಗೆನೇ ಯೋಚನೆ ಮಾಡಬೇಕಂತೆ, ದೇವ್ರ ಬಗ್ಗೆನೇ. ಅಂಥ ವಿಷಯಗಳನ್ನ ನಾವು ಏನು ಮಾಡಬೇಕು ಅಂದರೆ, ಆ ಬಂಡೆಗೆ ಅಪ್ಪಳಿಸು ಅಂತ ಹೇಳುವಾಗ ಪ್ರಿಯರೇ, ಖಂಡಿತ ಆ ಯೇಸು ಕ್ರಿಸ್ತನ ನಮ್ಗೆ ಕೊಟ್ಟಿರುವಂಥ ಈ ಒಂದು ದೊಡ್ಡ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಮಾತ್ರ ಅಲ್ಲ, ಎಂಟೈರ್ ಗಾಡ್ಸ್ ಪ್ಲಾನ್ ಬಗ್ಗೆ ಅವ್ರಿಗೆ ಏನಾಗಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ಒಂದು ಮಕ್ಕಳನ್ನ ನಾವು ಬೆಳೆಸ್ಬಿಟ್ರೆ ಸತ್ಯದಲ್ಲಿ, ನಾವು ಇಲ್ಲ ಅಂದ್ರೆ ಅವ್ರ ಕುಟುಂಬ ಏನಾಗ, ಅವ್ರ ಲೈಫ್ ಏನಾಗುತ್ತೆ, ನಡೀತಾ ಸಕ್ಸಸ್ಫುಲ್ ಆಗುತ್ತೆ. ಅವ್ರ ಮಕ್ಕಳು ಏನಾಗ್ಬಿಡ್ಬೋದು, ದೇವ್ರನ್ನ ಇಟ್ಕೊಳ್ಳಿ. ನಾವು ಏನು ಎಷ್ಟು ವರ್ಷ ಕಾಪಾಡೋಕ್ಕಾಗುತ್ತೆ? 50 ಕಾಪಾಡ್ತೀವಿ, ಒಂದು 70 ಇದ್ರೆ ಇಲ್ವಾ, 50 ನಮ್ಮ ಹತ್ರ ಇದ್ರೆ ಕಾಪಾಡೋಕ್ಕೆ ನಮ್ಮಿಂದ ಬಲ ಇರ್ತವೆ. ಆಮೇಲೆ ನಾವು ಇರೋದಿಲ್ಲ, ಬಲನೇ ಇಲ್ಲ, ನಾವೇ ಇರೋದಿಲ್ಲ. ಅವಾಗ ಈ ದೇವರೇ, ಅದಕ್ಕೆ ದೇವ್ರ ಮಕ್ಕಳಿಗೆ ಇಂಥ ಒಂದು ನಾಲೆಜ್ಜು, ಇಂಥ ವಿಷಯಗಳೆಲ್ಲ ನಾವು ಬೆಳೆಸ್ಬಿಟ್ಟು ಇಂಥ ದಯೆಗಳನ್ನ ನಾವು ತೋರಿಸ್ಬೇಕಂತ ಅಲ್ಲಿ. ಅದಕ್ಕೆ ಆ ದಯ ಅಂತ ಜೆಂಟಲ್ನೆಸ್ ಅಂತೀರಿ ಅಲ್ವಾ ಇಂಗ್ಲೀಷ್ನಲ್ಲಿ, ಜೆಂಟಲ್ನೆಸ್. ಸೊ ಈ ಒಂದು ಜೆಂಟಲ್ನೆಸ್ನ ನಾವು ತೋರಿಸ್ಲೇಬೇಕು ಅಂತ ನೋಡ್ತೀವಿ ಪ್ರಿಯರೇ. 6 ನಾವು ನೋಡುವಾಗ ಇಲ್ಲಿ ಈ ಒಂದು ಇವ್ರಿಗೆ ಕೆಲಸ ಯಾರ್ದು, ಯೋಸೆಪ್ಪ ಒಂದು ಕೆಲಸ. ಏನ್ ಕೆಲಸ ಅವ್ರು ಮಾಡ್ತಾರೆ? ಕಾರ್ಪೆಂಟ್ರು ಇಲ್ವಾ, ಕಾರಣದಲ್ಲಿ ಬಡಗಿ, ಆ ಮರ ಕೆಲಸ. ಓಕೆ, ಯಾಕೆ ನಾನು ನಿಮ್ಮ ಹತ್ರ ಕಲಿತಾ ಇದ್ದೀನಿ ಸ್ವಲ್ಪ ಕಾರಣ, ಅದಕ್ಕೋಸ್ಕರ ಇಂಗ್ಲಿಷ್ ನಿಮ್ಗೆ ಅರ್ಥ ಆಗುತ್ತೆ. ಕಾರ್ಪೆಂಟ್ರ್ ಕೆಲಸ. ಸೊ ಈ ಒಂದು ಕಾರ್ಪೆಂಟ್ರ್ ಕೆಲಸದಲ್ಲಿ ಇವ್ರಿಗೆ ಖಂಡಿತ ಹಲವಾದ ಕೆಲಸಗಳಿದೆ ಕಾರ್ಪೆಂಟ್ರ್ನಲ್ಲಿ. ಈ ಕಾರ್ಪೆಂಟ್ರ್ ಕೆಲಸ ನೀವು ಯಾವ ಥರ ಗೊತ್ತಿಟ್ಟಿದ್ದೀರಾ ಅಂತ ಗೊತ್ತಿಲ್ಲ, ನಾನು ನಿಮ್ಮ ಹತ್ರ ಕೇಳ್ತೀನಿ. ಕಾರ್ಪೆಂಟ್ರ್ ಕೆಲಸ ಯಾವ ಥರ ಕೆಲಸ ಅದು, ನಿಮ್ಮಲ್ಲಿ ಯಾವುದೋ ಯೋಚನೆ ಇರ್ತದಲ್ಲ. ವೆರಿ ಗುಡ್. ಆಮೇಲೆ ಇಲ್ಲ, ಅದೆಲ್ಲ ಕರೆಕ್ಟ್. ಅದು ಬಂದು ಇವಾಗ ಕೇಳ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ತುಂಬಾ ಈಸಿನಾ ಕಷ್ಟನ, ಹೆಂಗ ಹೇಳ್ತೀರಾ ಕಷ್ಟ ಅಂತ?
ನೋಡಿದ್ರ ಇದೆ ಮ್ಯಾನ್ಯುಲ್. ಅವಾಗ ಇಂತ ಒಂದು ಕೆಲ್ಸ ಯೋಸೆಫ್ ಅಲ್ಲಿ ಇದ್ದಿದೆ. ಅದ ಕೆಲವರೆಲ್ಲ ಈ ಕಾರ್ಪೆಂಟ್ ಕೆಲ್ಸ ಅಂದ್ರೆ ಏನಾಗಲ್ಲ, ಒಂಥರ ನೋಡ್ತಾರೆ, ಏನಪ್ಪ ನಿಮ್ ತಂದೆ ಕಾರ್ಪೆಂಟ್ರಾ ಆಯ್. ಇವಾಗ ಯೇಸು ಸ್ವಾಮಿಗೆ ತಂದೆ ಆಗಿರೋರು ಹೆಂಗಿರ್ಬೇಕು? ಯೇಸು ಏನ್ ನಿಮ್ ತಂದೆ ಒಂದು ಕಾರ್ಪೆಂಟ್ರಾ ಅಂತಾನೆ ಇರ್ಬೋದು ಯೋಚನೆ. ಆದ್ರೆ ಇವಾಗ ಈ ಒಂದು ಲೋಕ ರಕ್ಷಕ ಅಂತ ಇವ್ರು ಗೊತ್ತಾದ್ಮೇಲೆ ಇವರು ಯೋಸೆಫ್ ಅಂತ ಹೇಳುವಾಗ ಎಲ್ಲರೂ ಇದು ಇವ್ರು ಜೂಸ್ ಕಾರ್ಪೆಂಟರ್ ಅಂತ ಕಾರ್ನಲ್ಲೆಲ್ಲ ಏನಕ್ಕೆ ಮಾಡಿದ್ದಾರೆ. ಹಾಗೆ ಯೋಸೆಫ್ ಅವರು ಇಂಥ ಕೆಲಸ ಅಂತ ಆಗ್ತಾರ. ಆದ್ರೆ ನಾರ್ಮಲಿ ಒಂದು ಪರ್ಸನ್ ಈ ಕೆಲಸ ಮಾಡೋದು ಹೆಸರಾಗ್ತಾರ ಕಾರ್ಪೆಂಟರ್ ಕೆಲಸ ಅಂತ ಹಾಕೋದಿಲ್ಲ. ಆದ್ರೆ ಈ ಒಂದು ಕಾರ್ಪೆಂಟರ್ ಕೆಲಸ ಯಾಕೆ ಚೂಸ್ ಮಾಡಿದ್ರು ಅಂದ್ರೆ, ದೇವ್ರ ಅವ್ರು ಕೊಟ್ಟಿರೋದು ನೀವು ಹೇಳಿರೋದೇನೆ ಎಲ್ಲ, ಫಸ್ಟ್ ಮ್ಯಾನ್ಯುಯಲ್ ಆಗಿ ಮಾಡಬೇಕು. ಇನ್ನೊಂದು ತುಂಬಾ ಕಷ್ಟವಾಗಿರೋದು, ಸಿಸ್ಟರ್ ಹೇಳಿರೋ ವಿಷಯ, ಕಷ್ಟವಾಗಿರುವಂತ ಒಂದು ಕೆಲಸ ಅದು. ನೋಡಕ್ಕೆ ತುಂಬಾ ಈಸಿ ನೋಡಿ, ಇದು ಇದೆಲ್ಲ ವುಡನ್ ವರ್ಕ್ ಅಲ್ವಾ, ಕಾರ್ಪೆಂಟರ್ ವರ್ಕ್ ಇದೆಲ್ಲ ನೋಡಿ. ಇದೆಲ್ಲ ನೋಡಕ್ಕೆ ಹೆಂಗಿದೆ, ಎಷ್ಟು ಗ್ರ್ಯಾಂಡ್ ಆಗಿದೆ, ಅದು ಅಷ್ಟು ವರ್ಕ್ ಇದೆ ಅದಲ್ಲಿ. ಆ ಕಾಲದಲ್ಲಿ ಇವಾಗ ಇರುವಂತ ಜೆ ಸಿ ಪಿ ತರ ಎಕ್ವಿಪ್ಮೆಂಟ್ಸ್ ಆ ಕಾಲದಲ್ಲಿ ಇಲ್ಲ. ಈ ವುಡ್ಡು ಬೇಕಂದ್ರೆ ಮರನ ಏನ್ ಮಾಡ್ಬೇಕು ಬ್ರದರ್ ಹೇಳೋ ತರ ಕಟ್ ಮಾಡ್ಬೇಕು. ಅವಾಗ ಮ್ಯಾನ್ಯುಯಲ್ಲೇ ಬ್ರದರ್ ಹೇಳಿರೋದು, ಮ್ಯಾನ್ಯಲ್ ಒಂದ್ ಮರ ಕಟ್ಬೇಕಂದ್ರೆ ನೋಡಿದೀವಿ ಅಲ್ಲ ನಾವು ಇಲ್ಲಿ ಇದೆಲ್ಲ ಟೀ ಕ್ಯೂಬ್ ಎಲ್ಲ ನೋಡಿ, ಪಕ್ಕ ಎಲ್ಲ ಟೀ ಕ್ಯೂಬ್ ಇಟ್ಟಿದ್ದೀರ. ಇಲ್ಲಿ ವುಡ್ಡೆಲ್ಲ ಏನ್ ಮಾಡ್ಬೇಕು ಕಾರ್ಪೆಂಟ್ರಿ ಕೆಲ್ಸಕ್ಕೆ, ಅದು ಕಟ್ ಮಾಡ್ಬಿಡುದು. ಇವಾಗ ಇರೋ ಜೆ ಸಿ ಪಿ ತರ ಹಲವಾದ ಎಕ್ವಿಪ್ಮೆಂಟ್ಸ್ ಇದೆ, ಮಿಷಿನ್ಸ್, ಕಟ್ಟಿಂಗ್ ಮಿಷಿನ್ಸ್ ಅಲ್ಲ. ಅದು ಅವೇರ್ನೆಸ್ ದೇವರ ಕ್ರೈಸ್ಟ್ ಬಂದಿರೋದು ವಿಷಯ, ಎರಡನೇ ಬರುಕೋಲಿಗೆ ಬಂದಿರೋದು, ಅಷ್ಟೊಂದು ನಾಲೆಜ್ ಇನ್ಕ್ರೀಸ್ ಆಗಿರೋದಲ್ಲ ಇವಾಗ ನಮ್ಗೆ ಗೊತ್ತಿದೆ. ಆ ಕಾಲದಲ್ಲಿ ಯೋಚನೆ ಮಾಡಿ ಎಲ್ಲ ಮ್ಯಾನ್ಯುಯಲ್ ಆಗಿ ಆ ಒಂದು ಮರ ಕಟ್ ಮಾಡೋದು ಮಾತ್ರ ಅಲ್ಲ, ಆ ಮರನ ಏನ್ ಮಾಡಬೇಕು ಇನ್ನೊಂದು ಜಾಗದಿಂದ ಇನ್ನೊಂದು ಜಾಗ ಏನಾಗ್ಬೇಕದು ತಗೊಂಡೋಗೋದು. ಇವಾಗ 10 ಮರ ಒಂದೇ ಸತಿ ಏನಾಗುತ್ತೆ, ಒಂದು ಮಿಷನ್ ಹಂಗೆ ಹಿಡ್ಕೊಂಡು ಹಂಗೆ ಏನಾಗುತ್ತೆ, ಆ ಗಾಡಿಯಲ್ಲಿ ಡಂಪ್ ಮಾಡ್ಬಿಡ್ತದೆ. ಸುಮ್ಮನೆ ಹಂಗೆ ಇಟ್ಟು ಹಂಗೆ ಸುತ್ತಿದ್ರೆ ಅಲ್ಲಿ ಬಿದ್ದ್ಬಿಡ್ತದೆ ಅಷ್ಟೇ, ತಿರ್ಗಾ ಅಲ್ಲಿ ಅದೇ ತರ ಒಂದು ಮಿಷಿನ್ ಇದೆ ಇದಾಗ್ಬಿಡ್ತದೆ. ಆ ಕಾಲದಲ್ಲಿ ಎಲ್ಲ ಮ್ಯಾನ್ಯುಯಲ್, ಇವತ್ತು ಮ್ಯಾನ್ಯುಯಲ್ ಇದೆ ಅದ್ನಲ್ಲಿ. ಕೆಲವು ವಿಷಯ ಎಲ್ಲ ಏನ್ ಮಾಡೋಕ್ಕಾಗಲ್ಲ, ಮಿಷಿನ್ನಲ್ಲಿ ಮಾಡೋಕ್ಕಾಗಲ್ಲ. ಒಂದು 4 ಪಿಲ್ಲರ್ ಮಾಡ್ಬೇಕಂದ್ರೂ ಅದು ಆ ಒಂದು ಕಟ್ಟಿಂಗ್ ಬ್ರದರ್ ಹೇಳಿದ್ರಲ್ಲ ಮೆಜರ್ಮೆಂಟ್, 4 ಕರೆಕ್ಟ್ ಆಗಿ ಏನಾಗ್ಬೇಕು ಇದ್ರೇನೆ ಅದು ಆ ಒಂದು ಇನ್ನೊಂದಿಂದ ಏನ್ ಮಾಡೋಕ್ಕಾಗುತ್ತೆ, ಜಾಯಿಂಟ್ ಲಿಂಕಿಂಗ್. ಆ ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು, ಆ ಕಟ್ಟಿಂಗ್. ಒಂದು ಸ್ವಲ್ಪ ಕಟ್ಟಿಂಗ್ ಕಡಿಮೆ ಆಗ್ಬಿಟ್ರು ಆ ಶೇಪ್ ಹೋಗ್ಬಿಡ್ತದೆ, ಈ ಒಂದು ಫಿನಿಶಿಂಗ್ ಬರಲ್ಲ, ಅದು ವೇಸ್ಟ್ ಆಗುತ್ತೆ. ಬೇರೆ ಯಾವ್ದಕ್ಕೆ ಆ ವುಡ್ಡನ್ನ ಏನ್ ಮಾಡ್ಬೇಕಾಗತ್ತೆ, ತಿರ್ಗಾ ಹೋಗಿ ಏನಾಗ್ಬೇಕು ಆ ಲೆಂತ್ ಮರನ ತಗೊಂಡ್ಬೇಕು. ಅವಾಗ ತುಂಬಾ ಕೇರ್ಫುಲ್ ಆಗಿ ಏನ್ ಮಾಡ್ಬೇಕು ಈ ಕೆಲ್ಸ ಮಾಡ್ಬೇಕು ಅಂದ್ರೆ ಅವರಲ್ಲಿ ಏನ್ ಕ್ಯಾರೆಕ್ಟರ್ ಇದ್ದಿರ್ತದೆ ಅಂತ ಇಲ್ಲಿ ಬ್ರದರ್ ಬರೀತಾರೆ. ಅದ ನೋಡುವಾಗ ಯಾವ ತರ ಒಂದು ಶಾಂತ ಗುಣ ಅಂತ ಕಾಣದಲ್ಲಿ ಶಾಂತ ಗುಣ ಅಂತಾರೆ. ಇದು ಒಂದು ವಿಷಯ ಇತ್ತಂತ ಅವರಲ್ಲಿ. ಆ ವಾಕ್ಯ ನಾವು ಓದ ನೋಡಿ 13:55 ಮತ್ತಯ್ಯ ಅವ್ರು ಎಂತ ಕೆಲಸ ಮಾಡ್ತಾ ಇದ್ರು ಅಂತ ವಾಕ್ಯ ಅಲ್ಲಿ ಇದೆ. 13:55 ಕನ್ನಡದಲ್ಲಿನು 55 ಏನೇ ಬರ್ತದ 54 ನೋಡಿ, ತಮಿಳಿನಲ್ಲಿ 55 ಬರ್ತದೆ. ಇವನು ಆ ಬಡಗಿಯ ಮಗನಲ್ಲವೇ, ಇವನ ತಾಯಿ ಮರಿಯಳ್ ಎಂಬವಳಲ್ಲವೇ. ಅದೇ ಅಲ್ಲಿ ಹೇಳ್ಬಿಟ್ರು ಇವ್ರು ಎಂತ ಕೆಲಸ ಮಾಡ್ತಾ ಇದ್ರು ಅಂತ. ಅದಕ್ಕೆ ಇಂಥ ಒಂದು ಕೆಲಸಗಳನ್ನ ಇವರು ಮಾಡ್ಕೊಂಡಿರುವಾಗ ಇಂಥ ಕೆಲಸ ಮಾಡೋದು ತುಂಬಾ ಈಸಿ ಅಲ್ಲ, ತುಂಬಾ ಕಷ್ಟ. ಅದಕ್ಕೆ ತುಂಬಾ ಏನ್ ಬೇಕಾಗಿದೆ ಅಂದ್ರೆ ಆ ಶಾಂತ ಒಂದು ಏನಾಗೋದು ಶಾಂತ ಗುಣ ಅನ್ನೋದು ಕನ್ನಡದಲ್ಲಿ ಏನ್ ಹೇಳ್ತೀರಾ ಬದ? ತುಂಬಾ ಇಂಪಾರ್ಟೆಂಟ್ ಇದು. ಇದು ನಾವು ಏನ್ ಮಾಡ್ತೀವಿ ಅಲ್ಲಿ ಅವರಲ್ಲಿ ಯೋಸೆಫ್ ಲೈಫ್ ಅಲ್ಲಿ ನೋಡ್ತೀವಿ ಅಂತ ನೋಡ್ತೀವಿ. ಇದು ನಮ್ಗೆ ಸತ್ಯದಲ್ಲಿ ಬಂದ್ರೆ ಈ ಒಂದು ಗುಣ ಫಸ್ಟ್ ಹೋಗ್ಬಿಡ್ತದೆ ನಮ್ಗೆ. ಸತ್ಯದಲ್ಲಿ ಬೆಳೆಯುವಾಗ ನಮ್ಗೆ ಟೆಸ್ಟ್ ಇಡುವಾಗ ಈ ಒಂದು ಗುಣ
ತುಂಬಾ ಜಾಸ್ತಿ ಆಗ್ಬೇಕು, ಕಡಿಮೆ ಆಗಂಗೆ ಹೋಗುತ್ತೆ ಇಲ್ಲ ಪ್ರಿಯರೇ. ಅದಕ್ಕೆ ನಾವು ಇದ ಕಡೆಯದಾಗಿ ಒಂದು ವಚನ ಓದ್ಬಿಡೋಣ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಎಲ್ಲ ಕ್ಯಾರೆಕ್ಟರ್. ಆರನೇದು ನಾವು ನೋಡಿದೀವಿ, ಏಳನೇದು ನಾವು ನೋಡುವಾಗ ಇವ್ರ ಹತ್ರ ಈ ಕರ್ತನಾದ ಯೇಸು ಉಂಟಾಗ ತನಕ ಯಾವ ಒಂದು ರಿಲೇಷನ್ಶಿಪ್ ಇಲ್ಲ ಅಂತ. ಯಾರತ್ರ? ಮರಿಯಾಳ ಜೊತೆ. ಅಂದ್ರೆ ಅವ್ರದ್ದು ಲೈಫ್ ಹೆಂಗಿದ್ರೆ ಸೆಲ್ಫ್ ಕಂಟ್ರೋಲ್ ಆಗಿದ್ದ, ಯಾವ ತರ ಒಂದು ಇಲ್ವಾ, ಅವ್ರು ಎಂತಿಯಾಗಿದ್ರು ಫ್ಲೆಶ್ಲಿ ಏನು ರಿಲೇಷನ್ಶಿಪ್ ಅವ್ರು ಏನ್ ಮಾಡಿಲ್ಲ, ಬೆಳೆಸಿಲ್ಲ. ಅಲ್ಲಿ ಅವ್ರದ್ದು ಕಂಟ್ರೋಲ್ ಏನಾಗಿದೆ, ಸೆಲ್ಫ್ ಕಂಟ್ರೋಲ್. ತಮಿಳಿನಲ್ಲಿ ಕನ್ನಡದಲ್ಲಿ ಏನ್ ಹೇಳ್ತೀರಾ ಸೆಲ್ಫ್ ಕಂಟ್ರೋಲ್? ಹೌದಾ, ಆ ವಾಕ್ಯ ಓದನಲ್ವಾ, ನಮ್ಗೆ ಗೊತ್ತಿದೆ. ಮತ್ತೆಯ 1:24-25 ವಚನ ನೀವು ಬರ್ದಿಟ್ಕೊಳ್ಳಿ. 2 ಪೇತ್ರ 1:4 ವಚನ ನೋಡಿ, ನೋಡೋಣ ನೋಡಿ. ಆಶಾ ನಿಗ್ರಾನ ಅಂತ ಹೇಳ್ಬೋದು, ಆ ನಿಗ್ರ ಸೆಲ್ಫ್ ಕಂಟ್ರ. ಹೌದು, ಆಶಾ ನಿಗ್ರ. ಆ ಈ ಒಂದು ಮೈಂಡ್ ಅವರಲ್ಲಿ ಇದ್ದಿದ್ದಕ್ಕೆ ಕರ್ತನಾದ ಯೇಸು ಉಂಟಾಗೋ ತನಕ ಇವ್ರು ಏನ್ ಮಾಡಿರ್ತಾರೆ, ಕಂಟ್ರೋಲ್ ಆಗಿ ಇದ್ದಿರ್ತಾರೆ ಅಂತ ಇಲ್ಲಿ ಬರೀತಾರೆ. ಅವಾಗ ಯೋಚನೆ ಮಾಡಿ, ಇದೆಲ್ಲ ಯೋಸೆಫ್ ಅಲ್ಲಿ ನಾವು ಕಂಡಿರೋದ ವಿಷಯ. ಅದಕ್ಕೆ ನಮಗೆ ಈ ಒಂದು ಸೆಲ್ಫ್ ಕಂಟ್ರೋಲ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಆಶಾ ನಿಗ್ರಹ ಅಂತ ಹೇಳುವಾಗ ಓದನ್ನ 2 ಪೇತ್ರ 1:4 ತಮಿಳಿನಲ್ಲಿ ಇಚ್ಛೆಯ ಅಡಕಂ ಅಂತ ಬರ್ತದೆ. 4 ನಮ್ಗೆ ಹೇಳುವಾಗ ಹೇಳ್ತಾರೆ ನೋಡಿ, ನೀವು ಲೋಕದಲ್ಲಿ ದುರಾಶೆ ಎಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ. ಇಲ್ಲಿ ಕೆಟ್ಟ ಸ್ವಭಾವ ಅಂತ ಬರ್ತದೆ ತಮಿಳಿನಲ್ಲಿ. ಉಲಗತ್ತಿಲ್ ಉಂಡಾನ ಕೇಟಕ್ಕೆ ತಪ್ಪಿ, ಅದೇ ಬರ್ತದಲ್ಲ. ಈ ತರ ಒಂದು ಕೆಲವು ವಿಷಯದಲ್ಲ ದೇವ್ರ ಮಕ್ಕಳು, ದೇವ್ರ ವಿಷಯದಲ್ಲಿ ನಾವು ಹಂಗೆ ಒಂದೊಂದು ದೇವ್ರು ನಮ್ಗೆ ಕೊಡುವಂತ ಒಂದೊಂದು ಶೋಧನೆ ಮೂಲಕ ಬರುವಾಗ ಇದು ತುಂಬಾ ಸೆಲ್ಫ್ ಕಂಟ್ರೋಲ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಈ ಒಂದು ವಿಷಯನು ಯೋಸೆಫ್ ಅಲ್ಲಿ ಏನಾಗಿದೆ, ಅಲ್ಲೇ ಯೋಸೆಫ್ ಅಂತ ಇದ್ದಿದ್ದಂತ ನೋಡ್ತೀವಿ. 7. 8 ನಾವು ನೋಡುವಾಗ ಯೋಸೆಫ್ಗೆ ಬರೀ ಕರ್ತನಾದ ಯೇಸು ಮಾತ್ರ ಮಕ್ಕಳಲ್ಲ, ಇನ್ನು ಹಲವಾದ ಮಕ್ಕಳೆಲ್ಲ ಇದ್ರು. ವಚನ ಓದನ ಬರ್ದಿಟ್ಕೊಳ್ಳಿ, ಟೈಮ್ ಆಯ್ತು, ನಾನು ನೀವು ಬರೆದು ಮನೆಯಲ್ಲಿ ಓದ್ಕೊಳ್ಳಿ. ಮತ್ತೆ 13:55-56, 6:6-7 ಅಲ್ಲಿ ಏನಾಗ್ಬಿಟ್ರು ಅಂದ್ರೆ, ಎಲ್ಲಾರು ಈ ವಿಷಯಗಳೆಲ್ಲ ಮಾತಾಡ್ಕೊಂಡಿರುವಾಗ ಯೇಸು ಕರ್ತನಾದ ಯೇಸು ಬಗ್ಗೆ ಮಾತಾಡುವಾಗ ಅಲ್ಲಿ ಏನಾಗಿದ್ರು, ಎಲ್ಲಾರ ಬೇಸರಗೊಂಡ್ರು ಅಂತ ವಚನ ಬರ್ತದೆ. ಬೇಸರ ಅಂದ್ರೆ ಏನು ಇಂಗ್ಲಿಷ್ನಲ್ಲಿ, ಬೇಜಾರಾಗ್ಬಿಟ್ರು. ಆದ್ರೆ ಈ ಯೋಸೆಫ್ ಮಾತ್ರ ಹೆಂಗೆ ಇದ್ದಿರ್ಬೋದು ಅಂದ್ರೆ ನೋಡಿದ್ರೆ, ಕುಟುಂಬವನ್ನ ನಡೆಸುವಾಗ ತುಂಬಾ ಸಮಾಧಾನವಾಗಿದ್ರಂತೆ. ಕೆಲ ಸ್ಕಾಲರ್ಸ್ಗಳು ಬರೀತಾ ಇದೆ, ಇವ್ರು ನೀತಿವಂತರ ಹೇಳುವಾಗ ಅವರಲ್ಲಿ ಈ ಸಮಾಧಾನ ಇತ್ತಂತೆ. ಆ ವಾಕ್ಯ ಓದ ನೋಡಿ, ಮತ್ತೆ 13:55-56. ಇವನು ಆ ಬಡಗಿಯ ಮಗನಲ್ಲವೇ, ಇವನ ತಾಯಿ ಮರಿಯಳೆಂಬುವಳಲ್ಲವೇ, ಯಾಕೋಬ ಯೋಸೆಫ ಸೀಮೋನ ಯೂದ ಇವರು ಇವನ ಅಣ್ಣ ತಮ್ಮಂದಿರಲ್ಲವೇ, ಇವನು ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ, ಹಾಗಾದರೆ ಇವೆಲ್ಲವೂ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಅಂದುಕೊಂಡು ಆತನ ವಿಷಯವಾಗಿ ತಿರಸ್ಕಾರ ಉಳ್ಳವರ ವಿಷಯವಾಗಿ ಏನ್ ಮಾಡ್ಕೊಂಡ್ರ ಅಂದ್ರೆ ಬೇಸರ ಕೊಂಡ್ರಂತೆ. ನೀವು ಮಾರ್ಕ್ ಅಲ್ಲಿ ಓದುವಾಗ ಇದೇ ವಾಕ್ಯ 6:3 ಬರ್ದಿಟ್ಕೊಳ್ಳಿ. ಇವರೆಲ್ಲ ಏನ್ ಮಾಡಿದಾರೆ ಅಂದ್ರೆ ಬೇಸರ ಕೊಂಡಿದ್ದಾರೆ. ಆದ್ರೆ ಯೋಸೆಫ್ ಬಗ್ಗೆ ಈ ಸ್ಕಾಲರ್ ಬರೆಯುವಾಗ ಏನ್ ಹೇಳ್ತಾರಂದ್ರೆ ತುಂಬಾ ಸಮಾಧಾನವಾಗಿದ್ರಂತೆ. ಕರ್ತನಾದ ಯೇಸು ಮಾತ್ರ ಅಲ್ಲ, ಅವ್ರ ಜೊತೆ ಎಲ್ಲ ಬೇರೆ ಮಕ್ಕಳೆಲ್ಲ ಇದ್ದಿರುವಾಗ ಖಂಡಿತ ಯೋಚನೆ ಮಾಡಿ, ಈ ಬೇಸರ ಆಗದ ತನಕ ಕೆಲವು ಜನಕ್ಕೆ ಏನಾಗಿದೆ, ಆ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಇರುವಾಗ ಯೋಸೆಫ್ ಯಾವ ತರ ಇದ್ದಿದ್ದರಂತ ಇಲ್ಲಿ ಸ್ಕಾಲರ್ ಬರೀತಾರಂದ್ರೆ ತುಂಬಾ ಸಮಾಧಾನವಾಗಿ ಇದ್ರು. ಅವಾಗ 8 ಕ್ಯಾರೆಕ್ಟರ್ ನಾವು ನೋಡುವಾಗ ಅವರಲ್ಲಿ ಸಮಾಧಾನನು ಇದ್ದಿರ್ತದೆ. ಅದಕ್ಕೆ ದೇವ್ರು ನಮ್ಗೆ ಏನ್ ಹೇಳ್ತಾರಂದ್ರೆ, ನಮ್ಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಈ ಪೀಸ್. ಓದನ ನೋಡಿ,
ಮತ್ತಾಯ 5ನೇ ಅಧ್ಯಾಯ 9ನೇ ವಚನ. ಮ್ಯಾಥ್ಯೂ 5th ಚಾಪ್ಟರ್ 9th ವರ್ಸ್. ನೀನು ನನಗೆ ಸಾಷ್ಟಾಂಗ ಮಾಡು. 5:9 ಮತ್ತಾಯ. ಸಮಾಧಾನ ಪಡಿಸುವವರು ಧನ್ಯರು. ಸಮಾಧಾನ ಪಡಿಸುವವರು ಧನ್ಯರು. ಅವರು ದೇವರ ಮಕ್ಕಳು ಅನಿಸ್ತಾರೆ. ಅವರೇ ದೇವರ ಮಕ್ಕಳು. ಅವಾಗ ಇಲ್ಲಿ ಯೋಸೆಫ್ ಒಂದು ಸಮಾಧಾನದಿಂದ ಕುಟುಂಬನ ಲೀಡ್ ಮಾಡಿದ್ದಾರೆ. ಅದೇ ತರ ದೇವ್ರ ಮಕ್ಕಳು ಆ ಸಭೆಯೇ ಆಗ್ಲಿ, ನಮ್ಮ ಕುಟುಂಬದಲ್ಲಿ ಆಗ್ಲಿ, ಏನ್ ಮಾಡ್ಲೇಬೇಕಂತೆ, ನಾವು ಸಮಾಧಾನ ಮಾಡೋರಾಗಿ ಇರ್ಬೇಕು. ಅದಕ್ಕೆ ನಾವು ಯಾರೋ ಒಂದು ಸಹೋದರ ಮನೆಗೆ ಹೋದ್ರೆ ಏನ್ ಹೇಳ್ತೀವಿ, ನಿಮ್ಮ ಮನೆಗೆ ಏನಾಗ್ಬೇಕು? ನಾವು ಸಮಾಧಾನ ಇದ್ದು ಆ ಮಾತು ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ ಆ ಮಾತು? ಕೆಲವರೆಲ್ಲ ನಿಮ್ಗೆ ಸಮಾಧಾನ ಉಂಟಾಗಲಿ ಅಂತ ಅವರಲ್ಲೇ ಸಮಾಧಾನ ಇರಲ್ಲ, ಅದು ಅವ್ರಿಗೆ ಹೆಂಗೆ ಆಶೀರ್ವಾದ ಆಗುತ್ತೆ? ಅವಾಗ ಒಂದು ಕುಟುಂಬದಲ್ಲಿ ಹಲವಾದ ಮಕ್ಕಳು ಇರುವಾಗ ಯೋಸೆಫ್ ಒಂದು ಕ್ಯಾರೆಕ್ಟರ್ ಏನಾಗಿತ್ತು ಗುಣ ಅಂದ್ರೆ ಸಮಾಧಾನ ಇತ್ತು ಅಂತ ಇಲ್ಲಿ ಬರೀತಾರೆ. ಮಿಕ್ಕವರೆಲ್ಲ ಬೇಸರಕೊಂಡ್ರು, ಆದ್ರೆ ಇವ್ರು ಹೆಂಗಿದ್ದಾರೆ? ಸಮಾಧಾನವಾಗಿದ್ದಾರೆ. ಅದೇ ತರ ದೇವ್ರ ಮಕ್ಕಳು ಕ್ಕೆ ಲೋಕದಲ್ಲಿ ಇರೋ ಮಕ್ಕಳಿಗೆ ಏನ್ ವ್ಯತ್ಯಾಸ ಅಂದ್ರೆ, ಲೋಕದಲ್ಲಿ ಇರೋರೆಲ್ಲ ಇವಾಗ ಸಮಾಧಾನ ಕೆಡ್ಸೋರಾಗಿದ್ದಾರೆ. ಒಂದೊಂದು ದೇಶ ತಗೊಳ್ಳಿ, ಎಲ್ಲ ಏನಾಗಿದೆ? ನೋ ಪೀಸ್, ಗಾಡ್ ಇಸ್ ಪರ್ಮಿಟೆಡ್ ಈವಿಲ್. ಇಡೀ ಲೋಕ ಎಲ್ಲ ಮನೆಯಿಂದ ಹಿಡಿದು ಇಡೀ ರಾಜ್ಯ ಏನಾಗಿದೆ? ನೋ ಪೀಸ್ಫುಲ್ ಕಿಂಗ್ಡಮ್ ಅಂತ ನೋಡ್ತೀವಿ ಇಲ್ವಾ? ಇವಾಗ ಆ ಪೀಸ್ಫುಲ್ಲು ದೇವರು ಕರ್ತನಾದ ಯೇಸು ಕೊಟ್ಟರು. ಯೇಸು ಮೊದಲನೇ ಬರೋಕೆಲ್ಲ ಯಾರು ಕೊಟ್ಟು ಬಿದ್ದಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ನಾನು ನನ್ನ ಸಮಾಧಾನ ನಿಮ್ಗೇನು ಆಗಿದ್ದೀನಿ ಕೊಟ್ಟಿದ್ದೀನಿ. ಆ ಒಂದು ಸಮಾಧಾನ ನಮಗೆ ತುಂಬ ಇಂಪಾರ್ಟೆಂಟ್. ಎಷ್ಟೋ ಕಷ್ಟ ಬರಲಿ ದೇವ್ರ ನೋಡಿ ದೇವ್ರ ಮಕ್ಕಳಿಗೆ, ಎಷ್ಟು ತೊಂದರೆಗಳು ಬರಲಿ, ಆದರೆ ದೇವ್ರ ಮಕ್ಕಳಲ್ಲಿ ಇರುವ ಸಮಾಧಾನ ಯಾರು ಕಿತ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದು ನೀವು ನೋಡ್ತಾ ಇರ್ತೀರ ಇನ್ ಫ್ಯೂಚರ್ನಲ್ಲಿ. ಎಷ್ಟೇ ವಿಷಯಗಳು ಸಮಾಧಾನ ಇಲ್ಲದ ವಿಷಯಗಳು ಬರ್ತದೆ ಆಪೋಸಿಟ್ನಲ್ಲಿ, ಅದ ಸಮಾಧಾನ ಹೊಂದಿರೋರು ಅವರಿಂದ ಆ ಸಮಾಧಾನ ಏನಿದೆ, ಯಾರಿಂದ? ದೇವ್ರು ಬಿಟ್ಟರೆ ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ, ತೆಗಿಕ್ಕಾಗಲ್ಲ. ಅದರಿಂದನೇ ದೇವ್ರ ಮಕ್ಕಳು ಯಾವತ್ತು ಸಮಾಧಾನ ಮಾಡೋ ಒಂದು ಕ್ಯಾರೆಕ್ಟ್ರು. ಯಾಕಂದ್ರೆ ನಾವು ನೀತಿವಂತರು. ಯೋಸೆಫ್ ಅಲ್ಲಿ ಕುಟುಂಬವನ್ನು ನಡೆಸೋದಲ್ಲಿ ಅವ್ರಿಗೆ ಆ ಸಮಾಧಾನ ಇದ್ದಿದೆ. ಅದೇ ಥರ ನಮ್ಮ ಕುಟುಂಬದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ, ಕೆಲವು ಕುಟುಂಬದಲ್ಲೆಲ್ಲ ಏನಿರ್ತದೆ, ಆರ್ಗ್ಯುಮೆಂಟ್ಸ್ ಎಲ್ಲ ಇರ್ತದೆ. ಎಲ್ಲ ಮನೆಯಲ್ಲಿ ಆರ್ಗ್ಯುಮೆಂಟ್ಸ್ ಇರ್ತದೆ ಎಂತಿ ಗಂಡಕ್ಕೆ. ಕೆಲವು ಒಳ್ಳೆ ಜ್ಞಾನ ಕುಟುಂಬ ಏನ್ಮಾಡ್ತಾರೆ ಗೊತ್ತಾ, ಇವತ್ತು ನಮ್ಮ ಗಂಡ ಬಂದು ಆಪೋಸಿಟ್ ಆಗಿ ಮಾತಾಡ್ತಾ ಇದ್ರೆ ಎಂತಿ ಏನ್ ಮಾಡ್ಬಿಡ್ತಾರೆ, ಸೈಲೆಂಟ್ ಆಗಿ ನೋಡಿ, ನಮ್ಮ ವಿಶ್ವಾಸ ಇಷ್ಟ ಹಂಗೆ ಇರ್ಬೋದು ಅಂತ ಕಾಣಿಸ್ತದೆ. ಅದೇ ಜ್ಞಾನ ಎಲ್ಲ ಮನೆಯಲ್ಲಿ ಏನಾಗಿದೆ ಇವಾಗ, ಸಮಾಧಾನ ಇರೋದಿಲ್ಲ, ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ಮೊದಲನೇ ಲೋಕ ಎರಡನೇ ಲೋಕ ಇರೋದು ಏನು, ನೋ ಪೀಸ್ ಅವ್ರ ಕಿಂಗ್ಡಮ್ನಲ್ಲೇ ಏನಾಗುತ್ತೆ. ಅದಕ್ಕೆ ಅವ್ರು ಏನಾಗುತ್ತೆ, ಕರ್ತನಾದಕ್ಕೆ ಒಂದು ಮಾತು ಹೇಳ್ತಾರಲ್ಲ, ಸಮಾಧಾನ ಪ್ರಭು, ಯೆಶಾಯನಲ್ಲಿ ಬರಿತೀವಿಲ್ಲ ಆ ಒಂದು ವಿಷಯ ಎಲ್ಲರಿಗೆ ಬರ್ತದೆ. ಆದ್ರೆ ಇವಾಗ ಈ ಗಾಸ್ಪಲ್ ಏಜ್ ಅಲ್ಲಿ ದೇವ್ರ ಮಕ್ಕಳಿಗೆ ಏನಾಗಿದೆ, ಮೊದಲನೇ ಬರಬೇಕಲ್ಲ ಬಂದು ಕೊಟ್ಬಿಟ್ಟು ಹೋಗ್ಬಿಟ್ರು ಸಭೆಗೆ, ಸಮಾಧಾನ ನಿಮ್ಮಲ್ಲಿ ಏನ್ ಮಾಡಿದ್ದೀನಿ ಇಟ್ಟಿದ್ದೀನಿ, ಆ ಒಂದು ಸಮಾಧಾನ ನಿಮ್ಮಲ್ಲಿಂದ ಯಾರು ಏನ್ ಮಾಡೋಕ್ಕಾಗಲ್ಲ. ಅವಾಗ ಏನಕ್ಕೆ ನಮ್ಮಲ್ಲಿ ಸಮಾಧಾನ ಕೊಟ್ರು ಅಂದ್ರೆ, ನಾವು ಯಾವಾಗ ಏನ್ ಮಾಡ್ಬೇಕು, ಸಮಾಧಾನನೇ ಮಾಡಿದ್ರೆ ನಾವು ಏನಾಗ್ತೀವಿ, ಧನ್ಯರಾಗ್ತೀವಿ. ಅವಾಗ ಯೋಸೆಫಲ್ಲಿ ಇದ್ದಿರೋದು ಆ ಸಮಾಧಾನ ನಮ್ಮಲ್ಲಿ ಇದ್ರೆ ನಾವು ನೀತಿವಂತರಾಗ್ತೀವಿ. ಅವಾಗ ಯಾವತ್ತು ದೇವ್ರ ಮಕ್ಕಳಿಗೆ ಯಾವುದೇ ಒಂದು ವಿಷಯದಲ್ಲಿ ಏನೇ ಬರಲಿ ದೇವ್ರಿಗೆ ಗೊತ್ತಿಲ್ಲಾದ್ರೆ ಏನಾಗಲ್ಲ, ಏನೂ ನಡೆಯಲ್ಲ. ನಮ್ಮ ಲೈಫ್ನಲ್ಲಿ ಒಂದು ಬ್ರದರ್ ಆಗಲಿ ಒಂದು ಸಿಸ್ಟರ್ ಆಗಲಿ, ಯಾವ ಲೈಫ್ನಲ್ಲಿ ಏನೋ ಒಂದು ಘಟನೆ ನಡೀಲಿ, ಅವಾಗ ನಾವು ಒಂದೇ ಒಂದು ವಿಷಯ ನೋಡ್ಬೇಕು, ಸಮಾಧಾನದಿಂದ ಇರಬೇಕು. ಸಮಾಧಾನ ಏನ್ ಮಾಡ್ಬೇಕು, ನಡ್ಸಕ್ಕೆ ನಾವು ಮುಂದೆ ಬರಬೇಕು ಹೊರತು ಏನ್ ಮಾಡಬಾರ್ದು. ಸಮಾಧಾನಕ್ಕೆ ಆಪೋಸಿಟ್ ಏನ್ ಹೇಳ್ತೀರಾ, ಅಸಮಾಧಾನ ಜಾಸ್ತಿ ಮಾಡಂಗಿಲ್ಲ. ಸೈತಾನ ಏನ್ ಮಾಡ್ತಾನ, ಅದು ಜಾಸ್ತಿ ಮಾಡ್ತಾನೆ ಇಲ್ವಾ? ಕೆಲ ಟೈಮ್ ಬ್ರದರ್ ನೀವು ಸಮಾಧಾನ ಮಾಡಕ್ ಹೇಳಿದ್ದೀರಾ, ಅದೇ ಯೇಸು ಕರ್ತನಾದ ಯೇಸು ರೋಡ್ ನಲ್ಲಿ ಇಬ್ರು ಜಗಳ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ತೀರಾ, ಹೋಗ್ತೀರಾ?
ಹೋಗ್ಬಾರ್ದು. ಹೋದ್ರೆ ಅಲ್ಲಿ ಇಬ್ರು ಯಾರು? ಸೈತಾನ್ ಸ್ಪಿರಿಟ್. ಪಾಪ ಸೈತಾನ್ ಅಲ್ಲ, ಅವರು ದೇವ್ರ ಮಕ್ಕಳೇ. ಆದ್ರೆ ಅವ್ರು ಒಳ್ಳೆ ಒಳಗಡೆ ಇರೋದು ಏನ್ ಸ್ಪಿರಿಟ್? ಇವಾಗ ಇಬ್ರು ಜಗಳ ಮಾಡಕ ಹೋಗ್ತಾಗ ನೀವು ಹೋಗಿ ಏನ್ ಮಾಡ್ತೀರಾ? ಸಮಾಧಾನ ಮಾಡ್ಸಕ್ಕೆ ಹೋಗ್ತೀರಂತ ತಿಳ್ಕೊಳ್ಳಿ. ಇಬ್ರು ಸೇರಿ ಏನ್ ಮಾಡ್ತಾರೆ ನಿಮ್ಗೆ? ಅವ್ರು ಇಬ್ರು ಯಾರು? ಸೇಟನ್ಗೆ ಮಕ್ಕಳಾಗಿದ್ದಾರೆ. ಅವನ್ ಯಾರನ್ನ ಟಾರ್ಗೆಟ್ ಮಾಡ್ತಾನೆ? ನಮ್ಮ ರಸಲ್ ಬ್ರದರ್ ಹೇಳ್ತಾರೆ ಹಲವಾದ ಪಾಠದಲ್ಲಿ, ನೋ ಸೋಷಿಯಲ್ ವರ್ಕ್. ಸೋಷಿಯಲ್ ವರ್ಕ್ ಏನ್ ಮಾಡಂಗಿಲ್ಲ. ನಮ್ಮನ್ನ ಸಮಾಧಾನ ಮಾಡ್ಸಕ್ಕೆ ಹೋಗೋರ್ನ ಏನ್ ಮಾಡೋದು? ಡ್ರಾಪ್ ಕೇಳಿದ್ರೆ ಡ್ರಾಪ್ ಮಾಡೋಣ, ನಮ್ಗೆ ಒಂದು ಸಮಾಧಾನ ಆಗುತ್ತಪ್ಪ ಅಂತ. ಇಲ್ಲ, ಅವನ ಹಿಂದೆ ಏನ್ ಮಾಡಿರ್ತಾನೆ? ಚಾಕು ಇಟ್ಟಿರ್ತಾನೆ. ಅದಕ್ಕೆ ಈ ಲೋಕದಲ್ಲಿ ಇರೋರು ಲೋಕಕ್ಕೆ ಏನ್ ಮಾಡ್ಬೇಕು? ಅವ್ರವ್ರು ಹೆಲ್ಪ್ ಮಾಡ್ಕೊಳ್ಳಿ. ಅದ ನಾವ್ ಹೆಂಗಿರ್ಬೇಕಂತೆ? ತುಂಬಾ ತುಂಬಾ ಹುಷಾರಾಗಿ ಸಮಾಧಾನ ಮಾಡಬೇಕು. ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಇಲ್ವಾ? ರೋಡ್ ನಲ್ಲಿ ಜಗಳ ಆಗ್ತಾ ಇದಾರಂದ್ರೆ ಗಾಡ್ ಇಸ್ ಪರ್ಮಿಟೆಡ್. ಅದರಿಂದ ಅವ್ರಿಗೆ ಸ್ವಲ್ಪ ಬುದ್ಧಿ ಪಾಠಗಳನ್ನ ಏನ್ ಮಾಡ್ತಾರೆ? ನಾವೇನ್ ಮಾಡಂಗಿಲ್ಲ, ಮಧ್ಯದಲ್ಲಿ ಹೋಗಿ ಬನ್ನಿ ನಾನು ನಿಮ್ಮನ್ನ ಸಮಾಧಾನ ಮಾಡ್ತೀನಿ. ಇಬ್ರು ಸೇರಿ ಏನ್ ಮಾಡ್ತಾರೆ? ಡಮ ಡಮನ್ ಆಗ್ತಾರೆ. ಆಮೇಲೆ ನಮ್ಗೆ ಅಸಮಾಧಾನ ಆಗುತ್ತೆ ಅಂತ ಕೆಲ್ಸ ಇಲ್ಲ. ಸೊ ನಮ್ಗೆ ಕೊಟ್ಟಿರೋದು ಯಾವುದು ಅಂದ್ರೆ, ದೇವರ ವಿಷಯದಲ್ಲಿ ದೇವರ ಸಿದ್ಧ ಪ್ರಕಾರ ನಾವ್ ಏನ್ ಮಾಡ್ಬೇಕು ಇಲ್ವಾ? ನಮ್ ಸಹೋದರ ಸಹೋದರಿಗೆ ಒಂದು ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಯಾವ ತರ ಸಮಾಧಾನ ಪಡಿಸೋದು. ಸೊ ಇದೆಲ್ಲ ನಮ್ ಕುಟುಂಬದಲ್ಲಿ ಯಾವ ತರ ಸಮಾಧಾನ ಪಡಿಸೋದು ಇದೆ. ಇಲ್ಲಿ ನಾವು ಎಂಟನೇದೇ ನೋಡ್ತೀವಿ. ಲಾಸ್ಟ್ ಒಂದ್ ಪಾಯಿಂಟ್ ನೋಡಿ ಮುಗಿಸ್ಬಿಡೋಣ. ಒಂಬತ್ತನೇದು ಪಾಯಿಂಟ್ ಯೋಸೆಫ್ ಬಗ್ಗೆ ನಾವು ನೋಡುವಾಗ ನ್ಯಾಯಪ್ರಮಾಣಕ್ಕೆ ಸೊಲ್ರಿ ನ್ಯಾಯಪ್ರಮಾಣನೇ ನ್ಯಾಯ ಹಳೆಯ ನ್ಯಾಯಪ್ರಮಾಣದಲ್ಲಿ ಒಂದು ಎಂತಿಗೆ ಏನ್ ಮಾಡ್ಬೇಕು? ಚೀಟಿ ಅಂತ ಇಲ್ಲ, ತಲ್ಲಿ ಚೀಟಿದೆ. ಡಿವೋರ್ಸ್ ಕಾಣೋದಿಲ್ಲ ಇಂಗ್ಲಿಷ್ ಅಲ್ವಾ ಡಿವೋರ್ಸ್? ಓಕೆ, ಡಿವೋರ್ಸ್ ಅಂತ ತಮಿಳ್ನಲ್ಲಿ ತಲ್ಲಿ ಚೀಟ್ ಅಂತೀರಿ. ಅದು ಕೊಡ್ಲೇಬೇಕು ಅವ್ರಿಗೆ. ಡ್ಯೂಟ್ರಾಮನಿ 24:1 ಧರ್ಮ ಅದ ಡ್ಯೂಟ್ರಾಮನಿ 24:1 ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನೋ ಅವಲಕ್ಷಣವನ್ನು ಕಂಡು ಅವಳಲ್ಲಿ ಸಂತೋಷ ಪಡದೆ ತ್ಯಾಗ ಪತ್ರವನ್ನು ಬರೆದುಕೊಟ್ಟು ಅವಳನ್ನು ಮನೆಯಿಂದ ಕಳುಹಿಸಿ ಬಿಟ್ಟಾಗ ತ್ಯಾಗ ಪತ್ರವನ್ನ ಏನ್ ಮಾಡ್ಬೇಕು? ಕೊಡ್ಲೇ ಬೇಕಾದ ಯೋಸೆಫ್ ಏನ್ ಮಾಡಲ್ಲ ಅಂದ್ರೆ ಈ ತ್ಯಾಗ ಪತ್ರ ಕೊಡೋದಿಲ್ಲ. ಅದ್ನಲ್ಲಿ ಏನ್ ಅವ್ರಿಗೆ ಕ್ಯಾರೆಕ್ಟರ್ ಇತ್ತು ಅಂದ್ರೆ ಒಳ್ಳೆತನ. ಏನ್ ಕನ್ನಡದಲ್ಲಿ ಏನ್ ಹೇಳ್ತೀವಿ ಅದೇ ಗುಡ್ನೆಸ್, ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಒಳ್ಳೆತನ. ಅವಾಗ ಅವರಲ್ಲಿ ಏನಿತ್ತಂದ್ರೆ ಒಳ್ಳೆತನ, ಕೆಟ್ಟತನ ಇಲ್ಲ. ಖಂಡಿತ ಇವಾಗ ಬೈಬಲ್ ನಲ್ಲಿ ಇದೆಯಲ್ಲ ಆ ವಾಕ್ಯಕ್ಕೆ ಏನಾಗ್ಬೇಕು? ಅವರು ವಿದ್ಯರಾಗ್ಬೇಕು. ಇಲ್ಲಿ ನೋಡುವಾಗ ಅದಕ್ಕೆ ಇವ್ರದ್ದು ಕ್ಯಾರೆಕ್ಟರ್ ನೋಡುವಾಗ ಯೋಸೆಫ್ ನೀತಿವಂತ ನೋಡುವಾಗ ತಮಿಳ್ನಲ್ಲಿ ನರ್ಗುಣಂ ಅಂತಾರೆ, ಒಳ್ಳೆತನ ಕನ್ನಡದಲ್ಲಿ ನಾವು ಹೇಳುವಾಗ. ಅದಕ್ಕೆ ಆಪೋಸಿಟ್ ಏನು? ಕೆಟ್ಟತನ. ಬಟ್ ಈ ಒಂದು ಕೆಟ್ಟತನ ಏನ್ ಮಾಡಿಲ್ಲ ಅವರು, ಯೋಸೆಫ್ ಮಾಡೋದಿಲ್ಲ. ಅವ್ರನ್ನ ಏನ್ ಮಾಡ್ಕೊಳ್ತಾರೆ? ಸೇರಿಸ್ಕೊಳ್ತಾರೆ, ಸೇರಿಸ್ಕೊಳ್ತಾರೆ. ನೋಡಿ, ಅದು ತುಂಬಾ ಇಂಪಾರ್ಟೆಂಟ್. ಸೇರಿಸ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅನ್ನೋ ವಿಷಯ. ಅದು ಒಳ್ಳೆತನ ಇದ್ರೇನೆ ಏನ್ ಮಾಡೋಕ್ಕಾಗತ್ತೆ? ಅದೇ ತರನೇ ದೇವ್ರ ಮಕ್ಕಳಲ್ಲಿ, ದೇವ್ರ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಈ ಗುಡ್ನೆಸ್ ಅಂತ ನೋಡುವಾಗ ಆಪೋಸಿಟ್ ಏನಂಗೋ ಬ್ಯಾಡ್ನೆಸ್. ಆ ಬ್ಯಾಡ್ನೆಸ್ ನಮ್ಮಲ್ಲಿ ಬರಕ್ಕೆ ಹೆಚ್ಚಾಗಿ ಇರ್ತದೆ. ಯಾವತ್ತು ನಾವು ಏನ್ ಮಾಡ್ಬೇಕು? ಗುಡ್ನೆಸ್ ಯಾವ ತರ ತೋರಿಸ್ಬೋದು ಗುಡ್ನೆಸ್ ಅಂತ ನೋಡುವಾಗ, ಇಡೀ ಲೋಕದಲ್ಲಿ ನಾವೆಲ್ಲ ಯಾರು ದೇವ್ರ ಮುಂದೆ, ಇಡೀ ಲೋಕದಲ್ಲಿ ಇರೋ ಜನ ಎಲ್ಲ ದೇವ್ರ ಮುಂದೆ ನಾವು ದೇವ್ರ ಮಕ್ಕಳಾಗಿದ್ದೀವಿ. ಆದ್ರೆ ಪ್ರತಿಯೊಂದು ಜನ ದೇವ್ರ ಮುಂದೆ ಹೆಂಗೆ ಇದ್ದಾರೆ? ಯೇಸು ಸ್ವಾಮಿ ಯಾರಕ್ಕೋಸ್ಕರ ಬಂದ್ರು ಇವಾಗ ಹೇಳ್ಬಿಡ್ತೀರಾ? ನೋಡಿದ್ರ ಇಡೀ ಲೋಕ ಯಾರ ಜನ ಇರೋದು? ಪಾಪಿಗಳೇ ನಾವು, ಪಾಪಿಗಳೇ. ಸತ್ಯ ಗೊತ್ತಾಗ್ಬಿಟ್ಮೇಲೆ ನಾವು ಏನಾದ್ರೂ ಆಗ್ಬಿಡ್ತೀವ? ದೇವ್ರಿಗೆ ಹಲವಾದ ವಿಷಯಗಳು ಕೊಡ್ತಾರೆ ನಮ್ಗೆ.
ಪರಿಶುದ್ಧರಂತಾರೆ, ನೀತಿವಂತರಂತಾರೆ, ದೇವ್ ನನ್ನ ಮಕ್ಕಳು ಅಂತಾರೆ, ಇಲ್ವಾ? ಎಲ್ಲ ಹೇಳ್ತಾರೆ, ಮರ್ಸಿಫುಲ್. ಏನೇನೋ ಹೆಸರುಗಳು ಕೊಟ್ರು, ನಮ್ಮಲ್ಲಿ ಯಾವ ಕ್ಯಾರೆಕ್ಟರ್ ಇರಬೇಕು? ಒಳ್ಳೆತನ ಅಂತ ಹೇಳುವಾಗ ನಾನು ಫಸ್ಟ್ ನಾನು ಏನು ಮಾಡಬೇಕು? ನಮ್ಮ ಸಿಸ್ಟರ್ ಉಷಾನ ಪಾಪಿ ಅಂತ ಹೇಳೋದಾ, ಇಲ್ಲ ನಾನು ಪಾಪಿ ಅಂತ ಹೇಳ್ಕೊಳ್ಳೋದಾ? ಆ ನೋಡಿದ್ರ ಫಸ್ಟ್ ನಮ್ಮನ್ನು ನಾವು ಏನು ಮಾಡ್ಕೋಬೋದು, ಅದು ಬೇರೊಬ್ಬರನ್ನ ಅವ್ರ ಬಗ್ಗೆ ಹೆಂಗೆ ಹೇಳ್ಬೋದು? ನಾವು ಒಳ್ಳೆತನ ಅಂದರೆ ಒಳ್ಳೆ ವಿಷಯಗಳನ್ನ ಅವ್ರ ಬಗ್ಗೆ ಹೇಳೋದು, ಆ ಒಂದು ಕ್ಯಾರೆಕ್ಟರ್ ಇದೆ ನೋಡಿ. ಇವಾಗ ತಂದೆಯಾದ ದೇವರು ಆಗಲಿ, ಕರ್ತನಾದ ಯೇಸು ಆಗಲಿ, ಅವ್ರು ಯಾಕೆ ಆ ಒಂದು ಒಳ್ಳೆಯದೇ ಮಾಡೋಕ್ಕೆ ತಂದೆಯಾದ ದೇವರಾದರು, ಕರ್ತನಾದ ಯೇಸು ಯಾಕೆ ಈ ಲೋಕಕ್ಕೆ ಬಂದರು ಅಂದರೆ, ಅವರು ಕೆಟ್ಟದು ಮಾಡೋರಂಥ ಜನಕ್ಕೆ ಅವ್ರು ಒಳ್ಳೆಯದನ್ನ ಮಾಡಿ ತೋರಿಸ್ಕೊಟ್ರು. ಇವಾಗ ಕರ್ತನಾದ ಯೇಸುಗೆ ನಾವು ಶರೀರ ಆಗಬೇಕಂದ್ರೆ ನಾವು ಏನು ಮಾಡಬೇಕಾಗುತ್ತೆ? ಒಳ್ಳೆಯದೇ ಮಾಡೋದು. ಅದು ಒಂದು ಹಾಡು ಆಡ್ತೀವಿ ಅಲ್ವಾ, ಎಲ್ಲ ಒಳ್ಳೆಯದೇ, ಅದು ದೇವ್ರು ಮಾಡೋ ವಿಷಯ ಅದು ನಮ್ಮಲ್ಲಿ. ಅವಾಗ ಈ ಒಳ್ಳೆತನ ನಮ್ಮಲ್ಲಿ ಇದ್ರೆ ನಮಗೇನಾಗುತ್ತೆ, ಈ ಕೆಟ್ಟತನ ಒಳಗಡೆ ಸೇರಲ್ಲ. ಅದಕ್ಕೆ ಈ ಒಂದು ಕ್ಯಾರೆಕ್ಟರ್ ಯೋಸೆಫಲ್ಲಿ ಇತ್ತು. ಸೇರಿಸ್ಕೋಬೇಕು ಅಂದರೆ ಆ ವಾಕ್ಯ ಯೋಚನೆ ಮಾಡಿ. ಅದಕ್ಕೆ ನಾವು ಸೇರಿಸ್ಕೊಳ್ಳೋದು ಒಳ್ಳೇದಾ, ಒಬ್ಬರನ್ನ ತಲ್ಬಿಡೋದು ಕರೆಕ್ಟಾ? ಹಾ, ಅದಕ್ಕೆ ನಮ್ಗೆ ಇನ್ನ ಹೆಚ್ಚಾಗಿ ಹೇಳ್ಬೇಕಂದ್ರೆ ಪಾಪಿಯನ್ನ ನಾವು ತಲ್ಲಂಗಿಲ್ಲ, ಆ ಪಾಪವನ್ನ ಏನ್ ಮಾಡ್ಬಿಡೋಣ, ತಲ್ಬೇಕು ಅಂತ. ಅದಕ್ಕೆ ಹೇಳುವಾಗ ನಿನ್ನನ್ನ ಹೆಂಗೆ ಪ್ರೀತಿ ಮಾಡ್ತೀಯೋ ಅಲ್ಲಿ ಏನ್ ಮಾಡಿ, ಆಪೋಸಿಟ್ ಆಗಿ ನಿನ್ನ ಹಿರಿಯವ್ರನ್ನ ಏನ್ ಮಾಡಿ ಪ್ರೀತಿ ಮಾಡಿ ಅಂತ ಹೇಳ್ಬಿಟ್ರು. ಇವಾಗ ನಾನು ಒಂದು ಪಾಪ ಮಾಡುವಾಗ ನಾನೇನು ಚಾಕು ಎತ್ತು ಕುಯ್ತ್ಕೊಳ್ತೀನ, ಏನು ಮಾಡ್ತೀನಿ? ಆ ನನ್ನ ಬಗ್ಗೆನೇ ನಾನು ಏನು ಮಾಡ್ತೀನಿ, ಅಯ್ಯೋ ನೆಕ್ಸ್ಟ್ ಇದು ಪಾಪ ಮಾಡಬಾರ್ದಂತ. ಅದೇ ಥರ ಇನ್ನೊಬ್ಬರು ಸಹೋದರ ಆಗಲಿ ಸಹೋದರಿ ಆಗಲಿ ಈ ಒಳ್ಳೆತನ ಹೆಂಗೆ ಕಾಪಾಡ ತೋರಿಸ್ಬೋದಂದ್ರೆ, ಪಾಪ ಮಾಡಿಬಿಟ್ರು ನಮ್ಮ ಬ್ರದರ್ ಯಾರು, ಶಿವಣ್ಣ, ಅವಾಗ ಶಿವಣ್ಣ ನೋಡಬೇಕಾ, ಶಿವಣ್ಣ ಮಾಡಿರೋ ಪಾಪ ನೋಡಬೇಕಾ? ಆ ಅವ್ರನ್ನ ಸೇರಿಸ್ಕೋಬೇಕು, ಅವ್ರ ಪಾಪನ ಏನು ಮಾಡಬೇಕು, ದೂರ ಮಾಡಬೇಕು. ಇಂಥ ಒಂದು ಒಳ್ಳೆತನಗಳೆಲ್ಲ ನಮ್ಮಲ್ಲಿ ಸೇರಿಸ್ಕೊಂಡ್ರೆ ಕ್ರೈಸ್ಟ್ ಕ್ಯಾರೆಕ್ಟರ್ ನಮ್ಮಲ್ಲಿ. ಹಾ, ಯಾಕೆಂದ್ರೆ ಅವ್ರು ಯಾರಿಗೋಸ್ಕರ ಬಂದರು? ಆ ಪಾಪಿಗಳಿಗೋಸ್ಕರ ಬಂದರು. ಈ ಒಂದು ಮೈಂಡ್ ನಮ್ಮಲ್ಲಿ ಯಾವತ್ತೂ ಇರಬೇಕು. ಅದಕ್ಕೆ ಇರೋಕ್ಕೆ ನಾವು ಯಾವತ್ತು ನಮ್ಮನ್ನು ಪಾಪಿ ಅಂತ ಹೇಳ್ಕೊಟ್ರೆ, ನನ್ನಲ್ಲಿ ಎಷ್ಟೋ ವಿಷಯ ದೇವ್ರು ನಮಗೆ ನೀತಿವಂತರು ಹೇಳಿದ್ರು, ನನ್ನಲ್ಲಿ ಎಷ್ಟೋ ವಿಷಯ ಕೊರತೆಗಳು ಇದೆ ಅಂತ ನಾವು ಫಸ್ಟ್ ಎಕ್ಸಾಮ್ ಮಾಡಿಬಿಟ್ರೆ ನಾವು ಇನ್ನೊಬ್ರಿಗೆ ಏನು ಮಾಡಿಬಿಡ್ತೀವಿ, ಒಳ್ಳೇದು ಮಾಡಿ. ಯಾವತ್ತು ನಮಗೆ ಹೆಂಗೆ ನಾವು ಕೆಟ್ಟತನ ನಮಗೋಸ್ಕರ ಸೆಲ್ಫಾಗಿ ಮಾಡ್ಕೊಳ್ಳಲ್ಲವೋ, ಅದೇ ಥರ ಆಪೋಸಿಟ್ನಲ್ಲಿ ಇರೋ ಬ್ರದರ್ಸ್ ಸಿಸ್ಟರ್ಗಳ ಮಾತ್ರ ಅಲ್ಲ, ಇಡೀ ಲೋಕದಲ್ಲಿ ಇರೋರಿಗೂ ನಾವು ಮಾಡೋಂಗಿಲ್ಲ ಅದು. ಯಾಕೆಂದ್ರೆ ನಮಗೆಲ್ಲ ಅವ್ರು ಏನಾಗ್ತಾರೆ ಲೋಕದಲ್ಲಿ ಇರೋರೇ? ಇಲ್ಲ, ಲೋಕದಲ್ಲಿ ಇರೋರೆಲ್ಲ ಅವ್ರ ರಾಜ್ಯದಲ್ಲಿ ನಮ್ಗೆ ಏನಾಗ್ತಾರೆ, ಮಕ್ಕಳಾಗ್ತಾರೆ. ನಾವೆಲ್ಲ ಏನಾಗ್ತೀವಿ, ಒಂದು ತಾಯ ಒಂದು ಸ್ಥಾನಕ್ಕೆ ಹೋಗ್ತೀವಿ, ಕರ್ತನಾದ ಯೇಸು ತಂದೆ ಸ್ಥಾನಕ್ಕೆ ಹೋಗ್ತಾರೆ, ಇಲ್ವಾ? ಇದೆಲ್ಲ ಇಲ್ಲಿ ನಮ್ಮ ಪ್ರಾಕ್ಟೀಸ್ ಮಾಡೋಕ್ಕೇನೆ. ಅದಕ್ಕೆ ಎರಡು ವಿಷಯ ನಮಗೆ ನೋಡುವಾಗ ದೇವ್ರು ನಮ್ಮಲ್ಲಿ ನೋಡೋದು ಬಲ, ದೇವ್ರ ಬಲ ನೋಡ್ತಾರೆ. ಸೈತಾನ್ ನಮ್ಮಲ್ಲಿ ಏನು ನೋಡ್ತಾನೆ ಗೊತ್ತಾ, ಬೆಲೆಹೀನತ ನೋಡ್ತಾನೆ. ಯಾವುದು ನಮ್ಮಲ್ಲಿ ಕೆಟ್ಟದಿದೆಯೋ ಅದನ್ನು ಅವನು ಏನು ಮಾಡ್ತಾನೆ, ಆವಾಗ ನಾವು ಏನಕ್ಕೆ ಇಷ್ಟೊಂದು ಸತ್ಯ ಗೊತ್ತಾ, ಏನಕ್ಕೆ ದೇವ್ರು ಇಷ್ಟೊಂದು ಬಲ ಪಡಿಸ್ತಾನೆ, ನಾವು ಈ ಕೆಟ್ಟತನ ಮಾಡೋಕ್ಕೆ ಇಷ್ಟು ಸತ್ಯ ಏನು ಕೊಡ್ತಾ ಇಲ್ಲ. ಯೋಚನೆ ಮಾಡಿ, ಇದೆಲ್ಲ 1000 years ನಾವು ರೂಲಿಂಗು ಇದೆಲ್ಲ ಏನಕ್ಕೆ ಅಂದರೆ ಒಳ್ಳೇದು ಮಾಡೋಕ್ಕೇನೆ, ಇವಾಗ ಇಲ್ಲಿ ಪ್ರಾಕ್ಟೀಸು ಮಾಡೋಕ್ಕೆ. ಇವಾಗ ಯಾವುದೆಲ್ಲ ಒಳ್ಳೆತನ ಮಾಡ್ಬೋದು ಅಂದರೆ ಸೇರಿಸ್ಕೊಳ್ಳೋದು ಅಂತ ಒಂದು ಮಾತು ತೊಗೊಂಡ್ಬಿಟ್ರೆ ಅದು ಬಿಡಿಸಿ ನೋಡಿದ್ರೆ ಎಷ್ಟೋ ವಿಷಯ ನೋಡ್ಬೋದು. ಇವಾಗ ಒಬ್ಬೊಬ್ಬರನ್ನ ಸತ್ಯದಲ್ಲಿ ಸೇರಿಸ್ಬೇಕಂದ್ರೆ ನಾವು ಏನು ಮಾಡಬೇಕು, ಒಳ್ಳೆ ಕ್ರಿಯೆಗಳನ್ನ ಮಾಡಲೇಬೇಕು, ಒಳ್ಳೇದು ಮಾಡಬೇಕು. ಒಬ್ಬೊಬ್ಬರನ್ನ ಒಳ್ಳೇದು ಮಾಡಬೇಕಂದ್ರೆ ಸತ್ಯದಲ್ಲಿ ಕರೆದು ಬಿಟ್ಟು ಅವ್ರನ್ನ ತಿರ್ಗಾ ಆಚೆ ಕಲ್ಸಂಗೆ ಇಲ್ಲ. ಕಡೆ ತನಕ ಅವ್ರು ಹೋಗೋ ತನಕ ನಾವು ವೇಯ್ಟ್ಲೇ ಮಾಡಲೇಬೇಕು. ಅಂಥ ವಿಷಯಗಳೆಲ್ಲ ಇದೆ. ಆ ಥರ ಎಲ್ಲ ಗಾಡ್ಸ್ ವಿಲ್, ಅದು ವಿಲ್ ದೇವರ ಒಂದು ಸಿದ್ಧ ನಡೆಯೋ ತನಕ ನಾವು ತುಂಬ ಒಳ್ಳೆತನಗಳನ್ನ ಮಾಡ್ತಾನೆ ಇರಬೇಕು. ಈ ಒಂದು 9 ಕ್ಯಾರೆಕ್ಟರ್ ಯೋಸೆಫಲ್ಲಿ ಇದ್ದಿದ್ದಕ್ಕೆ ಅವ್ರಿಗೇನು ಮಾತು, ನೀತಿವಂತರು. ಈ ನಾವು ನೀತಿವಂತಂದ್ರೆ ಈ 9 ಕ್ಯಾರೆಕ್ಟರ್ ನಾವು ಏನು ಮಾಡಿದ್ದೀವಿ, ಫ್ರೂಟ್ ಆಫ್ ಸ್ಪಿರಿಟ್ ವಾಕ್ಯದಲ್ಲಿ ನಾವು ಓದಿದ್ದೀವಿ. ಓದನ್ ನೋಡಿ, ಗಲಾಟಿಯನ್ಸ್ 5th chapter 22-23.
ಗಲಾಶ್ಯನ್ಸ್ 5:22-23. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ನೋಡಿದ್ರ ದೇವರ ಆತ್ಮದಿಂದ ಉಂಟಾಗಿರ ಫಲವೇ ನಂದರೆ ಪ್ರೀತಿ, ಪ್ರೀತಿ ಫಸ್ಟ್ ಇತ್ತಲ್ಲ ಯೋಸೇಫ್ ಹತ್ರ, ಪ್ರೀತಿ ಸಂತೋಷ, ಪ್ರೀತಿ ಸಂತೋಷ, ಸಮಾಧಾನ, ಸಮಾಧಾನ, ದೀರ್ಘಶಾಂತಿ, ದೀರ್ಘಶಾಂತಿ, ದಯೆ, ದಯೆ, ಉಪಕಾರ, ಉಪಕಾರ, ನಂಬಿಕೆ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ. ನೋಡಿದ್ರ ಇದೆಲ್ಲ ಈ 9 ಕ್ಯಾರೆಕ್ಟರ್ ತಮಿಳಿನಲ್ಲಿ ಗೇ ಬರ್ತದೆ. ಈ 9 ಕ್ಯಾರೆಕ್ಟರ್ಸ್ ಇವಾಗ ಇದು ಈ ವಚನ ಯಾರಿಗೆ, ನಮಗೇನೆ. ಈ 9 ಕ್ಯಾರೆಕ್ಟರ್ ಓದೋದು ತುಂಬಾ ಈಸಿ, ಬೆಳೆಸೋದು ತುಂಬಾ ಕಷ್ಟ. ಅದಕ್ಕೆ ನಾವು ಕಷ್ಟ ಪಡಬಾರ್ದು ಅಂತಾನೆ ಜೆನಿಸಿಸ್ ಟು ರೆವಲೇಷನ್ ಏನ್ ಮಾಡ್ಬಿಟ್ಟಿದ್ದಾರೆ, ವಾಕ್ಯಗಳನ್ನ ಕೊಟ್ಬಿಟ್ಟಿದ್ದಾರೆ. 31,000 ವಾಕ್ಯಗಳಿದೆ, ಆದ್ರೆ ಪಾಠ ಎಷ್ಟಿದೆ ಅಂತ ನೋಡುವಾಗ 30,000 ಪಾಠಗಳು ರೆಡಿ ಇದೆ. ಅಷ್ಟೊಂದು ಸತ್ಯಗಳು ನಮ್ಮಲ್ಲಿ ಇದೆ. ಇದೆಲ್ಲ ದೇವ್ರು ನಮ್ಗೆ ಏನಕ್ಕೆ ಕೊಡೋದಂದ್ರೆ ಈ 9 ಕ್ಯಾರೆಕ್ಟರ್ ನಮ್ಮಲ್ಲಿ ಬೆಳೆಯಕ್ಕೇನೆ, ಬೇರೆ ಏನಕ್ಕೆ ಇಲ್ಲ. ಸತ್ಯ ಗೊತ್ತಾಗ್ಬಿಡ್ತು, ಗಾಡ್ಸ್ ಪ್ಲಾನ್ ಗೊತ್ತಾಗ್ಬಿಡ್ತು, ಫೈನಲ್ ಕನ್ಕ್ಲೂಷನ್ ಅನ್ನೋದು ಈ 9 ಕ್ಯಾರೆಕ್ಟರ್ ನಮ್ಮಲ್ಲಿ ಬಂದ್ಬಿಟ್ರೆ ನಾವು ನಮಗೆ ನೀತಿವಂತರಂತ ಹೇಳೋ ಮಾತು ನಮ್ಗೇನಾಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಅದಕ್ಕೆ ಇದು ಫ್ರೂಟ್ ಆಫ್ ಸ್ಪಿರಿಟ್ ಅಂತ ಹೇಳ್ಬಿಟ್ರು, ಆವಿನ ಕನಿಗಳು ಅಂತ ಹೇಳ್ಬಿಟ್ರು. ಅವಾಗ ಯಾವ ಒಂದು ಸ್ಪಿರಿಟ್ ಅಂದ್ರೆ ಹೋಲಿ ಸ್ಪಿರಿಟ್ ಇಂದಾನೆ ಇದು ಏನಾಗುತ್ತೆ, ಬೆಳೆಯುತ್ತೆ. ಬೇರೆ ಸ್ಪಿರಿಟ್ ಇಂದ ಬೆಳೆಯಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ದೇವರು ಹೋಲಿ ಸ್ಪಿರಿಟ್ ಗೈಡೆನ್ಸ್ ನಮ್ಗೆ ಕೊಟ್ಟಿರೋದು. ಈ ಒಂದು ವಿಷಯಗಳನ್ನ ನಮ್ಗೆ ದೇವ್ರು ಏನಕ್ಕೆ ಹೇಳಿದ್ರು ಅಂದ್ರೆ ನಾವು ಫಲ ಕೊಡ್ಬೇಕು. ಈ ಒಂದು ಫಲ ಏನಂದ್ರೆ ಆ 9 ಕ್ಯಾರೆಕ್ಟರ್. ಸೊ ಒಂದು ಫಲ ಕೊಡ್ಬೇಕಂದ್ರೆ ಮರ ಬೇಕು, ಮರಕ್ಕೆ ಏನ್ ಬೇಕು, ನೀರು ಬೇಕು, ಕೆಳಗಡೆ ಏನ್ ಬೇಕು, ಬೇರು ಬೇಕು, ಇಲ್ವಾ? ಸೊ ನಮ್ಗೆ ಸ್ಪಿರಿಚುವಲ್ ಆಗಿ ನಾವು ನೋಡುವಾಗ ಇಲ್ವಾ, ಸ್ಪಿರಿಚುವಲ್ ಆಗಿ ನಾವು ನೋಡುವಾಗ ಬೇರು ಯಾವ್ದಂದ್ರೆ ವಿಶ್ವಾಸ ಇಲ್ವಾ, ಫೇತ್, ನಂಬಿಕೆ ಇಲ್ವಾ. ಆ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್. ಅವಾಗ ಒಂದೊಂದು ಹಣ್ಣು ಬರ್ಬೇಕಲ್ವಾ ಮರದಲ್ಲಿ, ಏನಾಗ್ಬೇಕು ಫಸ್ಟ್, ಏನಾಗುತ್ತೆ ಅದು ಕಾಯಿಯ, ಕಾಯ್ಕಿನ ಸ್ವಲ್ಪ ಕಾಯಿ ಆಗಿ ಆಮೇಲೆ ಏನಾಗುತ್ತೆ, ಹಣ್ಣಾಗುತ್ತೆ. ಸೊ ಅಂತ ಒಂದು ಕಾಯಾಗಿ ಹಣ್ಣಾಗಿ ಎಷ್ಟು ಮರದಲ್ಲಿ ಏನಾಗುತ್ತೆ, ವಿಧ ವಿಧವಾಗಿ ಫ್ರೂಟ್ಸ್ಗಳು ಏನಾಗುತ್ತೆ, ಆಪಲ್ ಇಂದ ಇಲ್ವಾ, ಮ್ಯಾಂಗೋ ಇಂದ, ಏನೇನೋ ಫ್ರೂಟ್ಸ್ಗಳಿದೆ ಅಲ್ವಾ ದೇವರು ಸೃಷ್ಟಿ ಮಾಡಿರೋದು. ಎಲ್ಲ ಸ್ವೀಟ್ ಆಗಿರ್ತದ, ಆರೆಂಜು ಇಲ್ವಾ, ಮೋಸಂಬಿ, ಪೈನಾಪಲ್, ಸೊಪೋಟ, ಏನೇನೋ ಫ್ರೂಟ್ಸ್ ಇದೆಯಲ್ಲ, ಎಲ್ಲ ಸ್ವೀಟ್ ಆಗಿರ್ತದ? ಯಾಕೆ ದೇಹಕ್ಕೆ ಬೇಕಾದ ವಿಟಮಿನ್ಸ್ ರೀ ಅವು. ನೋಡಿದ್ರ ಕರೆಕ್ಟ್ ಹೇಳ್ತಾ ಇಲ್ಲ ನೀವ್ಯಾರು. ಸ್ವೀಟ್ ಆಗಿರಕ್ಕೆ ಒಂದು ವಿಷಯ ಇಟ್ಟಿರ್ತಾರ ದೇವ್ರು. ಹೋಗದಣ್ಣ, ವಚನ ಓದ್ಬಿಟ್ಟು ಮುಗಿಸ್ಬಿಡೋಣ. ಕೀರ್ತನೆ 1:3 ವಚನ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ನಾವು ಇದೆಲ್ಲ ಮಾಡಲ್ಲ, ಯಾಕಂದ್ರೆ ನಮ್ ತುಂಬಾ ಒಳ್ಳೆಯವ್ರು, ನಾವು ದುಷ್ಟರ ಆಲೋಚನೆ ಮಾಡಲ್ಲ. ವೆರಿ ಗುಡ್. ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಅಲ್ಲೆಲ್ಲ ನಿಂತುಕೊಳ್ಳಲ್ಲ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯಾವಾಗಲೂ ಯೆಹೋವನ ಶಾಸ್ತ್ರ, ಅದು ತುಂಬಾ ಇಂಪಾರ್ಟೆಂಟ್, ಹೈಲೈಟ್ ಮಾಡ್ಕೊಳ್ಳಿ. ಹಲವಾರು ಬುಕ್ಗಳಿದೆ, ಅದೆಲ್ಲ ವೇಸ್ಟ್ ಆಫ್ ಟೈಮ್. ಯಾವ ಬುಕ್ ನಾವು ಓದಂಗಿಲ್ಲ, ನಮ್ಮಲ್ಲಿ ಇರೋ ಬುಕ್ ಓದಕ್ಕೆ ನಮ್ಗೆ ಟೈಮ್ ಇಲ್ಲ, ಅಷ್ಟೊಂದು ಬುಕ್ ಇದೆ ನಮ್ದು. ಈ ಒಂದು ಧರ್ಮಶಾಸ್ತ್ರ, ದ ಓಲ್ಡ್ ಟೆಸ್ಟ್ಮೆಂಟ್ ಅಂಡ್ ನ್ಯೂ ಟೆಸ್ಟ್ಮೆಂಟ್, ಯಾವಾಗಲೂ ಅದು ಮಾಡೋದಂದ್ರೆ ನೋಡಿ ಹೇಳ್ತಾರೆ. ಆ ತರ ಒಂದು ಅವರು ಬುಕ್ಗೆ ನಾವು ಇಂಪಾರ್ಟೆಂಟ್ ಕೊಟ್ಬಿಟ್ರೆ ಏನಾಗುತ್ತಂದ್ರೆ ಆ ಅಗಳು ಇರುಳಂತ ಮಾತಿಗೆ ಹೇಳಿರ್ತಾರೆ ನಿಮ್ಗೆ ಸತ್ಯ. ಅಗಳು ಇರೋಲ್ ಅಂದ್ರೆ 24 hours ನಾವು ಮಾಡಕ್ಕಾಗತ್ತಾ? 8 hours ಕೆಲಸ ಹೋಗ್ಬೇಕು, 8 hours ಮಲ್ಗ್ಬೇಕು. ಬರ್ಗ ಸಿಸ್ಟರ್ ತುಂಬಾ ಇಷ್ಟ ಅಂತ ಕಾಣಿಸ್ತದೆ ಮಲ್ಗದು. ಬೆಳಗ್ಗೆ ಏನ್ ಮಾಡ್ಬೇಕು, 3 hours ಬೆಳಗ್ಗೆ ನಮ್ಗೆ ಡ್ಯೂಟೀಸ್ ಇದೆ ಇಲ್ವಾ,
ಆ ಗಂಡ ಏನ್ ಮಾಡ್ಬೇಕು ಎಂತಿ ಅವರು ಬ್ರೇಕ್ಫಾಸ್ಟ್ ಮಾಡ್ಬೇಕು, ಮಕ್ಕಳನ್ನ ಸ್ಕೂಲ್ಗೆ ಕಲ್ಸ್ಬೇಕು, ಕಾಲೇಜ್ ಕಲ್ಸ್ಬೇಕು, ಅವರು ಆ ಸ್ಕೂಲ್ಗೆ ಹೋಗ್ಬೇಕು. ಈ ತರ ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಒಂದು ಕೆಲಸ ಇದೆ. ಅದೊಂದು 3 ಅವರ್ ಮಾರ್ನಿಂಗ್ ಡ್ಯೂಟಿ, ಹೋಮ್ ಡ್ಯೂಟಿ, ಈವ್ನಿಂಗ್ ಸಂಜೆ ಒಂದು 3 ಡ್ಯೂಟಿ. ಸಂಜೆ ಬಂದ ತಕ್ಷಣ ತಿರ್ಗಾ ಒಂದು ಕುಟುಂಬದಲ್ಲಿ ಏನೇನು ಕೆಲಸಗಳಿದೆ, ನೈಟ್ ಡಿನ್ನರ್ಗೆ ಬೇಕಾಗಿರೋದು. ಇದು ಒಂದು 3 ಅವರ್, ಬೆಳಗ್ಗೆ ಒಂದು 6 ಅವರ್, ಇಲ್ಲಿ ಒಂದು ನೈಟ್ ಒಂದು 8 ಅವರ್, ಆಮೇಲೆ ಕೆಲಸಕ್ಕೆ ಒಂದು 8 ಅವರ್ ಹಿಂಗೆ ಹೋಗುತ್ತೆ. ಇದೆಲ್ಲ ದೇವರೇ ಹೇಳ್ಕೊಟ್ಟಿರೋದು ನಮಗೆ ಮಾಡಬೇಕು. ಕುಟುಂಬವನ್ನು ನೀವೇನ್ ಮಾಡಬೇಕು, ನಡೆಸಲೇಬೇಕು. ಆದ್ರೆ ಈ ವಾಕ್ಯ ಏನು ಹೇಳ್ತದೆ, ಹಗಲು ಇರುಳು ಏನ್ ಮಾಡ್ಬೇಕಂತೆ, ಆ ಧ್ಯಾನಿಸಿದ್ರೆ ಏನಾಗುತ್ತೆ, 24 ಅವರ್ ಹೆಂಗೆ ಯಾರದ್ದು ಇರಕ್ಕಾಗತ್ತ, ಇಲ್ಲ ತಾನೆ. ಅವಾಗ ಯಾಕೆ ಹೇಳಿದ್ರು ಈ ವಾಕ್ಯ, ದೇವ್ರಿಗೆ ಗೊತ್ತಿದೆ ತಾನೆ ನಮ್ಮ ಬಗ್ಗೆ. ಹೇಳಿ, ಹೇಳಿರ್ತಾರೆ ನಿಮ್ಗೆ ಬೇಸಿಕ್ ಕ್ಲಾಸ್ನಲ್ಲಿ, ಮರ್ತೋಗಿರ್ತೀರ. ಈ ಹಗಲು ಇರುಳು ಅಂತ ಹೇಳಕ್ಕೆ 35 ವಚನ ಓದಿ ನೋಡಿ, ಅದೇ ಕೀರ್ತನೆ 35:5 ಹಗಳಂದ್ರೆ ಒಂದು ಕಷ್ಟದ ಕಾಲ, ಸಾರಿ ದುಃಖ ಸಂತೋಷ. ಹಗಳಂದ್ರೆ ಇರುಳು ಅಂದ್ರೆ ದುಃಖದ ಕಾಲ. ನಮ್ಮಲ್ಲಿ ಬರ್ತದೆ ಕಷ್ಟ, ಬರ್ತದೆ ದುಃಖ, ಬರ್ತದೆ. ಅವಾಗ ಧರ್ಮಶಾಸ್ತ್ರದಲ್ಲಿ ನಾವು ಏನ್ ಮಾಡ್ಬೇಕು, ಇವಾಗ ಓದಿ ಓದಿ 35. ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು, ಇದು ಸಂಜೆ ಅಂತ ಕನ್ನಡದಲ್ಲಿ ಬರ್ತದೆ. ಯಾಕೆ ಸಂಜೆ ಅಂತ ಬಂತಂದ್ರೆ, ಟ್ರಾನ್ಸ್ಲೇಷನ್ ಕ್ರಿಯೇಷನ್ ನಲ್ಲಿ ನೋಡುವಾಗ ಎಲ್ಲ ಸಂಜೆ ಸಂಜೆ ಅಂತ ಬರೋದು. ಆದ್ರೆ ಇಂಗ್ಲಿಷ್ ನಲ್ಲಿ ಓದಿ ಆ ವಾಕ್ಯ, ಸ್ಯಾಮ್ಸ್ 35 ದ ನೈಟ್ ಅಂತ ಬರ್ತದೆ ನೋಡಿ. ನೀವು ಅಲ್ಲಿ ಬೈಬಲ್ ನಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಮತ್ತೆ ವೀಪಿಂಗ್ ಮೇ ಎಂಡ್ಯೂರ್ ದ ನೈಟ್. ನೈಟ್ ಅಂದ್ರೆ ಏನ್ ಗೊತ್ತಾ, ದುಃಖ. ಅರ್ಥ ಆಯ್ತಲ್ಲ. ಇವಾಗ ಹಗಳಂದ್ರೆ ಸಂತೋಷ. ಅದಕ್ಕೆ ನಾವು ಇನ್ನೋ ಪಾಠದಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ ನಮ್ಮ ಬ್ರದರ್, ಯಾವುದು ಸೂರ್ಯ ಬೆಳಕಲ್ವಾ, ಅದು ಯೇಸು ಕ್ರಿಸ್ತನು. ಆ ಒಂದು ಕತ್ತಲು ದಾವಿದು ಹೇಳುವಾಗ ಮರಣ ಹೇಳಿದ್ರಲ್ಲ, 23:4 ಕತ್ತಲು ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ದುಃಖ, ಮರಣ. ಅದೇ ಬೆಳಕು ಸಂತೋಷ, ಜೀವ ಇಲ್ವಾ. ಅದಕ್ಕೆ ನಿತ್ಯ ಎಂಬ ಸೂರ್ಯ ಅಂತ ಹೇಳ್ಬಿಟ್ರು ಯಾರಿಗೆ, ಕ್ರಿಸ್ತನಿಗೆ. ಅವಾಗ ನೋಡಿ, ಈ ಒಂದು ದುಃಖದಲ್ಲಿ ಸಂತೋಷದಲ್ಲಿ ನಾವು ಏನ್ ಮಾಡ್ಬೇಕಂತ, ಧ್ಯಾನ ಮಾಡ್ಬೇಕಂತೆ. ಅಂತ ಮನುಷ್ಯನಿಗೆ ಏನಾಗುತ್ತೆ, ಇವಾಗ ಓದ ನೋಡಿ ಕೀರ್ತನೆ 1:3 ಇದೆಲ್ಲ ಮಾಡಿದ್ರೆ ನಾವು ಫಲ ಕೊಡಕ್ಕಾಗುತ್ತೀವಿ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಆ ಬೆಳೆದ ಮರದ ಹಾಗೆ ಇರುವನು. ಅಂತ ಮರವು ತಕ್ಕ ಕಾಲದಲ್ಲಿ, ಇದೇ ಪಾಯಿಂಟ್. ಯಾಕೆ ಸ್ವೀಟ್ ಎಲ್ಲಾ ಫ್ರೂಟ್ಸ್ ಸ್ವೀಟ್ ಬರಲ್ಲ ಅಂದ್ರೆ, ಆ ತಕ್ಕ ಕಾಲದಲ್ಲಿ ಏನಾಗ್ಬೇಕು, ಫಲ ಕೊಟ್ರೆ ಅದು ಸ್ವೀಟ್ ಇರುತ್ತೆ. ಫಲ ಎಲ್ಲ ಕಾಯಿ ಆಗ್ತದೆ, ಫಲ ಆಗುತ್ತೆ, ಅದು ಎಲ್ಲ ಫ್ರೂಟ್ಸ್ ಏನಾಗೋದಿಲ್ಲ, ಸ್ವೀಟ್ ಸಿಕ್ಕೋದಿಲ್ಲ. ಕಾರಣ ಏನಂದ್ರೆ ಟೈಮ್ ಏನಾಗಿರ್ತದೆ, ಅದು ಬಾರ್ ಆಗಿರ್ತದೆ. ಇವಾಗ ಈ 9 ಕ್ಯಾರೆಕ್ಟರ್ ಫ್ರೂಟ್ ಆಫ್ ಸ್ಪಿರಿಟ್ ಅಂದ್ರೆ ನಮ್ಗೆ ಕೊಟ್ಟಿರೋ ಸಮಯ ಇಲ್ವಾ, ಆ ಸಮಯ ತಕ್ಕದಾಗಿ ನಾವು ಏನಾಗ್ಬಿಡ್ಬೇಕು ಈ ಕ್ಯಾರೆಕ್ಟರ್ನ. ಇನ್ನ ಟೈಮ್ ಇದೆ, ಇನ್ನ ಟೈಮ್ ಇದ್ರೆ ಅಂದ್ರೆ ಏನಾಗಲ್ಲ, ನಾವು ಸ್ವೀಟ್ ಫುಲ್ ಆಗಿ ಇರಕ. ಇದೇ ಪಾಯಿಂಟ್ ಅನ್ನ ಹೇಳ್ತಾರೆ, ತಕ್ಕ ಕಾಲದಲ್ಲಿ ನಾವು ಏನಾಗ್ಬೇಕು, ಫಲ ಕೊಡು. ಅವಾಗ ಸ್ವೀಟ್ ಬರೋದೆ, ನೀವು ಯೋಚನೆ ಮಾಡಿ, ನೀವು ನೋಡಿರ್ತೀರ ಈ ಮಾವಿನ ಅಂಗಡಿ ಇದೆಲ್ಲ ನೋಡ್ತಿರಲ್ಲ, ಅಂಗಡಿ ತಗೊಳ್ಳುವಾಗ ಕೆಲವ್ದೆಲ್ಲ ಹಲವಾದ ಆ ಟೈಮ್ ಕರೆಕ್ಟ್ ಟೈಮ್ನಲ್ಲಿ ನೀವು ಬರೋಂತ ಫ್ರೂಟ್ ನೋಡಿ ಚೆನ್ನಾಗಿರ್ತದೆ, ತುಂಬಾ ಟೇಸ್ಟ್ ಇರ್ತದೆ. 1 ಕೆಜಿ ಒಬ್ಬರೇ ತಿನ್ನೋದು ಮಾವಿನಕಾಯಿ ಗೊತ್ತಿದೆಯಲ್ಲ, ಕಟ್ ಮಾಡಿ ಏನ್ ಮಾಡ್ತಾ ಇರ್ತಾರೆ, 1 ಕೆಜಿ ಒಬ್ಬರೇ ತಿನ್ಬಿಡೋದು, ಊಟಕ್ಕೆ, ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ನೈಟ್ ಡಿನ್ನರ್ಗೆ ಇಲ್ವಾ. ನಾವೆಲ್ಲ ತಿಂದಿದ್ದೀವಲ್ವಾ, ಯಾಕೆಂದ್ರೆ ಅದು ಆ ಒಂದು ಸ್ವೀಟ್ನೆಸ್ ಅದ್ನಲ್ಲಿ ಇರ್ತದೆ. ಅದೇ ತರ ಇಡೀ ಲೋಕಕ್ಕೆ ನಾವೇನಾಗ್ತೀವಿ, ಫ್ರೂಟ್ ಆಗಿರ್ತೀವಿ ಅಂದ್ರೆ ಈ 9 ಕ್ಯಾರೆಕ್ಟರ್ಸ್ ನಮ್ಗೆ ಇವಾಗ ಸತ್ಯ ಕೊಟ್ಟಿದ್ ಬಿಟ್ಟಿದ್ದಾರೆ. ಆ ಸತ್ಯದಲ್ಲಿ ನಮ್ಗೆ ಕೊಡೋ ಟೈಮ್ ನಮ್ಗೆ ಗೊತ್ತಿಲ್ಲ, ಎಷ್ಟು ಮಟ್ಟಿಗೆ ಎಷ್ಟು ದಿನ ನಾವು ಇರ್ತೀವಂತ ಇನ್ನ ಟೈಮ್ ಇದೆ ಅಂತ ಏನ್ ಮಾಡೋಕ್ಕಾಗಲ್ಲ.
ಎನ್ನ ಈ ನೈನ್ ಕ್ಯಾರೆಕ್ಟರ್ನ ಹೆಂಗೆ ಡೆವಲಪ್ ಮಾಡೋದು ಅಂತ ಏನು ಮಾಡಬೇಕು? ಬ್ರದರ್ ರಾಜು ಬ್ರದರ್ನ ಬಿಡೋಂಗಿಲ್ಲ ನೀವು. ಅವಾಗ ಮೀಟಿಂಗ್ಸ್ನಲ್ಲಿ ಏನು ಮಾಡಬೇಕು? ಆ ಸ್ಟೇಜಿಗೆ ಈ ಒಂದು ಪಾಠ ತೆಗಿ ಬ್ರದರ್, ಈ ವಿಷಯದಲ್ಲಿ ಏನಾದರೂ ಹೇಳ್ಬಿಡಿ ಬ್ರದರ್, ನಮಗೆಲ್ಲ ಗೊತ್ತಾಗಬೇಕು. ಯಾಕೆಂದರೆ ಈ ಕ್ಯಾರೆಕ್ಟರ್ನ ಬೆಳೆಸೋಕ್ಕೆ, ಸತ್ಯ ವಾಕ್ಯ ಮೂಲಕನೇ ನಾವು ಈ ಕ್ಯಾರೆಕ್ಟರ್ನ ಬೆಳೆಸೋಕ್ಕೆ ಆಗುತ್ತೆ ಹೊರತು ನಮ್ಮ ಸ್ವಂತ ಜ್ಞಾನ, ನಮ್ಮ ಸ್ವಂತ ಸ್ಪಿರಿಟ್, ಸ್ವಂತ ಬಲದಿಂದ ಆಗಲ್ಲ. ಅದಕ್ಕೆ ಫ್ರೂಟ್ ಏನು ಫ್ರೂಟ್ ಅಂದ್ಬಿಟ್ರೆ, ಅಂದರೆ ಸ್ಪಿರಿಟ್ ಆಫ್ ಫ್ರೂಟ್ ಅಂದ್ಬಿಟ್ಟು ದೇವರ ಈ ಗುಣಗಳು. ಪವಿತ್ರಾತ್ಮ ಏನಕ್ಕೆ ನಮಗೆ ಕೊಟ್ಟಿದ್ದಾರಂದ್ರೆ ಈ ಜ್ಞಾನ. ಒಬ್ಬರ ಹತ್ರ ಪವಿತ್ರಾತ್ಮ ಇದೆ ಅಂತ ಹೆಂಗೆ ಕಂಡುಹಿಡಿಯೋದಂದ್ರೆ ಇಂಥ ಗುಣಗಳೆಲ್ಲ ಅವ್ರ ಹತ್ರ ಇರಬೇಕಂತ. ನಮ್ಮ ಹತ್ರ ಹೆಚ್ಚಾಗಿ ಪವಿತ್ರಾತ್ಮ ಇದೆ ಅಂದರೆ ಕಂಡುಹಿಡಿಯೋಕ್ಕೆ ಹೆಂಗೆ ಏನು ಮಾಡೋಣ ಅಂದರೆ ಇಂಥ ಕ್ಯಾರೆಕ್ಟರ್ಗಳು ಇದ್ಬಿಟ್ರೆ ನಾವೇನು ಮಾಡಿಬಿಡ್ಬೋದು? ಇದು ಹೇಳೋದು ಈಸಿ, ಮಾಡೋದು ಕಷ್ಟ. ಆದರೆ ದೇವರಿಂದ ಅದು ತುಂಬ ಈಸಿ. ಅದಕ್ಕೆ ದೇವರು ನಮ್ಗೆ ಏನು ಕೊಟ್ಟಿದ್ದಾರೆ? ಈ ಪವಿತ್ರಾತ್ಮ ಕೊಟ್ಟಿದ್ದಾರೆ. ಸೊ ಆ ಒಂದು ತಕ್ಕ ಕಾಲದಲ್ಲಿ ನಾವು ಫಲ ಕೊಡೋಕ್ಕೇನೆ ದೇವರು ಏನು ಮಾಡಿದ್ದಾರೆ. ಇದನ್ನೇ ಯೋಸೆಫ್ ಲೈಫಲ್ಲಿ ಅವರು 9 ವಿಷಯ ಅವ್ರ ಲೈಫಲ್ಲಿ ನಾವು ನೋಡಿದ್ದೀವಿ. ನೀತಿವಂತರಂತ ನೋಡುವಾಗ ಇದೆಲ್ಲ ಅವ್ರ ಕ್ಯಾರೆಕ್ಟರ್ಸ್. ಈ 9 ಕ್ಯಾರೆಕ್ಟರು ನಮಗೇನು ಮಾಡಿದ್ದಾರೆ, ಒಂದು ಅವರಲ್ಲಿ ಇಟ್ಟು ನಮಗೆ ಒಂದು ಪಾಠವಾಗಿ ಇವತ್ತು ಕೊಟ್ಟಿದ್ದಾರೆ. ಸೊ ಈ ಒಂದು ತಾಳ್ಮೆಯಿಂದ ಕೇಳಿ ನಿಮ್ಮ ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ಈ ಒಂದು ಆಕ್ರೋಶ ಕೊಟ್ಟಿದ್ದ ತಂದೆ ದೇವ್ರಿಗೂ ಮತ್ತು ಕರ್ತನಾದ ಯೇಸು ಸ್ವಾಮಿಗೆ ನಾ ಸ್ತೋತ್ರ ಹೇಳ್ಕೊಂಡು ಈ ಪಾಠವನ್ನ ನಾ ಮುಗಿಸ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಯೋಸೆಫ್ ಇಂದ ಇರೋಂತ ಅನೇಕ ಒಂದು ಪಾಠಗಳನ್ನ ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅದರ. ಸೊ 9 ಒಂದು ಗುಣಲಕ್ಷಣಗಳು. ಸೊ ಇವೆಲ್ಲ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು, ಇದು ಒಂದು ಬೆಳೆಸ್ಕೊಬೇಕು, ಇದನ್ನೆಲ್ಲ ಕಾರ್ಯರೂಪಕ್ಕೆ ಏನ್ ಮಾಡ್ಬೇಕು ನಾವು ತರಬೇಕು ಅದರ. ಸೊ ಮೊದಲೇ ನೋಡ್ಬೇಕಂದ್ರೆ ಅವತ್ತನ್ನ ಇದ್ದಂತ ಒಂದು ಗುಣ ಯಾವ್ದಂದ್ರೆ ಪ್ರೀತಿ ಅದರ. ಸೊ ಎಂತ ವ್ಯಕ್ತಿಯಾರಾಗ್ಲಿ ಅಂತ ಸ್ತ್ರೀನ ಏನ್ ಮಾಡಿರೋರು, ಒಂದು ರಿಜೆಕ್ಟ್ ಮಾಡಿ ತ್ಯಜಿಸ್ಬಿಟ್ಟಿರೋರೇನಾ ಅಲ್ವರ. ಇವಾಗ ಒಬ್ಬ ಹುಡುಗ ಹುಡುಗಿನ ನೋಡ್ತಾನೆ ಅಂತಾರೆ, ಮದುವೆ ಮಾಡ್ಕೊಂತಾರೆ ಅಂದ್ರೆ ಯಾರು ಖಂಡಿತವಾಗೂ ಪ್ರೆಗ್ನೆಂಟ್ ಆಗಿರೋಂತ ಒಂದು ಸ್ತ್ರೀನ ಯಾರು ಏನ್ ಮಾಡ್ಕೊಂಗಲ್ಲ, ಮದುವೆ ಮಾಡ್ಕೊಳಕ್ ಹೋಗಲ್ಲ ಅಲ್ವರ. ಎಂತ ಲವೇ ಮಾಡಿರ್ಲಿ ಆ ಹುಡುಗಿ ಪ್ರೆಗ್ನೆಂಟ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಇಮಿಟ್ ಆಗಿ ಡೈವರ್ಸ್ ಮಾಡ್ಬಿಡ್ತಾರೆ. ಆದ್ರೆ ಯೋಸೆಫ್ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಇರೋಂತ ಒಂದು ಪ್ರೀತಿನ ಏನ್ ಮಾಡ್ತಾರೆ ವ್ಯಕ್ತಪಡಿಸ್ತಾರೆ. ನಾವು 1 ಕೊರಿಂಥ 13 ಅಲ್ಲಿ ಓದ್ತಿರಲ್ಲ ಏನಂತ ನೋಡ್ತೀರಿ ಅಂತಂದ್ರೆ, ಏನ್ರಿ ಪ್ರೀತಿ ಏನ್ ಮಾಡೋದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸೋದಿಲ್ಲ. ಇಟ್ ಇಸ್ ನಾಟ್ ಸೆಲ್ಫಿಶ್, ತನ್ನದೇ ಆಗ್ಬೇಕು ಅಂತಂದ್ಬಿಟ್ಟು ಏನ್ ಮಾಡಕ್ ಹೋಗಲ್ಲ, ಅದನ್ನ ಹುಡ್ಕೋದಿಕ್ ಹೋಗಲ್ಲ. ಅದರಿಂದ ಆ ಗುಣ ಅನ್ನೋಲ್ಲಿ ಏನಾಗಿತ್ತು ಇತ್ತು. ಎರಡನೇದು ನೋಡ್ಬೇಕ್ರೆ ನಂಬಿಕೆ ಅದರ. ಸೊ ಆತನ ಆ ಒಂದು ಸ್ತ್ರೀಯ ಗರ್ಭದಲ್ಲಿರೋದು ಯಾರ ಒಂದು ಆಶೀರ್ವಾದ ಅಂತಂದ್ಬಿಟ್ಟು ಅವ್ನು ತಿಳ್ಕೊಂಡ ಅಂತಂದ್ರೆ ದೇವರ ಒಂದು ಆಶೀರ್ವಾದ ಅದರ. ಸೊ ಅದು ದೇವ ದೂತರು ಬಂದು ಹೇಳ್ಬೇಕಾದ್ರೆ ಆ ದೇವ್ರ ಮಾತಕ್ಕೆ ಏನ್ ಮಾಡ್ತಾನೆ, ಇವನು ಕಿವಿ ಕೊಡ್ತಾನೆ. ಅದರ ವ್ಯವಸ್ಥೆ ಮಾಡಿರ್ತೀನಿ, ಇವಾಗ ನಮ್ಗಾರ ಇದು ಒಂದು ಬೈಬಲ್ ಇದೆ, ಅದರ ಬೈಬಲ್ ಏನೋ ಒಂದು ವಾಕ್ಯ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ, ನಂಬ್ತೀರಿ? ಇದೇ ತರ ನಮ್ಗೆ ಕನ್ಸಲ್ಲಿ ಯಾರೋ ಬಂದು ಹೇಳಿದ್ರೆ ಅಥವಾ ಕಿವಿಲಿ ಏನೋ ಒಂದು ಸೌಂಡ್ ಬಂತು ಅಂದ್ರೆ ನಾವ್ ನಂಬ್ತೀರಾ? ಆ ಕಾಲದಲ್ಲಿ ನಡೆದಿರೋದೆಲ್ಲ ಹಿಂಗಂತೆ. ದೇವದೂತರು ಬಂದು ಮಾತಾಡಿದ್ರೆ ದೇವದೂತರು ಬಂದು ಏನ್ ಮಾಡ್ತಾರೆ, ಮುಂದೆ ಪ್ರತ್ಯಕ್ಷವಾಗಿ ಬಂದು ಮಾತಾಡಿರ್ಬೋದೇನೋ ಅಲ್ವರ. ಆದ್ರೆ ಇವೆಲ್ಲ ವಿಚಾರ ನಂಬಂತದ್ ಈಸಿನಾ ಅಂದ್ರೆ ಪ್ರಾಕ್ಟಿಕಲಿ ಏನಾಗ್ತದೆ ಮನ್ಸಲ್ಲಿ ಏನಾಗ್ತದೆ, ಒಂದು ಗೊಂದಲ ಬಂದೇ ಬರ್ತಲ್ವರ. ಹೇಳಿದ್ರೆ ಮಾತು ಇದು ನಿಜವನೋ ಇಲ್ಲೋ, ಇದು ಕರೆಕ್ಟಾ ಇಲ್ವೋ ಅಂತಂದ್ಬಿಟ್ಟು ಏನಾಗ್ತದೆ ನಮ್ಗೆ ಸಂದೇಹ. ಅದಕ್ಕೆ ಬ್ರದರ್ ಕೂಡ ಎಕ್ಸಾಂಪಲ್ ಕೊಟ್ಟರು ನೋಹದ ಬಗ್ಗೆ. ನೋವಾಗ ಏನ್ ಹೇಳ್ತಾರೆ, ಒಂದ್ ನಾವೇ ಕಟ್ಟು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆಲ್ಲ ವ್ಯವಸ್ಥೆಗಳೆಲ್ಲ ಯಾರು ಮಾಡಿತಾನೆ, ನೋವನೇ ಮಾಡಿತಾನೆ. ಅವನ ಜೊತೆಗೆ 8 ಜನ ಇದ್ರಂತೆ ಗಂಡ್ಮಕ್ಳು, 3 ಜನ ಗಂಡ್ಮಕ್ಳು ಅವನ ಸೊಸೆಯರು ಅಲ್ವರ. ಎಲ್ಲ ಒಟ್ಟಿಗೆ ಸೇರಿ 8 ಜನ ಏನ್ ಮಾಡಾರೆ, ಒಂದ್ ನಾವೇನ್ ಕಟ್ಟಾರೆ, ಈ ಮನೆ ಕಟ್ಬೇಕಾದ್ರೆ 8 ಜನ ಬೇಕಾಗಿತ್ತು, ಅಯ್ಯೋ ಸಾಕಾಗ್ಬಿಟ್ಟಿತ್ತಪ್ಪ ಅಲ್ವರ. ಅದೇ ತರ ವ್ಯವಸ್ಥೆ ಮಾಡ್ರಿ ಇರ್ತೀರಿ, ಒಂದ್ ನಾವೇ ಕಟ್ಬೇಕು ಅಂದ್ರೆ ಏನ್ ಟೆನ್ಷನ್ ಆಗಿರ್ಬೇಕು ಅಲ್ವರ. ಇವ್ ಬ್ರದರ್ ಹೇಳ್ದಲ್ಲ ಮರ ಕಟ್ ಮಾಡೋದೊಂದು ಎಕ್ಸಾಂಪಲ್ಸ್ ಅಲ್ವರ. ಯಾವತ್ತೋ ಒಂದಿನ ಒಂದ್ ಮರ ಕಟ್ ಮಾಡಿ ನೋಡ್ರಿ ಇರ್ತೀರಿ ಅಲ್ವರ. ಎಲ್ಲ ಪ್ರಾಕ್ಟಿಕಲ್ ಆಗಿ ಅಷ್ಟು ಈಸಿ ಅಲ್ಲ. ಆದ್ರೆ ಇವೆಲ್ಲ ಮಾಡಿರೋದು ಏನಂತಂದ್ರೆ ಒಂದು ನಂಬಿಕೆಯ ಒಂದು ಮುಖಾಂತರ ಏನಾಗಿದೆ ಆಗಿರೋಂತ ವಿಚಾರಗಳು ಅಲ್ವರ. ಸೊ ಅಲ್ಲಿ ಏನೋ ಡೌಟ್ ಕಿಟ್ಪಟ್ನ ಅಂತಂದ್ರೆ ಇಲ್ಲ. ಅದಕ್ಕೆ ನಮ್ಮ ಬ್ರದರ್ ಒಬ್ಬರು ಬುಕ್ ಅಲ್ಲಿ ಬರೀಬೇಕು ಹೇಳ್ತಾರೆ, ಏನೇ ಡೌಟ್ ಕೇಮ್ ಇನ್ ನಾಕ್ ದ ಡೋರ್, ಫೇತ್ ಓಪನ್ ದ ಡೋರ್ ಅಂಡ್ ಸೆಡ್ ಇಟ್ ನೋ ಅಂತ. ಅದ ಅರ್ಥ ಆಯ್ತಾ? ಏನಂತಂದ್ರೆ ಸಂದೇಹ ಬಂದು ಬಾಗಿಲು ತಟ್ತಂತೆ, ಅವಾಗ ವಿಶ್ವಾಸ ಬಂದ್ಬಿಟ್ಟು ಡೋರ್ನ ತೆಗ್ಬಿಟ್ಟು ಇಲ್ಲ ಅಂತ ಹೇಳ್ತಂತೆ ಅಲ್ವರ. ಅಂದ್ರೆ ನಮ್ಮ ಮನ್ಸಲ್ಲಿ ಯಾವಾಗ ಬಂದು ತಟ್ಟೋದು ಏನು ಅಂತಂದ್ರೆ ಬರೀ ಸಂದೇಹಗಳು, ಡೌಟು. ಅವಾಗ ನಮ್ಮ ನಂಬಿಕೆ ಏನ್ ಮಾಡ್ಬೇಕು, ಅದಕ್ಕೆ ಉತ್ತರ ಉತ್ತರ ಕೊಡ್ಬೇಕು. ಏನಂತ ಬಾಗಿಲು ತೆಗ್ಬಿಟ್ಟು ಇಲ್ಲ ಅಂತಂದ್ಬಿಟ್ಟು ಅಂದ್ರ. ಸೊ ಆಮೇಲೆ 3ನೇದೇ ನೋಡಿದ್ರಿ, ಸಂತೋಷ ಅಂದ್ರ. ಸೊ ಯೇಸು ಕ್ರಿಸ್ತ ಹುಟ್ಬೇಕಾರೆ ಯಾರಿಗ ಸಂತೋಷ ಆಯ್ತಂತೆ? ದೇವದೂತರಿಗೆ ಸಂತೋಷ. ಏನಕ್ಕೆ ದೇವದೂತರಿಗೆ ಸಂತೋಷ ಆಯ್ತು ಹೇಳಿ?
ನಾವು ನೋಡಲ್ಲ ಲೂಕ 2:10 ನೋಡ್ಬೇಕು, ದೇವದೂತರಿಗೆ ಸಂತೋಷ ಆಯ್ತು ಅಲ್ವರ, ಇಡೀ ಲೋಕಕ್ಕೆ ಸಂತೋಷವನ್ನು ಉಂಟು ಮಾಡುವಂತ ಶುಭ ಸಮಾಚಾರವನ್ನು ತಿಳಿಸಿ ಅಂತ ದೇವದೂತರು ಬಂದು ಸಂತೋಷ ಪಟ್ರು. ಯಾಕೆ ಯಾಕೆ ದೂತರು ಸಂತೋಷ ಪಟ್ರು ಹೇಳ್ರಿ, ಥಿಂಕ್ ಮಾಡಿ. ನಮ್ಮ ಬ್ರದರ್ ಬರಿಬೇಕ ಬರೀತಾರೆ, ಏನಕ್ಕೆ ಸಂತೋಷ ಪಟ್ರು ಅಂದ್ರೆ, ಯೇಸು ಕ್ರಿಸ್ತು ಫಸ್ಟ್ ಎಲ್ಲಿದ್ರು, ಆಮೇಲೆ ಎಲ್ಲಿದ್ರು, ಭೂಲೋಕದಲ್ಲಿ. ಸೊ ಪರಲೋಕ ಬಿಟ್ಟಿದ ತಕ್ಷಣ ಭೂಲೋಕಕ್ಕೆ ಹಂಗೆ ಟಕ್ ಅಂತ ಬಂದು ಕಾಣಿಸ್ಕೊಂಡ್ಬಿಟ್ರ? ಹಾ, ಎಷ್ಟು ತಿಂಗಳಿದ್ರು ಮಿಸ್ಸಿಂಗ್? ಅದ್ರ ಯೇಸು ಕ್ರಿಸ್ತು ಎಲ್ಲವರೇ 9 months ಎಲ್ಲಿಲ್ಲ, ಪರಲೋಕದಲ್ಲಿ ಇಲ್ಲ, ಎಲ್ಲವರೇ ತಾಯಿ ಗರ್ಭದಲ್ಲೇ ಅವ್ರೆ. ಅರೆ ನೆಕ್ಸ್ಟ್ ಕಾಣಿಸಿದೆ ಎಲ್ಲಿ ಅಂತೆ, ಹುಟ್ಟಿದ್ಮೇಲೆ ಅವ್ರು ಏನ್ ಸಂತೋಷ ಆಗಿರ್ತಾರ ಅಲ್ರ. ಯೋಚನೆ ಮಾಡಿ, ಯೇಸು ಕ್ರಿಸ್ತು ನೋಡಕ್ ಹೆಂಗಿರ್ತಾರಪ್ಪ, ಎಕ್ಸಾಂಪಲ್ ಥಿಂಕ್ ಮಾಡ್ಬೇಕಾರೆ ಖಂಡಿತವಾಗೂ ತುಂಬಾ ಸುಂದರವಾಗಿ ಏನಾಗಿರ್ತಾರೆ ಇರ್ತಾರೆ. ಬೈಬಲ್ ನಲ್ಲಿ ಸುಂದರವಾಗಿರೋ ಮಕ್ಳುಗಳು ಯಾರ ಇದಾರ? ಯಾರು? ಮೋಶೆ. ಅವ್ರ ಅಮ್ಮ, ಅವ್ರ ಮಗ ಎಷ್ಟು ಸುಂದರವಾಗಿದ್ದ ಅಂದ್ರೆ, ಆ ಮಗನ ಸಾಯಿಸೋದಕ್ಕೆ ಏನಾಗಿಲ್ಲ, ತಾಯಿಗೆ ಮನ್ಸೇ ಬಂದಿಲ್ಲ ಅಲ್ವರ. ಫಾರೋ ಏನ್ ಮಾಡ್ತಾಳೆ, ಅವಳ ತಂಗಿ ಆ ಸಮುದ್ರದಲ್ಲಿ ನೀರ್ ಹತ್ರ ಸ್ನಾನ ಮಾಡ್ತಿರ್ಬೇಕಾರೆ ಆ ಕೂಸನ್ ನೋಡ್ಬಿಟ್ಟು, ಸಾಮಾನ್ಯವಾಗಿ ಏನ್ ಮಾಡ್ತೀರಿ, ಇದು ಈ ಒಂದೇ ಕೂಸ, ಎಷ್ಟೋ ಕೂಸ್ಗಳು ಬಂದಿತ್ತ ಬಿಡಿ ಬುಟ್ಟಿಯಲ್ಲಿ ಅದ್ರ. ಆದ್ರೆ ಈ ಕೂಸನ್ ನೋಡ್ಬಿಟ್ಟು ಅವಳಿಗೇನಾಗಿಲ್ಲ, ಸಾಯಿಸಕ್ಕೆ ಮನ್ಸ್ ಬಂದಿಲ್ಲ ಅಲ್ವರ. ಮೋಸನ್ ಏನ್ ಮಾಡ್ತಾರೆ, ಎತ್ಕೊಂತಾರ ಅದರ, ಎಷ್ಟೋ ಒಂದ್ ಮುದ್ದಾಗಿ ಏನ್ ಮಾಡ್ತಾರೆ ಮೋಸನ ಸಾಕ್ತದ್ರ. ಆಮೇಲೆ ಡೇವಿಡ್ ಹೆಂಗಿದ್ದಂತೆ, ಹಾ ಅಲ್ರ, ಟೊಮೆಟೊ ಇದ್ದಂಗಿದ್ದಂತೆ ಬೈಬಲ್ ಹೇಳ್ತಿಲ್ಲ, ಇವಾಸ್ ರೂಢಿ ಅಂತ ಅಂತ ಅಲ್ವರ. ಆಮೇಲೆ ಸೌಲು ವಾಸ್ ಬ್ಯೂಟಿಫುಲ್ ಅಲ್ವರ. ಆಮೇಲೆ ಅಬ್ಸಲೋಮ್ ಅಂತ, ತಲೆಯಿಂದ ಹಿಡಿದ ಕಾಲವರೆಗೂ ಒಂದ್ ಸ್ಕ್ರಾಚ್ ಇಲ್ವಂತೆ, ಮಗು ಹುಟ್ಟಬೇಕಾದ್ರೆ ಹಂಗೆ ಸ್ಕ್ರಾಚಸ್ ಆಗಿ ಹುಟ್ಟಿರ್ತದೆ. ಆದ್ರೆ ರೋಡಲ್ಲಿ ಎದ್ದಿ ಬುದ್ದಿ ಆಟ ಆಡ್ತಾ ಇರ್ಬೇಕಾದ್ರೆ ಏನಾಗ್ಬಿಡ್ತದೆ ಅಲ್ವರ, ಏನ್ರಿ ಮೈಯೆಲ್ಲ ಏಟು ಉಂಟಂಗ್ ಇರೋದಿಲ್ಲ ಬಿಡ್ತೀನಿ. ಆದ್ರೆ ಅಬ್ಸಲೋಮ್ ಹೆಂಗಿದ್ದಂತೆ, ಅಷ್ಟು ಅಂದವಾಗೆ ಇದ್ದಂತೆ. ಇವರೇ ಹಿಂಗಿದ್ದಿರ್ಬೇಕ್ರೆ ನಮ್ಮ ರಕ್ಷಕನು ಅದರ ತಂದೆಯ ದೇವರ ಒಂದು ಕೃಪೆಯಿಂದ ಹುಟ್ಟಿರೋಂತ ವ್ಯಕ್ತಿ ಆಗಿರ್ಬೇಕ್ರೆ ಅವ್ರ ಹೆಂಗಿರ್ಬೇಕು, ಎಲ್ಲರಕ್ಕಿಂತ ಸೂಪರ್. ಬೈಬಲ್ ನೋಡಿ ಅವ್ರ ಬಗ್ಗೆ ಒಂದು ವಾಕ್ಯ ಹೇಳ್ತಾರೆ, ವಾಕ್ಯ ಓದ್ಬಿಡೋಣ. ಪರಮಗೀತೆ 5:9 ಪರಮಗೀತೆ 5:9 ಸ್ತ್ರೀರತ್ನವೇ, ಇತರರ ಕಾಂತನಿಗಿಂತ ನಿನ್ನ ಕಾಂತನ ವಿಶೇಷತೆ ಏನು? ನೋಡ್ರ, ಎಲ್ಲಾ ಒಂದು ಕಾಂತಗಳಿಗಿಂತ ಏನಪ್ಪ ನಿಮ್ಮ ಕಾಂತನ ಸ್ಪೆಷಾಲಿಟಿ ಏನು ಅಂತ ಕೇಳ್ತಾರೆ. ನಮ್ಮಿಂದ ನೀನು ಹೀಗೆ ಪ್ರಮಾಣ ಮಾಡಿಸುವುದಕ್ಕೆ ಇತರರ ಕಾಂತನಿಗಿಂತ ನಿನ್ನ ಕಾಂತನ ವಿಷಯ ಅತಿಶಯವೇನು? ನನ್ನ ನಲ್ಲನು ತೇಜೋಮಯವಾದ ಕೆಂಪು ಬಣ್ಣ ಉಳ್ಳವನು, ಅವನು 10,000 ಜನರಲ್ಲಿ ಧ್ವಜಪ್ರಾಯನು. 10,000 ಜನರಲ್ಲಿ ಅಂತೆ ಧ್ವಜಪ್ರಾಯನು. ಇದು ಕ್ರೈಸ್ಟ್ ಬಗ್ಗೆ ಹೇಳುದು, ದೇವ್ರ ಚಿತ್ತ ಇದ್ರೆ ಇದು ಯಾವತ್ತರ ನೋಡೋಣ. ಪರಮಗೀತೆ 5:5 ಕ್ರೈಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದ್ ಹೇಳ್ತಾರೆ, ಈಸ್ ಒನ್ ಆಲ್ ಟುಗೆದರ್ ಲವ್ಲಿ, ದ ಚೀಫೆಸ್ಟ್ ಅಮಂಗ್ 10,000 ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಎಲ್ಲಾ ಒಂದ್ ಇದ್ರಲ್ಲಿ ಅತೀವಾಗಿರೋಂತ ಮನೋಹರನ್ ಯಾರಂತೆ, ಯೇಸು ಪ್ರಭು. ಅದರ ಹಂಗಿರ್ಬೇಕಾರೆ ಹೆಂಗಿರ್ಬೇಕು ಸಂತೋಷ, ಈಸಾ ಕುಟ್ಬೇಕಾರೆ ಯಾರಕ್ ಸಂತೋಷ ಅಂತೆ. ಅವ್ರ ಅಪ್ಪ ಅಮ್ಮ ನಗದ್ ನಿಂತೇ ಇರಲ್ಲ ಬಿಡ್ರಿ, ಅದಕ್ಕೆ ಯೇಸು ಏನ್ ತಿಟ್ಬಿಟ್ರ ನಗು ಅಂತಾನೆ ಇಟ್ಬಿಟ್ರ. ಈಸಾಕ್ ಅನ್ನೋ ಪದ ಅರ್ಥ ಏನೋ ನಗು ಅಲ್ವರ. ಅದಕ್ಕೆ ಅವ್ರೇ ಹೆಂಗಿದ್ದಿರ್ಬೇಕಾರೆ, ಇವ್ರಿಗೆಲ್ಲ ಆಂಟಿ ಟೈಪ್ ಆಗಿರೋಂತ ಜೀಸಸ್ ಕ್ರಿಸ್ಟ್ ಹೆಂಗಿದ್ದಿರ್ಬೇಕು, ಖಂಡಿತವಾಗ ಅವ್ರಿಗೆಲ್ಲ ಏನಾಗಿರ್ಬೇಕು, ಸಂತೋಷ ಆಗಿರ್ಬೇಕು ಅಲ್ವರ. ಆಮೇಲೆ 4th point ಏನ್ ನೋಡಿದ್ರಿ, ಏನ್ರಿ ಅವ್ರ ಇದ್ದಂತ ದೀರ್ಘ ಒಂದು ಶಾಂತಿ ಅಲ್ವರ. ಏನ್ರಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾರೆ, ಎಲ್ಗೋದ್ರು ಐಗುಪ್ತ ದೇಶಕ್ಕೆ ಹೋದ್ರು ಅಲ್ವರ. ಇವಾಗ ನಮ್ಗೆಲ್ಲ ಸೌಕರ್ಯಗಳಿದ್ರು ಒಂದ್ ಊರಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀರಿ, ಸಾವಿರ ಸರಿ ಥಿಂಕ್ ಮಾಡ್ತೀರಿ, ಬತ್ತೀನಿ ಬತ್ತೀನಿ ಅಂತ ಮಾಡಿ ಕೊನೆಗೆ ಏನ್ ಮಾಡ್ತೀರಿ, ಹೋಗೋದೇ ಇಲ್ಲ ಅಲ್ವರ. ಯಾಕೆ ಅಂದ್ರೆ ಒಂದು ಪ್ರಯಾಣ ಮಾಡ್ಬೇಕು ಅಷ್ಟೊಂದು ಹಿಂದೆ ಮುಂದೆ ಏನ್ ಮಾಡ್ತೀರಿ. ಆ ಕಾಲದಲ್ಲಿ ಏನ್ ಮಾಡಿದ್ರೆ ಅಂತಂದ್ರೆ, ಏನ್ರಿ ಅಷ್ಟೊಂದು ರಿಸ್ಕ್ ತಗೊಂಡು ಏನ್ ಮಾಡಿದ್ರೆ ಅವ್ರ ಕೆಲಸಗಳನ್ನ ಮಾಡಿದ. ಅಪೋಸ್ಟಲ್ ಪೌಲ್ ಹೇಳ್ತಲ್ಲ ತನ್ನ ಪ್ರಯಾಣಗಳನ್ನ, ಎಷ್ಟು ಸತಿ ಪ್ರಯಾಣ ಮಾಡ್ದಂತೆ, ಅಲ್ವರ 3 times ಹೋಗ್ತಾ ಅಂತ ಅಡುಗೆನ ಬಿಡ್ತು, ಹೊಡೆದೋಗ್ಬಿಡ್ತು ಅಲ್ವರ. ಸಮುದ್ರದಲ್ಲಿ ರಾತ್ರಿ ಹಗಲು ಏನ್ ಮಾಡಿದ್ರೆ ಕಾಲಗಳನ್ನ ಕಳೆದ್ರೆ, ಕಳ್ಳರುಗಳ ಒಂದು ಕಾಟ ಅಂತೆ. ನಮ್ಗಂತ ಆತರ ಏನು ಮಾಡಿಲ್ಲ, ಯಾವ್ದು ಕೊಟ್ಟಿಲ್ಲ ನಮ್ಗೇನ್ ಮಾಡ್ರೆ, ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ಬೋದು. ಆತರ ಏನ್ ಮಾಡೋದು ಇವಾಗ ಕಾಲದಲ್ಲಿ ಕೊಟ್ಟಿರ್ಬೇಕಾರೆ ನಾವು, ಆದ್ರೂ ಕೂಡ ಏನ್ ಮಾಡ್ತೀರಿ ಹಿಂದೆ ಮುಂದೆ. ಬೈಬಲ್ ಹೇಳ್ತಾರೆ ಎಣ ಹೆಲ್ದಿ ಎಲ್ಲಿರ್ತದೋ ಅಲ್ಲಿ ಹದ್ದುಗಳು, ನಾವು ಹದ್ದುಗಳಾದ್ರಂದ್ರೆ ಏನ್ತಾರೆ ಸತ್ಯಕ್ಕಾಗಿ ಏನ್ ಬೇಕೋ ರಿಸ್ಕ್ ತಗೊಳಕ್ಕೆ ರೆಡಿ ಆಗಿರ್ಬೇಕು. ಅಂದ್ರ 3rd ಏನು ಅಂತಂದ್ರೆ, ಸರಿ 4th ಆಯ್ತು, 5th. 5th ಏನಂದ್ರೆ ಜೆಂಟಲ್ನೆಸ್ ಅದರ. ಜೆಂಟಲ್ನೆಸ್ ಅಂದ್ರೆ ಅವ್ರ ಮಗನ್ನ ಅದರ ಯೋಸೆಫ್ ಯೇಸು ಕ್ರಿಸ್ತನ ಬೆಳೆಸ್ಬೇಕಾರೆ ಲೌಕಿಕ ಜ್ಞಾನ ಏನ್ ಮಾಡಕ್ ಹೋಗಿಲ್ಲ, ಕೊಟ್ಟೆ ಏನ್ ಮಾಡಕ್ ಹೋಗಿಲ್ಲ, ಬೆಳ್ಸಕ್ ಹೋಗಿಲ್ಲ ಅಲ್ವರ. ಯಾಕಂದ್ರೆ ಒಂದು ಸದ್ಭಕ್ತನಾಗಿರಂತ ಒಂದು ಒಂದು ಮಗು ಅದರ, ಇದ್ರ ತಂದೆಯ ದೇವರನ್ನು ಪವಿತ್ರಾತ್ಮನ ಹುಟ್ಟಿರೋದ್ರೆ ಲೋಕ ರಕ್ಷಕನ ಹುಟ್ಟಿರ್ಬೇಕಾರೆ ಒಂದು ನ್ಯಾಯ ಪ್ರಮಾಣಿಗೆ ಒಂದು ಅಧೀನರಾಗಿರತ್ರ ಏನ್ ಮಾಡವ್ರೆ, ಒಂದು ಬೆಳ್ಸವ್ರೆ ಬ್ಯೂಟಿಫುಲ್ ಆಗಿ ಅಂದ್ರ. ಆಮೇಲೆ 6th ಏನ್ ನೋಡಿದ್ರೆ ಕಾರ್ಪೆಂಟರ್ ಅಂದ್ರ, ಕಾರ್ಪೆಂಟರ್ ಕೆಲಸ. ಯೇಸು ಕ್ರಿಸ್ತು ಯಾವತ್ತರ ಬಂದ್ಬಿಟ್ಟು
ಕಾರ್ಪೆಂಟರ್ ಕೆಲಸ ಮಾಡೋಕೆ ಯಾವತ್ತು ಗುಣಗುಟ್ಟು ಮಾಡಿರೋದು ರೆಕಾರ್ಡ್ ಇಲ್ಲ, ಆದರೂ ಕೂಡ ನಾವು ಖಂಡಿತವಾಗೂ ನಾವು ಅದರಲ್ಲಿ ಇನ್ನೊಂದು ಮಾತೇ ಹೇಳಂಗಿಲ್ಲ ಬಿಡ್ರಿ. ಯಾಕೆ ನಾವು ಹೀಬ್ರೂಸ್ 2:10 ಅಲ್ಲಿ ಏನ್ ನೋಡ್ತೀರಿ, ಪಟ್ಟಂತ ಒಂದು ಕಷ್ಟಗಳ ಮುಖಾಂತರ ಬಾಧೆಗಳ ಮುಖಾಂತರ ಅವ್ರು ಏನ್ ಕಲ್ತ್ಕೊಂಡಿರುತ್ತೆ, ವಿಧೇಯತೆ ಕಲ್ತ್ಕೊಂಡ್ರೆ ಅಂತ ನೋಡ್ತೀರಿ ಅದರ. ಸೊ ವಿಧೇಯತೆನೆ ಅಲ್ಲೇ ಕಲ್ತಿರ್ಬೇಕಾದ್ರೆ ದೇವ್ರು ಕೊಟ್ಟಂತ ಎಕ್ಸ್ಪೀರಿಯನ್ಸ್ ಇಂದ ಖಂಡಿತವಾಗ ಇದಕ್ಕಿಂತ ಮುಂಚೆ ಕೂಡ ಅವ್ರು ಖಂಡಿತ ಗೊಂಡ್ಗುಟ್ಟಿರಂತ ವಿಚಾರ ನಾವು ಯಾವತ್ತು ಇದು ಮಾಡಕ್ಕೋಲ್ಲ, ನೋಡಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಆಮೇಲೆ ಆರನೇದು ಏಳನೇದೇ ನೋಡಿದ್ರಿ, ಸೆಲ್ಫ್ ಕಂಟ್ರೋಲ್ ಅಲ್ವರ. ಸೊ ಮದುವೆ ಆಗಿದ್ಮೇಲೆ ಕೂಡ ಆ ಸ್ತ್ರೀನ ಏನ್ ಮಾಡಕ್ಕೋಲ್ಲ, ಹರಿಕೆ ಹೋಗಿಲ್ಲ. ಬೈಬಲ್ ನೋಡ್ಬೇಕಾರೆ ದಾವಿದ್ ಸುಮ್ಮನೆ ಮೇಡ ವಾಕಿಂಗ್ ಮಾಡ್ತಾ ಇದ್ದಾನೆ, ಪಕ್ಕ ಮನೆ ಹೆಂಡತಿ ಮನೆ ಏನ್ ಮಾಡ್ತಾನೆ, ದೃಷ್ಟಿ ಹಾಕ್ಬಿಟ್ಟು ಆ ಹೆಂಡತಿನೇ ಮದುವೆ ಮಾಡ್ಕೊಂಬಿಟ್ಟು. ಆದ್ರೆ ಇಲ್ಲಿ ಕ್ರೈಸ್ಟಿಗೆ ನೋಡ್ಬೇಕಾರೆ ಆ ತರ ಒಂದು ದುರ್ಗುಣಗಳು ಯಾವುದು ಇರ್ಲಿಲ್ಲ ಅಲ್ವರ. ಸಾರಿ, ಜೋಸೆಫ್ಗೆ ನೋಡ್ಬೇಕಾರೆ ಅದರ ಇದು ವಂಡರ್ಫುಲ್ ಕ್ಯಾರೆಕ್ಟರ್. ಆಮೇಲೆ ಎಂಟನೇದ್ ಏನ್ ನೋಡ್ತೀರಿ ಅಂತಂದ್ರೆ, ಏನ್ರಿ ಒಂದ್ ಸಮಾಧಾನ, ಮನೇಲಿ ಒಬ್ರು ಮಕ್ಳಿದ್ರೇನೆ ಸಮಾಧಾನ ಇರಲ್ಲ, ಮನೆ ತುಂಬಾ ಮಕ್ಳು ಅಂತಂದ್ರೆ ಇವ್ರಿಗೆ ಜನ ಮಕ್ಳಿದ್ರು ಜೋಸೆಫ್ಗೆ, ಯೇಸು ಕ್ರಿಸ್ತು ಬಿಟ್ಟು ನಾಲ್ಕು ಜನ ಗಂಡ್ಮಕ್ಳು, ಆಮೇಲೆ ಮತ್ತು ಸ್ವಲ್ಪ ಜನ ಹೆಣ್ಮಕ್ಳು. ಹೆಣ್ಮಕ್ಳು ನನ್ ಗೊತ್ತಿಗೆ ಇಬ್ರು ಇರ್ಬೇಕಾರೆ, ಮೋಸ್ಟ್ ಇಬ್ರು ಹೆಣ್ಮಕ್ಳು ಇರ್ಬೋದೇನ ಅಲ್ವರ. ಸೊ ಟೋಟಲ್ ಆಗಿ ಇವ್ರನ್ನೆಲ್ಲಾನು ಸ್ಯಾಟಿಸ್ಫೈ ಮಾಡಿ ಕುಟುಂಬನ ನಡೆಸ್ಬೇಕು ಅಂತಂದ್ರೆ ಏನ್ ಟೆನ್ಷನ್, ಆದ್ರೂ ಕೂಡ ನೋಡ್ಬೇಕಾದ್ರೆ ಏನ್ರಿ ಒಂದ್ ಸಮಾಧಾನವಾಗಿ ನಡೆಸಿದಂತ ವಿಚಾರ ನೋಡ್ತಿದ್ರ. ಕೊನೆದಾಗ ಒಂಬತ್ತನೇದ ಏನ್ ನೋಡ್ತೀವಿ ಅಂದ್ರೆ, ಅದ್ನಂತ ಒಂದು ಒಳ್ಳೆತನ ಅಲ್ವರ. ಸೊ ನೋಡ್ಬೇಕ್ರೆ ದೇವರು ಯಾರಿಗೋಸ್ಕರ ಬಂದಿರೋದಂದ್ರೆ ಪಾಪಿಗಳಿಗೋಸ್ಕರನೇನಾಗಿರುತ್ತೆ ಅಲ್ಲಿ ಅಲ್ಲಿ ಬಂದಿರೋದು. ಸೊ ಇವೆಲ್ಲ ಗುಣಗಳು ಯೋಸೆಫ್ ಅಲ್ಲಿ ಹೆಂಗಿತ್ತೋ ಇದೇ ತರ ಯಾರಲ್ಲಿ ಇರ್ಬೇಕು ಅಂತಂದ್ರೆ ದೇವ್ರ ಹಾಕೊಂಡು ತಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ಏನಾಗಿರ್ಬೇಕು, ಈ ಗುಣಗಳು ಇರ್ಬೇಕು ಅಲ್ವರ. ಅದೇ ಬ್ರದರ್ ಹೇಳ್ದಂಗೆ ಇವೆಲ್ಲ ಬೆಳ್ಸ್ಕೊಳೋದೇನ್ರಿ ತುಂಬಾ ಕಷ್ಟ. ಹೆಂಗೆ ಒಂದು ಗಿಡದಲ್ಲಿ ಏನ್ರಿ ಅದು ಬಿತ್ತನೆ ಮಾಡಿದ ಮೇಲೆ ಅದು ಬೆಳೆದಿ ಅದರಲ್ಲಿ ಒಂದು ಹೂ ಬಿಟ್ಟು ಅದರ ಏನ್ರಿ ಆಮೇಲೆ ಅದು ಒಂದು ಕಾಯಾಗಿ ಆಮೇಲೆ ಏನ್ರಿ ಅದು ಹಣ್ಣಾಗೋದು ತುಂಬಾ ಕಷ್ಟ. ಅದು ಇಮ್ಮಿಟ್ ಏನ ಆಗಂತ ಕೆಲಸಗಳಲ್ಲ ಅದರ, ತುಂಬಾ ಒಂದು ಏನ್ರಿ ದಿನ ವೆಯ್ಟ್ ಮಾಡ್ಬೇಕು ಅದರ. ಅದೇ ತರ ಇದು ಬೆಳೆಯಂತ ಒಂದು ಪ್ರೊಸೆಸ್ ಇತ್ತು ಅಂದ್ರೆ ಏನಾಗೋದು ನಮ್ಮಲ್ಲಿ ಇವೆಲ್ಲ ಆಗೋದು ಅದರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಕ್ಕೆ ಇದ್ರಲ್ಲಿ ಇನ್ನೊಂದು ಏನಪ್ಪ ನಾವು ನೋಡ್ಬೇಕು ಅಂತಂದ್ರೆ, ಇದರಲ್ಲಿ ಇವರೆಲ್ಲ ಏನಾಗುತ್ತೆ ತುಂಬಾ ಸಂತೋಷವಾಗಿ ದೇವ್ರು ಕೊಟ್ಟಂತ ಒಂದು ಕಾರ್ಯಗಳನ್ನ ಮಾಡುದು ಅನುಭವಿಸೋದು ಅದರ. ನಮ್ಮ ಬೈಬಲ್ ಕೂಡ ಅದೇ ತರ ನೋಡ್ಬೇಕಾರೆ ಮೋಸೆ ಬಗ್ಗೆ ಒಂದು ವಾಕ್ಯ ಓದೋಣ, ಹೀಬ್ರೂಸ್ 11 ನಾವು ನಮ್ಮ ಒಂದು ಸಂತೋಷ ಯಾವ್ದ್ರಲ್ಲಿರ್ಬೇಕು ಅಂತ ಹೇಳ್ತಾರೆ ನೋಡಿ. ಮತ್ತೆ 11 ವಚನ 24 ಮತ್ತೆ 25 ಮತ್ತೆ 26 Matthew 11:24 ಓದ್ರಿ. ಸಾರಿ ಮ್ಯಾಥ್ಯೂ ಅಂತೀನಿ, ಸಾರಿ ಹೀಬ್ರೂಸ್ 11 11:24 ಅಷ್ಟೇ. ಅವನನ್ನು 3 ಬಚ್ಚಿಟ್ಟರು. ಮೋಶೆಯು ದೊಡ್ಡವನಾದ ಮೇಲೆ ಫರೋನ ಕುಮಾರ್ತೆಯ ಮಗನೇ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದ. ನಂಬಿಕೆಯಿಂದ ನೋಡಿ, ಯಾವಾಗಂತ ಅವನು ಫರೋನ ಮಗನಂತ ಹೇಳ್ಕೊಳ್ಳೋದು ಬೇಡ ಅಂತ ಹೇಳ್ತಾನೆ. ಯಾವಾಗಂತೆ ದೊಡ್ಡನಾಗಿದ್ಮೇಲೆ ಸಾಮಾನ್ಯವಾಗಿ ಹುಡುಗರೆಲ್ಲ ಏನ್ತಾರೆ, ಹುಡುಗರಾಗ್ಲಿ ಯಾರ ಮಕ್ಕಳಾಗ್ಲಿ ಒಂದು ಪ್ರಜ್ಞೆ ಬರೋ ತನಕ ಹೆಂಗ್ ಮಾಡ್ತಾರೆ, ಏನ್ ಬೇಕಾರೋ ಒಂದು ಇದ್ ಮಾಡ್ತಾರೆ. ಅದೇ ಪ್ರಜ್ಞೆ ಬಂದ್ಮೇಲೆ ಯಾವ್ದಕ್ ಮುಖ್ಯತ್ವ ಕೊಡ್ತಾರೆ, ತಂದೆ ತಾಯಿಗಳು. ಆಮೇಲೆ ಯಾವ್ದಕ್ ಮುಖ್ಯತ್ವ ಕೊಡ್ತಾನೆ, ದುಡ್ಡು ಮಾಡೋದು, ಎಜುಕೇಶನ್ ಮಾಡೋದು. ಇವನು ಯಾವ ಪೊಸಿಷನ್ ಇದ್ದ ಅಂತಂದ್ರೆ ನೆಕ್ಸ್ಟ್ ಫ್ಯೂಚರ್ ಫೇರೋ ಯಾರು, ಇವನೇ ಆಗೋನ ಅದನ್ನ ಯೋಚನೆ ಮಾಡಿ. ಅಂದ್ರೆ ಎಲ್ಲಾ ಸೌಕರ್ಯಗಳಿದೆ, ಆದ್ರೆ ಮೆಚುರಿಟಿಗೆ ಬಂದ್ಮೇಲೆ ಏನಪ್ಪ ಡಿಸಿಷನ್ ತಗೊಂಡ ಅಂತಂದ್ರೆ, ನಾನು ರಾಜನ ಮಗನಲ್ಲ ಅಂತ ಹೇಳ್ಕೊಂಡು ಯಾರ ಪೊಸಿಷನ್ ಬಿಡ್ತಾರ. ಎಲ್ಲ ಮೆಚುರಿಟಿ ಆದ್ಮೇಲೆ ಏನ್ ಮಾಡ್ತಾರೆ, ದೊಡ್ಡ ಹೈ ಲೆವೆಲ್ಗೆ ಹೋಗಕ್ಕೆ ಯೋಚನೆ ಮಾಡಿದ್ರೆ ಮೋಸಸ್ ತಗೊಂಡ ಡಿಸಿಷನ್ ಏನಂತಂದ್ರೆ, ಅದೆಲ್ಲ ನಾನು ಬೇಡ. ಯಾವ್ದಲ್ಲಿ ಸಂತೋಷ ಪಡ್ತಂತೆ ನೋಡಿ, ಇವನು ಹೇಳ್ತಾರೆ 25th verse. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸಿದೇ ಒಳ್ಳೇದು. ಒಳ್ಳೇದು ಸ್ವಲ್ಪ ಕಾಲ ಏನ್ರಿ ಸುಖ ಭೋಗಗಳು ಪಾಪಗಳನ್ನು ಅನುಭವಿಸೋದಕ್ಕಿಂತ, ಹಂಗಾರೆ ಏನೈತೆ ಅರಮನೆಯಲ್ಲ ಇಂಥದೇ ಇರೋದು ಅಲ್ಲ, ಅದಕ್ಕಿಂತ ದೇವ್ರ ಜನ ಜೊತೆಗೆ ಏನ್ರಿ ಒಂದು ಕಷ್ಟ ಸಂಕಟಗಳು ಅನುಭವಿಸೋದು ಬೆಟರ್. ಇವಾಗ ನಾವು ತಗೊಂಡ ಡಿಸಿಷನ್ಗಳು ಹೆಂಗಿರ್ತದೆ ಅಲ್ಲ, ಕಷ್ಟ ಸಂಕಟಗಳು ದೇವ್ರ ಮಕ್ಳ ಜೊತೆಗೆ ಅನುಭವಿಸೋ ಗಡಿಯಾಗಿರ್ತಾರೆ, ಅಥವಾ ಲೋಕ ಜನಗಳಿರ್ತಾರೆ ಎಂಜಾಯ್ ಮಾಡೋಕೆ ಸಂತೋಷವಾಗಿರಕ್ ನಾವು ಡಿಸಿಷನ್ ತಗೊಂತಾರ. ನಮ್ಮ ನಿರ್ಧಾರಗಳು ಹೆಂಗಿರ್ತಾರೆ ಅಂದ್ರೆ, ನಾವು ಕೀರ್ತನೆ ಒಂದೊಂದ್ರೆ ಹೇಳ್ತಾರಲ್ಲ, ಹಗಲಿರಲು ದೇವ್ರ ವಾಕ್ಯದಲ್ಲಿ ಧ್ಯಾನ ಮಾಡಂತ ಮನುಷ್ಯನು ಮಾರ್ಗದಲ್ಲಿ ನಿಂತುಕೊಳ್ಳದೆ ಆಮೇಲೆ ದುಷ್ಟರ ಆಲೋಚನೆ ಅಂತ ನಡೆಯದೆ ಅಲ್ವರ. ಯಾರು ದುಷ್ಟರು ಹೇಳದಲ್ ಬರ್ತಾರೆ ಇಬ್ರು ಜನ ಅಲ್ವರ, ಲೋಕ್ತಾರವರೆಲ್ಲ ಎಲ್ಲ ಯಾರು ಅವ್ರಲ್ಲಿ ಇರೋದಲ್ಲಿ ಆ ಸ್ಪಿರಿಟ್ ದುರಾತ್ಮನೆ ನಡೀತಾರೆ. ಅವಾಗ ಅವ್ರ ಆಲೋಚನೆ ಅಂತಕ್ಕಂತ ನಾನ್ ನೋಡಿದ್ರೆ ಏನಾಯ್ತದೆ, ನಾವೇನಾಯ್ತೀರಿ ಅಲ್ವರ, ಅದಕ್ಕೆ ಅವ್ರ ಆಲೋಚನೆ ಅಂತ ನಡೆಯದೆ ಅಲ್ವರ. ರಜಾ ಗೀಜ ಬಂತು ಅಂದ್ರೆ ಬಾ ಅಲ್ಲಿ ಹೋಗೋಣ, ಪಿಕ್ನಿಕ್ ಹೋಗೋಣ, ಟೂರ್ ಹೋಗೋಣ, ಊರೆಲ್ಲ ಸುತ್ತಾಕೊಂಡ್ ಬರೋಣ ಅಂತ ಯಾರು ಹೇಳೋದು. ದುರಾತ್ಮ ಹೇಳೋದು, ಸೇತಾನ ಏನ್ ಹೇಳ್ತಾನೆ ಅಂತ ಬೈಬಲ್ ಹೇಳ್ತಾರಲ್ಲ, ಜೋಬ್ ಕೇಳ್ತಾರಲ್ಲ, ಏನಪ್ಪ ಯೋಗನ ಪುಸ್ತಕದ ಬನ್ನಿ ಅಂತ ಎಲ್ಲಿಂದ ಬಂದೆ ಅಂತಂದ್ರೆ ಏನ್ ಹೇಳ್ತಾರೆ, ಅದೇ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಊಟ ತಿನ್ನಕ್ಕೆ
ಸಮಯ ಇಲ್ಲ, ಚಿತ್ತ ಮಾಡೋದು ದೇವ್ರ ಚಿತ್ತ. ಇದು ದೇವ್ರ ಮಕ್ಕಳು ತೊಗೊಂಡಂತ ನಿರ್ಧಾರಗಳಾಗಿರ್ಬೇಕು. ದೇವ್ರ ಕೊಟ್ಟಂತ ಒಳ್ಳೆ ವಾಕ್ಯಕ್ಕಾಗಿ ನಾವು ದೇವ್ರಿಗೆ ಕೊಟ್ಟಂತ ಉಳ್ಳವರಾಗ